ಎಲ್ಲರಿಗೆ ನಮಸ್ಕಾರ ಪಂಚತಂತ್ರದ ಕಡೆಯ ತಂತ್ರ ಅಪರಿಕ್ಷಿತ ಅಥವಾ ಅಪರೀಕ್ಷಿತ ಕಾರಕಂ ಆ ಭಾಗದಲ್ಲಿ ನಾವಿದ್ದೇವೆ ಆರಂಭ ಮಾಡಿದ್ವಿ ಅಲ್ಲಿಯ ಒಂದು ಪ್ರಸಿದ್ಧ ಕತೆ ಈಗ ಮೊದಲಾಗುತ್ತದೆ ಅನಾಗತವತಿಂ ಚಿಂತಾಂ ಅಸಂಭಾವ್ಯಾಂ ಕರೋತಿಯಹ ಸಯೇವ ಪಾಂಡುರಶ್ಯೇತೆ ಸೋಮಶರ್ಮ ಪಿತಾ ಯಥಾ ಯಾರು ಬರೆದಿರುವ ಸಂಗತಿಗಳ ಬಗ್ಗೆ ಊಹಾಪೋಹಗಳ ಗಾಳಿಗೋಪುರಗಳನ್ನು ಕಟ್ಕೋತಾರೋ ಅವರು ಮೈಯೆಲ್ಲ ಹಿಟ್ಟು ಮಾಡಿಕೊಂಡು ಸೋಮಶರ್ಮನ ತಂದೆ ಹಾಗೆ ಬಿದ್ದುಕೊಳ್ತಾರೆ ಅಂತ ಏನಿದು ಮತ್ತೆ ನಾನು ಮೊದಲೇ ಹೇಳಿದಂತೆ ಕಥಾ ಉದ್ಘಾಟನಾ ಕಾಲದಲ್ಲಿ ಕಥೋದ್ಘಾತದಲ್ಲಿ ಬರುವ ಒಂದು ಅನಿರೀಕ್ಷಿತತೆ ಕುತೂಹಲ ರೋಚಕತೆ ಇದನ್ನೆಲ್ಲ ಕೊಡ್ತಕ್ಕಂಥ ಸಸ್ಪೆನ್ಸು ಈ ರೀತಿಯಾಗಿ ಪ್ರಾಯಿಕವಾಗಿ ಎಲ್ಲ ಕಥೆಗಳು ಆರಂಭವಾಗುತ್ತವೆ ಪಂಚತಂತ್ರದ ಕಥೋಪಾಖ್ಯಾನದಲ್ಲಿ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ತಿರುಕನ ಕನಸು ಅನ್ನುವ ಕಥೆಯೇ ಆಗಿದೆ ಅದನ್ನು ಇಷ್ಟು ಆಕರ್ಷಕವಾಗಿ ಹೇಳುತ್ತದೆ ನೋಡಿ ಸೋಮಶರ್ಮ ಪಿತಾ ಅಂತಂದರೆ ಆ ತಿರುಕ ತನಗೊಬ್ಬ ಮಗ ಅಂತ ಹೇಳಿ ಮಗನ ಹೆಸರನ್ನು ಸೋಮಶರ್ಮ ಅಂತ ಇಟ್ಟುಕೊಂಡಿದ್ದು ಅದನ್ನ ಗೇಲಿ ಅಂತ ಸೋಮಶರ್ಮ ಪಿತಾ ಅಂತ ಮಾಡಿದ್ದು ಅವನಿಗೆ ಇನ್ನೂ ಮದುವೆಯೇ ಆಗಿಲ್ಲ ಸಂಪಾದನೆಯೇ ಇಲ್ಲ ಅಂತವನಗೊಂದು ಮದುವೆ ಸಂಪತ್ತಿ ಕುಟುಂಬ ಆ ಬಳಿಕ ಮಗ ಈ ರೀತಿಯಾಗಿ ಅದು ಕಲ್ಪನಾ ಲಹರಿ ಬೆಳೆಯುವಂಥದ್ದು ಅಂತ ತೋರ್ಪಡಿಸ್ತಾನೆ ಕವಿ ಅದನ್ನ ಪ್ರಸ್ತಾವ ಮಾಡಿದ ಒಡನೆ ಸುವರ್ಣ ಸಿದ್ಧಿರಾಹ ಕೇಳ್ತಾನೆ ಈ ಅತ್ಯಂತ ಲೋಭಿ ಏನದು ಅಂತ ಕಸ್ಮಿಂ ವಿಷಯದ ಅಧಿಷ್ಠಾನೆ ಸ್ವಭಾವ ಕೃಪಣ ನಾಮ ಕಶ್ಚಿತ್ ಬ್ರಾಹ್ಮಣ ಪ್ರತಿವಸತಿ ಸ್ಮ ಸ್ವಭಾವ ಕೃಪಣ ಅಂತವನ ಹೆಸರು ಹುಟ್ಟಿಂದ ಜಿಪುಣ ಅವನು ಅವನ ಹೆಸರು ಅವನಿದ್ದ ಅವನು ಭಿಕ್ಷೆಯಲ್ಲಿ ಬದುಕುತ್ತಿದ್ದ ಭಿಕ್ಷೆ ಅದಕ್ಕೆ ಲೋಭ ಎರಡೂ ಸೇರಿದೆ ಭಿಕ್ಷಾರ್ಜಿತೈ ಕಲಶ ಭುಕ್ತಶೇಷ ಒಮ್ಮೆ ಅವನಿಗೆ ಸಿಕ್ಕ ಹಿಟ್ಟನ್ನೊಂದಷ್ಟನ್ನು ಒಂದು ಮಡಕೆಯಲ್ಲಿ ಹಾಕಿ ಅದನ್ನು ಮೇಲೆ ತಗಲಿಸಿದ್ದ ತಂಚ ನಾಗದಂತೆ ಅವಲಂಬ್ಯ ಅಧಸ್ತಾತ್ ಖಟ್ವಾಂ ನಿಧಾನ ಸತತ ಏಕದೃಷ್ಟ್ಯಾ ತಮಲೋಕೆಯ ಕಾಚಿತ್ ಮಾಸ ನಾಗದಂತ ಅಂತಂದ್ರೆ ಗೋಡೆಗೆ ಬಡದ ಒಂದು ಉದ್ದದ ಗೂಟ ಅದು ಆನೆಯ ದಂತದಂತೆ ಚಾಚಿಕೊಂಡಿರುತ್ತದೆ ಅಂತ ಅದಕ್ಕೆ ನಾಗದಂತ ಅಂತ ಕರೀತಾರೆ ನಾಗೊಂದಿಗೆ ಅಂತಲೂ ಕೂಡ ಹೇಳ್ತಾರೆ ನಾಗವೊಂದಿಗೆ ಅಂತ ಅದನ್ನು ಎರಡು ಗೂಟಗಳನ್ನು ಹೊಡೆದು ಅದರ ಮೇಲೆ ಒಂದು ಹಲಿಗೆ ಹಾಕಿದ್ರೆ ಅದು ಅಟ್ಟವಾಗುತ್ತದೆ ಒಂದು ಗೂಟ ಇದ್ರೆ ಅದು ತಾನಾಗಿ ಯಾವುದೋ ಒಂದು ಚೀಲಗಳನ್ನು ಬಟ್ಟೆಯನ್ನು ಎಲ್ಲದನ್ನು ತಳೆಯುವಂಥ ಆಧಾರವಾಗುತ್ತದೆ ಸಾಮಾನ್ಯವಾಗಿ ಎರಡನ್ನ ನಟ್ಟಿರ್ತಾರೆ ಆ ಕಡೆಗೆ ಈ ಕಡೆಗೆ ಕೆಲವೊಮ್ಮೆ ಅವುಗಳ ಮೇಲೆ ಹಲಿಗೆಯನ್ನು ಹಾಕುವುದುಂಟು ಕೆಲವೊಮ್ಮೆ ಹಲಿಗೆಯನ್ನು ಮೇಲೆ ಕೆಳಗಡೆ ಒಂದು ಬಗ್ಗಿ ಬರತಕ್ಕಂಥ ಒಂದು ಕವಲನ್ನೂ ಮಾಡಿಟ್ಟಿರ್ತಾರೆ ಹಾಗೆ ಮೇಲೆ ಒಂದು ಅಟ್ಟದಂತೆಯಾಗಿ ಪದಾರ್ಥಗಳನ್ನು ಇಡುವುದು ಕೆಳಗಡೆ ಇರುವ ಕೊಕ್ಕೆಯಂತಹ ಮುಂಚಾಚಿಗೆ ಬೇರೆ ಪದಾರ್ಥಗಳನ್ನು ತೂಗಿ ಬಿಡುವುದು ಹೀಗಿರುತ್ತದೆ ಅವನ ಗುಡಿಸಲಿನಲ್ಲಿದ್ದ ಆ ನಾಗದಂತದ ಮೇಲೆ ಆ ಮಡಿಕೆಯನ್ನು ಹಗ್ಗದಲ್ಲಿ ಕಟ್ಟಿ ತೂಗಿಸಿದ್ದ ಕೆಳಗೆ ಮಂಚದ ಮೇಲೆ ಮಲಗಿ ಯೋಚನೆ ಮಾಡ್ತಾ ಇದ್ದ ಇದು ಹಿಟ್ಟು ತುಂಬ ತುಂಬಿದೆ ಯತ್ ಪರಿಪೂರ್ಣೋಯಂ ಘಟಃ ಸಕ್ತು ಭಿ ಸಕ್ತು ಅಂದರೆ ಹಿಟ್ಟು ಸಕ್ತು ಅಂತ ಋಗ್ವೇದದಲ್ಲಿ ಬರ್ತದಲ್ಲ ಆ ಶಬ್ದ ಇಲ್ಲಿಯೇ ಸಕ್ತು ಅನ್ನೋದಕ್ಕೆ ಹಿಟ್ಟು ಅಂತ ಪ್ರಸಿದ್ಧವಾದ ಸಂಸ್ಕೃತ ಶಬ್ದ ಇದು ತುಂಬಿದೆ ಈಗ ದುರ್ಭಿಕ್ಷವಾದರೆ ನನಗೆ ಈ ಹಿಟ್ಟಿಗೆ ನೂರು ರೂಪಾಯಿ ಬೆಲೆ ಬರುತ್ತದೆ ಅಂತ ತದ್ಯತಿ ದುರ್ಭಿಕ್ಷಂ ಭವತಿ ತದನೇನ ರೂಪ್ಯಕಾಂ ಶತಮು ಉತ್ಪದ್ಯತೆ ನೂರು ಬೆಳ್ಳಿಯ ನಾಣ್ಯಗಳು ರೂಪ್ಯ ರೂಪ ಅಂದರೆ ಬೆಳ್ಳಿ ಆ ಬೆಳ್ಳಿಯಿಂದ ಆದ ನಾಣ್ಯಗಳ ಕಾರಣ ರೂಪ್ಯಕ ರೂಪಾಯಿ ರುಪಿ ಅಂತ ಬಂದದ್ದು ಈ ಹೊತ್ತಿನ ರುಪಿ ಬೆಳ್ಳಿಯ ಆ ಒಂದು ಹೆಸರಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ ಆಮೇಲೆ ಅದರಿಂದಾಗಿ ನಾನು ಅಜಾದ್ವಯಂ ಗ್ರಹೀತವ್ಯಂ ಎರಡು ಮೇಕೆಯನ್ನು ಕೊಂಡುಕೋತೀನಿ ತತ್ರ ಷಾಣ್ಮಾಸಿಕ ಪ್ರಸವ ವಶಾತ್ ಯೂಥಂ ಭವಿಷ್ಯತಿ ಆರು ತಿಂಗಳಾಗ್ತಿದ್ದಂತೆ ಅವು ಮರಿಗಳನ್ನು ಹಾಕ್ಬಿಟ್ಟು ಒಂದು ಮಂದೆಯೇ ಆಗುತ್ತದೆ ತತಃ ಅಜಾಭಿ ಪ್ರಭೂತ ಗಾ ಗ್ರಹಿಷ್ಯಾಮಿ ಆಮೇಲೆ ಹೆಚ್ಚು ಆಕಳನ್ನು ಕೊಂಡುಕೊಳ್ತೀನಿ ಇದನ್ನು ಮಾರಿ ಗೋಭಿರ್ ಮಹಿಷೀ ಆಮೇಲೆ ಹೆಚ್ಚು ಹಾಲು ಕೊಡತಕ್ಕಂಥ ಎಮ್ಮೆಗಳನ್ನು ಹಸುಗಳನ್ನು ಮಾರಿ ಕೊಂಡುಕೊಳ್ತೀನಿ ಮಹಿಷಿ ವಡವಾಹ ಆಮೇಲೆ ಎಮ್ಮೆಗಳನ್ನು ಮಾರಿ ಹೆಣ್ಣು ಕುದುರೆಗಳನ್ನು ಕೊಂಡುಕೊಳ್ತೀನಿ ವಡವಾ ಅಂದರೆ ಅಶ್ವೀ ಪ್ರಭೂತ ಅಶ್ವಾಹ ತತಃ ಭವಿಷ್ಯಂತಿ ಆಮೇಲೆ ಹೆಣ್ಣು ಕುದುರೆಗಳನ್ನು ಬೆಳೆಸಿದರೆ ಅಲ್ಲಿಂದ ಮರಿಗಳಾಗತ್ವೆ ಕುದುರೆಗಳು ಬೆಳೆಯುತ್ತವೆ ದೇಶಾಂ ವಿಕ್ರಯಾತ್ ಪ್ರಭೂತಂ ಸುವರ್ಣಂ ಭವಿಷ್ಯತಿ ಕುದುರೆಗಳನ್ನು ಮಾರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಬಂಗಾರವೇ ಬರುತ್ತದೆ ಮೊದಲಿಂದಲೂ ಭಾರತಕ್ಕೆ ಕುದುರೆಗಳು ತುಂಬ ಬೆಲೆ ಬಾಳ್ತಕ್ಕಂಥವು ನಮ್ಮಲ್ಲಿ ಅತ್ಯುತ್ತಮವಾದ ಕುದುರೆಗಳ ತಳಿಯನ್ನು ಬೆಳೆಸೋಕ್ಕಾಗ್ತಿರಲಿಲ್ಲ ಅಂತ ಬೇರೆ ಬೇರೆ ದೇಶಗಳಿಂದ ಅದನ್ನು ಆಯಾತ ಮಾಡಿಕೊಳ್ತಾ ಇದ್ರು ಹೀಗಾಗಿ ಅದಕ್ಕೆ ಹೆಚ್ಚಿನ ಬೆಲೆ ಸುವರ್ಣೇನ ಚತುಶಾಲಂ ಗ್ರಹಂ ಸಂಪತ್ಸತಿ ಈ ಬಂಗಾರದಿಂದ ಚತುಶಾಲ ಗೃಹ ಅಂದರೆ ನಾಲ್ಕು ದಿಕ್ಕಿನಲ್ಲಿ ಕಟ್ಟಡ ಕಟ್ಟಿ ಮಧ್ಯದಲ್ಲಿ ಕ್ವಾಡ್ರ್ಯಾಂಗಲ್ ಅಂತೀವಲ್ಲ ಆ ರೀತಿಯಾಗಿ ತೊಟ್ಟಿಯೇ ಮನೆ ಕಟ್ಟಿಸ್ಕೊಳ್ತೀನಿ ತತಃ ಕಶ್ಚಿತ್ ಬ್ರಾಹ್ಮಣೋ ನಮ್ಮ ಗೃಹ ಆಗುತ್ತೆ ಪ್ರಾಪ್ತ ವಯಸ್ಕಾಂ ರೂಪಾಢ್ಯಾಂ ಕನ್ಯಾಂ ದಾಸ್ಯತೆ ದಾಸ್ಯತಿ ಆಮೇಲೆ ಯಾರೋ ಒಬ್ಬ ಶ್ರೀಮಂತ ಬ್ರಾಹ್ಮಣ ಬಂದು ಮಗಳನ್ನೂ ಕೊಡ್ತಾನೆ ಸ್ವರೂಪಿಯನ್ನ ಆಮೇಲೆ ಮಕ್ಕಳಾಗ್ತಾರೆ ಅಲ್ಲಿ ಒಬ್ಬ ಮಗನಿಗೆ ಸೋಮಶರ್ಮ ಅಂತ ಹೆಸರಿಡ್ತೀನಿ ಆಮೇಲೆ ಅವನು ಜಾನುಚಲನ ಯೋಗ್ಯೇ ಸಂಜಾತ ಮೊಣಕಾಲ ಮೇಲೆ ಓಡಾಡುವುದು ಅಂದರೆ ಅಂಬೆಗಾಲು ಇಟ್ಟುಕೊಂಡು ಹೋಗುವ ಕಾಲದಲ್ಲಿ ಬಂದಾಗ ನಾನು ಪುಸ್ತಕ ಇಟ್ಟುಕೊಂಡು ಅಶ್ವಶಾಲೆಯ ಹತ್ತಿರ ಕೂತ್ಕೊಂಡು ಗಮನಿಸ್ತಾ ಇರ್ತೀನಿ ಆಗ ಸೋಮಶರ್ಮ ಜಾನು ಪ್ರಚಲನ ಪರಹ ಅಶ್ವ ಕುರ ಆಸನ್ನವರ್ತಿ ಸಮೀಪಂ ಆಗಮಿಷ್ಯತಿ ಅವನು ಕುದುರೆಯ ಲಾಯದ ಕಡೆಗೆ ಬರ್ತಾ ಕುದುರೆಗಳ ಗೊರಸಿನ ಹತ್ತಿರಕ್ಕೆ ಅಂಬೆಗಾಲು ಇಟ್ಕೊಂಡು ಬರ್ತಾನೆ ನಾನಾಗ ಆ ಹೆಂಡತಿಗೆ ಹೇಳಬೇಕು ಬ್ರಾಹ್ಮಣೀಂ ಕೋಪಾವಿಷ್ಟ ಅಭಿದಾಸ್ಯಾಮಿ ಗೃಹಣ ತಾವತ್ ಬಾಲಕಂ ಅಂತ ಹೆಂಟತಿನ ಕೂಗಿ ಹೇಳ್ತಾನೆ ಇವನು ಅಂತ ಅಂದ್ಕೋತೀನಿ ಗೃಹಕರ್ಮ ವ್ಯಗ್ರತೆಯ ನ ಶ್ರೋಷ್ಯತಿ ಅರೆ ಮನೆ ಕೆಲಸದ ವ್ಯಗ್ರತೆಯಲ್ಲಿ ಇದನ್ನು ಕೇಳಿಸ್ಕೊಳ್ಳೋದಿಲ್ಲ ಆಗ ನಾನು ಎದ್ದು ಹೋಗಿ ಒದ್ದು ಬಿಡ್ತೀನಿ ಅಂತ ಒದ್ದು ಬಿಡ್ತಾನೆ ಪಾದ ಪ್ರಹಾರೇನ ತಥೈವ ತಹಾರೋ ದತ್ತೋ ಯಥಾ ಸ ಘಟೋ ಭಗ್ನ ಸ್ವಯಂ ಪಾಂಡುರತಾಂ ಗತಃ ಮಡಿಕೆ ಬಡದು ಆ ಹಿಟ್ಟೆಲ್ಲ ಅವನ ತಲೆ ಮೇಲೆ ಬಿದ್ದು ಬೂದಿ ಬಡಕನಂತೆ ಆದ ಅಥವಾ ಅಹಂ ಬ್ರವೀಮಿ ಚಿಂತಾಮಿತಿ ಆದ್ದರಿಂದ ತುಂಬ ಭವಿಷ್ಯತ್ತಿನ ಬಗ್ಗೆ ಊಹಾಪೋಹ ಮಾಡ್ತಾ ಇರಬಾರದು ಹೌದು ಅದು ನಿಜ ಏವೇತತ್ ಕಸ್ತೆ ದೋಷ ಏನು ಮಾಡೋದು ಸರ್ವೋಪಿ ಲೋಭೇನ ವಿಡಂಬಿತೋ ಬಾಧ್ಯತೆ ಎಲ್ಲರೂ ಲೋಭದಿಂದಲೇ ಹೀಗಾಗ್ತಾರೆ ಆಸೆ ಅನ್ನೋದು ತುಂಬ ಕೆಟ್ಟದ್ದು ಮನುಷ್ಯನ ಇಲ್ಲದಂತೆ ಮಾಡಿಬಿಡುತ್ತೆ ಅಂತ ಒಂದು ಕಥೆಯನ್ನು ಹೇಳ್ತಾನೆ ಯೌಲೌಲ್ಯಾತ್ ಕುರುತೆ ಕರ್ಮ ನೈವೋದರ್ಕಂ ಅವೇಕ್ಷತೆ ವಿಡಂಬನಾಂ ಅವಾಪ್ನೋತಿ ಸ ಸಯ್ಯಥಾ ಚಂದ್ರಭೂಪತಿ ಯಾರು ಆಸೆಯಿಂದ ಕೆಲಸವನ್ನು ಮಾಡ್ತಾನೆ ಅವನಿಗೆ ಅಭ್ಯುದಯ ಅನ್ನೋದು ಇಲ್ಲ ನ ಉದರ್ಕಂ ಅವೇಕ್ಷತೆ ಇನ್ನ ವಿಡಂಬನೆಯನ್ನ ಗೇಲಿಯನ್ನ ಎಲ್ಲರ ಕಡೆಯಿಂದಲೂ ತಿರಸ್ಕಾರವನ್ನ ಮೂದಲೆಯನ್ನ ಪಡೀತಾನೆ ಅದು ಆ ಚಂದ್ರಭೂಪತಿಯ ಗತಿ ಇದ್ದಂತೆ ಅಂತ ಆಗ ಹೇಗೆ ಅಂತ ಕೇಳ್ತಾನೆ ಅದಕ್ಕೆ ಕಥೆ ಬರುತ್ತದೆ ಇದು ನನಗೆ ತುಂಬ ಇಷ್ಟವಾದ ಪಂಚತಂತ್ರದ ಕಥೆಗಳಲ್ಲಿ ಒಂದು ಅಸಾಮಾನ್ಯವಾದ ಕಥೆ ಜಗತ್ ಸಾಹಿತ್ಯದಲ್ಲೇ ಇಷ್ಟು ಸೂಕ್ಷ್ಮವಾದಂಥ ಈ ಬಗೆಯ ಕಥೆಯನ್ನು ನಾನು ನೋಡಿಲ್ಲ ಮತ್ತು ನನಗೆ ವ್ಯಕ್ತಿಗತವಾಗಿ ಬೇರೆ ಬೇರೆ ಮುಖಗಳಿಂದ ಸ್ವಾರಸ್ಯಕಾರಿಯಾಗಬೇಕು ಅಲ್ಲೊಂದು ಶಾಸ್ತ್ರ ಪ್ರಸಕ್ತಿ ಬರಬೇಕು ಮಾನವ ಸ್ವಭಾವ ದರ್ಶನ ಇರಬೇಕು ಒಂದು ನಿಗೂಢತೆ ಬರಬೇಕು ಕುತೂಹಲತೆ ಬರಬೇಕು ರೋಚಕತೆ ಇರಬೇಕು ಹಾಸ್ಯ ಇರಬೇಕು ವಿಡಂಬನೆ ಇರಬೇಕು ತರ್ಕ ಬರಬೇಕು ಭಾವುಕತೆ ಇರಬೇಕು ಈಗೇನೇನೋ ತುಂಬ ಕ್ವಾಲಿಫಿಕೇಶನ್ಸ್ ಹಾಗಾಗಿ ಒಳ್ಳೆ ಪದರ ಪದರಾಗಿ ಚಿರೋಟಿ ಇರುತ್ತಲ್ಲ ಹಾಗಿರಬೇಕು ಸುಮ್ಮನೆ ಬೋಳಾಗಿ ಏನೂ ಪದರ ಬರದೇ ಇರತಕ್ಕಂಥ ಒಂದು ಚಪಾತಿ ಮಾಡಿ ಲಟ್ಟನಿಸಿದ್ರೆ ಹಾಗೆ ಆಗೋದಿಲ್ಲ ಸಂಗೀತವಾದರೂ ಅಷ್ಟೇ ಸಂಗತಿಗಳಿಂದ ಸಮೃದ್ಧವಾಗಿರಬೇಕು ಗಮಕಗಳಿಂದ ಬಿರ್ಕಾಗಳಿಂದ ತುಂಬಿ ತುಳುಕ್ತಾ ಇರಬೇಕು ಹಾಗಿಲ್ಲದೆ ಬೋಳ್ ಸಂಗೀತ ನನ್ನ ಕೈನಲ್ಲಿ ಕೇಳಕ್ಕಾಗಲ್ಲ ನೃತ್ಯವಾದರೂ ಅಷ್ಟೇ ಯಾವುದೂ ಅಷ್ಟೇನೆ ಒಂದು ನಿಪ್ಪಟ್ಟು ಅಂತಂದ್ರೆ ಅದಕ್ಕೆ ಎಳ್ಳಿಂದ ಮೊದಲುಗೊಂಡು ಗಸಗಸೆಯಿಂದ ಮೊದಲುಗೊಂಡು ಕರಿಬೇವಿನಿಂದ ಮೊದಲುಗೊಂಡು ಕಡಲೆ ಬೀಜ ಹೆರೆದಂತಹ ತೆಂಗಿನಕಾಯಿ ಮೊದಲಾಗಿ ಪ್ರತಿಪದಾರ್ಥವೂ ಅದರೊಳಗೆ ಇರಬೇಕು ಮತ್ತೆ ಮತ್ತೆ ಮುಟ್ಟಿದ್ರೆ ಮುರಿಯೋ ತರಹ ಇರಬೇಕು ಅದು ಗುದ್ದಲಿ ಸನಿಕೆ ಸುತ್ತಿಗೆ ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಹತ್ಯಾರಗಳ ಮೂಲಕವಾಗಿ ಒಡೆಯುವಂತೆ ಇರಬಾರ್ದು ಅದಷ್ಟು ದುರ್ಭೇದ್ಯವಾಗಬಾರದು ಅದು ಒಳ್ಳೆ ಕೃಷ್ಣನ ಮಂತ್ರಾಲೋಚನೆಯಂತೆ ದುರ್ಭೇದ್ಯವಾಗಬಾರದು ರಾವಣನ ಹೃದಯದಂತೆ ಸುಭೇದ್ಯವಾಗಿರಬೇಕು ಆ ತರಹ ಹಾಗೆ ಆ ಕ್ವಾಲಿಫಿಕೇಶನ್ಸ್ ಅಂತ ಯೋಚನೆ ಮಾಡಿದ್ರೆ ಇದು ಹಾಗಿರುತ್ತೆ ಈ ಕಥೆ ಆ ಬಗೆಯಾದದ್ದು ಕಸ್ಮಿಶಿನ್ ನಗರೇ ಚಂದ್ರೋ ಭೂಪತಿ ಪ್ರತಿವಿಸ್ಮ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಚಂದ್ರ ಭೂಪತಿ ಅಂತ ಅವನ ಹೆಸರು ಅವರಿಗೆ ಮಕ್ಕಳು ಮಕ್ಕಳು ಬೇಕಾದಷ್ಟು ಜನ ಇದ್ದರು ಅರಮನೆಯ ಪಕ್ಕದಲ್ಲಿ ಲೀಲೋದ್ಯಾನ ಆ ಪ್ರಮದವನದಲ್ಲಿ ಯಥೇಷ್ಟವಾಗಿ ಮರಗಳು ಮರಗಳಿಗೆಲ್ಲ ಹಣ್ಣು ಹೂವು ರುಚಿ ರುಚಿಯಾದಂಥ ಹಣ್ಣುಗಳು ಅದನ್ನೆಲ್ಲ ಆಸ್ವಾದಿಸೋಕ್ಕೆ ಬೇಕಾದಷ್ಟು ಕೋತಿಗಳು ಆ ಕೋತಿಗಳನ್ನು ಕಂಡು ಕೋತಿಗಳಿಗಿಂತ ಹೆಚ್ಚಾಗಿ ಚೇಷ್ಟೆ ಮಾಡುವಂಥ ಮಕ್ಕಳು ಈ ಮಕ್ಕಳ ತಿಂಡಿ ತೀರ್ಥ ಹಣ್ಣು ಹಂಪಲುಗಳಿಂದ ಕೊಬ್ಬಿ ಬೆಳೆದಂಥ ಕೋತಿಗಳು ಕೋತಿಗಳ ಚಮತ್ಕಾರ ಲೀಲೆಯಿಂದ ಆ ಮರ್ಕಟ ವಿನೋದದಿಂದ ಮತ್ತಷ್ಟು ಉನ್ಮತ್ತರಾಗುವಂತಹ ಮಕ್ಕಳು ಈ ರೀತಿ ಪರಸ್ಪರಂ ಭಾವೆಯಂತಹ ಇದ್ದದ್ದು ನಿತ್ಯಮೇವ ಅನೇಕ ಭೋಜನ ಪುಷ್ಟಿಂ ನಯಂತಿ ಸ್ಮ ಅಥವಾ ಯಹ ಸಹ ಸ್ನರ ಬಾರ್ಹಸ್ಪತ್ಯ ಚಾಣಕ್ಯ ಮತವಿತ್ ತದನುಷ್ಠಾತ ಚ ತದನುಷ್ಠಾತ್ಯಾಪತಿ ಸ್ಮ ಇನ್ನು ಆ ವಾನರ ಸಮೂಹಕ್ಕೆ ಒಬ್ಬ ನಾಯಕ ಇದ್ದ ಒಂದು ಮುದಿಕೋತಿ ಇತ್ತು ಅದು ಮುಂದಾಳಾಗಿತ್ತು ಅದು ನೋಡಿ ಶುಕ್ರ ನೀತಿ ಬೃಹಸ್ಪತಿ ನೀತಿ ಚಾಣಕ್ಯ ನೀತಿ ಎಲ್ಲವನ್ನ ಚೆನ್ನಾಗಿ ಓದಿ ಅದನ್ನು ಅನುಷ್ಠಾನದಲ್ಲಿಟ್ಟುಕೊಂಡು ಬೇರೆಯವರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇತ್ತಂತೆ ಈ ರೀತಿಯಾದ ವಿವರಗಳು ನನಗೆ ತುಂಬ ಇಷ್ಟವಾಗುತ್ತೆ ಒಂದು ಕೋತಿಯಲ್ಲಿ ಅಸಾಮಾನ್ಯವಾದ ರಾಜನೀತಿಜ್ಞನನ್ನು ಕಾಣಿಸ್ತಕ್ಕಂಥದ್ದು ಪ್ರಪಂಚದ ಯಾವ ಮಕ್ಕಳ ಕಥೆಯಲ್ಲಿ ಇದನ್ನು ಊಹೆ ಮಾಡೋದಕ್ಕೆ ಸಾಧ್ಯ ಅದು ಪಾಠವೂ ಹೇಳ್ತಾ ಇತ್ತಂತೆ ಯಾರಿಗೆ ಅಂತ ಹೇಳಿಲ್ಲ ಎಲ್ಲೆಲ್ಲಿಂದ ಎಲ್ಲ ಬಂದು ಕಲಿತಾ ಇದ್ರೂ ಗೊತ್ತಿಲ್ಲ ತಸ್ಮಿನ್ ರಾಜಗೃಹೆ ಕುಮಾರ ವಾಹನ ಯೋಗ್ಯಂ ಮೇಷಯೂತ ಹಾಗೆ ಈ ಮಕ್ಕಳಿಗೆ ಆಟಕ್ಕೆ ಅಂತ ಒಂದಷ್ಟು ಕುರಿಗಳನ್ನು ಟಗರುಗಳನ್ನು ಇವುಗಳನ್ನು ಕೂಡ ಏರ್ಪಾಟ್ ಮಾಡಿದ್ರು ಅವುಗಳು ಮಕ್ಕಳು ಕೂತ್ಕೊಂಡು ಅದರ ಮೇಲೆ ಸವಾರಿ ಹೋಗಬೇಕು ಅಂತ ಯಾಕೆಂದರೆ ಕುದುರೆಗಳನ್ನು ಹತ್ತೋಕ್ಕಾಗೋಲ್ಲ ಟಗರು ಮತ್ತು ಮೇಕೆ ಇತ್ಯಾದಿಗಳು ಸುಲಭ ಎತ್ತರ ಕಡಿಮೆ ಹಾಗಾಗಿ ಅವು ಓಡುತ್ತವೆ ಅಂತ ಹೀಗೆ ಅದರೊಳಗೆ ಮಧ್ಯ ಜಿಹ್ವಾಲೌಲ್ಯಾ ಅಹರ್ನಿಶಂ ನಿಶಂಕಂ ಮಹಾನಸೆ ಪ್ರವಿಶ್ಯ ಯತ್ ಪಶ್ಯತೆ ತತ್ಸರ್ವಂ ಭಕ್ಷಯತಿ ಅವುಗಳ ಪೈಕಿ ಒಂದು ಟಗರಿತ್ತು ಅದು ತುಂಬ ಕೊಬ್ಬಿದ್ದು ಮತ್ತು ಬಹಳ ನಾಲಿಗೆ ಚಪಲ ಈ ಉದ್ಯಾನದ ಪಕ್ಕದಲ್ಲಿಯೇನೆ ರಾಜನ ಪಾಕಗೃಹ ಪಾಕಗೃಹದ ಪಕ್ಕದಲ್ಲಿಯೇನೆ ಅಶ್ವಶಾಲೆ ಈ ಟಗರು ಉದ್ಯಾನದಲ್ಲಿ ಇವರನ್ನೆಲ್ಲ ಕೂಡಿಸಿಕೊಂಡು ಮೆರೆಸ್ತಾ ಹಸಿವಾದಾಗ ಪಾಕಶಾಲೆಗೆ ನುಗ್ಗಿಬಿಟ್ಟು ಯಾವ್ದು ಸಿಕ್ಕಿದ್ರೆ ಅದನ್ನು ತಿಂದುಬಿಡ್ತಾ ಇತ್ತು ಅದರ ನಾಲಿಗೆ ಚಪ್ಪಲಕ್ಕೆ ಕೊನೆ ಮೊದಲಿಲ್ಲ ತೇಜ ಸೂಪಕರಾ ಸೂಪಕಾರಾ ಯತ್ಕಿಂಚಿತ್ ಕಾಷ್ಟಂ ಋಣ್ಮಯಂ ಭಾಜನಂ ಕಾಂಸ್ಯಂ ಪಾತ್ರಂ ತಾಮ್ರ ಪಾತ್ರಂ ತೇ ನಾಶ ತಾಡೆಯಂತೆ ಆಗ ಅಡುಗೆ ಮಹಾರಾಜರ ಮನೆಗೆ ಅವರ ಅತಿಥಿಗಳಿಗೆ ಅವರ ಪುತ್ರ ಮಿತ್ರ ಕಳತ್ರಾದಿಗಳಿಗೆ ಅಂತ ಮಾಡಿರುವ ಪಾಕ ಅರ್ಧಾರ್ಧವಾಗಿರ್ತದೆ ಏನೋ ಅಲ್ಲಿ ತೆಂಗಿನ ತುರಿ ಹೆಚ್ಚಿಟ್ಟಿರ್ತಾರೆ ತರಕಾರಿ ಹೆಚ್ಚಿರ್ತಾರೆ ತೆಂಗಿನ ತುರಿ ಮಾಡಿಟ್ಟಿರ್ತಾರೆ ಅಥವಾ ಇನ್ನೇನು ಹಿಟ್ಟು ಕಲಸಿರ್ತಾರೆ ಇಲ್ಲ ಗಾರಿಗೆ ಕರಿತಾ ಇರ್ತಾರೆ ಪಾಯಸ ಮಾಡಿಟ್ಟಿರ್ತಾರೆ ಅದನ್ನು ಬಂದು ಗಬಕ್ಕಂತ ಬಾಯಿ ಹಾಕಿ ಮೆದ್ದು ಎಂಜಲು ಮಾಡಿ ಅಧ್ವಾನ ಮಾಡಿ ಕೆಡಿಸಿ ಹೋದರೆ ಅವರಿಗೆ ಎಷ್ಟು ಬೇಸರ ಆಗಬೇಕು ತಮ್ಮ ಕಷ್ಟಕ್ಕೆ ಯಾವ ರೀತಿಯಾದ ಅನ್ಯಾಯವಾಯಿತು ಜೊತೆಗೆ ಒಡನೆ ಮಹಾರಾಜ ಬೇಕು ಅಂತಂದ್ರೆ ಆ ಹೊತ್ತಿಗೆ ಅದು ಇಲ್ಲವಾದರೆ ಗತಿಯೇನು ಸ್ಪೆಸಿಫಿಕ್ ಆಗಿ ಅವತ್ತೇ ಹೇಳಿರ್ತಾನೆ ಈ ದಿವಸ ನೀವು ನಮಗೆ ಇಂಥದ್ದು ಮಾಡಬೇಕು ಅಂತ ಪರ್ ಪಾಯಸ ಮಾಡಬೇಕು ಅಂತ ಇರ್ತಾನೆ ಇದು ಬಂದು ಮುಖ ಇಟ್ಟು ಮುಖಾಲು ಹೀರಿ ಹೋಗಿದೆ ಅಂತಂದರೆ ಏನಾಗಬೇಕು ಈ ಎಲ್ಲ ದೃಷ್ಟಿಯಿಂದ ಅವರಿಗೆ ಕೈಗೇನು ಸಿಕ್ಕಿದ್ರೆ ಅದ್ರಲ್ಲಿ ಬಡಿತಾ ಇರ್ತಾರೆ ಈಳಿಗೆ ಮಣೆ ಅಂದ್ರೆ ಈಳಿಗೆ ಮಣೆ ಸೌಟಂದ್ರೆ ಸೌಟು ಇಕ್ಕುಳ ಅಂದ್ರೆ ಇಕ್ಕುಳ ಕೋಲಂದ್ರೆ ಕೋಲು ಯಾವುದಂದ್ರೆ ಅದು ಸೋಪಿ ವಾನರ ಯೂತಃ ಯೂತಪ ತೃಷ್ಟ್ವ ವಿಚಿಂತೆಯುತ್ತೆ ಇದನ್ನು ಗಮನಿಸ್ತಾ ಇದ್ದಂತ ಈ ಹಿರಿಯ ಮುದಿಕೋತಿ ಆಲೋಚನೆ ಮಾಡುತ್ತದೆ ಅಹೋ ಮೇಷ ಸೂಪಕಾರ ಕಲಹೋ ಎಂ ವಾನರಾಣಾಂಶ ಭವಿಷ್ಯತಿ ಈ ಟಗರು ಮತ್ತು ಅಡುಗೆಯವರ ಮಧ್ಯದ ಈ ತಗಾದೆ ನಿಜವಾಗಿ ನಮ್ಮ ಕುಲ ಕ್ಷಯ ಮಾಡುತ್ತದೆ ಅಂತ ಯಾರಿಗೆ ಊಹೆ ಮಾಡೋಕ್ಕಾಗುತ್ತೆ ನೋಡಿ ಎಷ್ಟು ದೂರಾಲೋಚನೆ ಅದರದು ಯಾಕೆ ಅಂದರೆ ಯಥ ಅನ್ನ ರಸಾಸ್ವಾದ ಲಂಪಟೋ ಎಂ ಮೇಷ ಇನ್ನು ಈ ಹೋತ ಯಾವುದಿದೆ ಟಗನು ಅದು ಊಟದ ರುಚಿ ತುಂಬ ಇರೋದ್ರಿಂದ ಯಾವಾಗಂದರೆ ಆವಾಗ ಹೇಗಂದರೆ ಹಾಗೆ ಮಾಡ್ತಿದೆ ಮಹಾಕೋಪಶ್ಚ ಸೂಪಕಾರ ಈ ಅಡುಗೆಯವ್ರಿಗೂ ಯದ್ವಾ ತದ್ವಾ ಕೋಪ ಇದಕ್ಕೆ ದುರಾಸೆ ಅವ್ರಿಗೆ ಎಣೆ ಮೀರಿದ ಕೋಪ ಹೀಗಾಗಿ ಯಥಾ ಆಸನ್ನ ವಸ್ತುನ ಪ್ರಹರಂತಿ ಹಾಗಾಗಿ ಕೈ ಸಿಕ್ಕಿದ್ರಲ್ಲಿ ಬಡೀತಾರೆ ತದ್ಯದ ವಸ್ತುನ ಅಭಾವಾತ್ ವಸ್ತುನ ಅಭಾವಾತ್ ಕದಾಚಿ ಉಲ್ಮುಖೇನ ತಾಡಯಿಷ್ಯಂತ ತದಾ ಊರ್ಣ ಪ್ರಚುರೋಯಂ ಮೇಷ ಸ್ವಲ್ಪೇನಾಪಿ ವಹಿನ ಪ್ರಜ್ವಲಿಷ್ಯತಿ ಅಕಸ್ಮಾತ್ ಅವರಿಗೆ ಕೋಪ ಮಿತಿಮೀರಿ ಹೊಡೆಯೋಕ್ಕೇನು ಕಾಣಿಸದೆ ಒಲೆಯಲ್ಲಿರತಕ್ಕಂಥ ಉರಿವ ಸೌದೆಯನ್ನೇ ತೆಗೆದುಕೊಂಡು ಹೊಡೆಯೋಕ್ಕೆ ಹೋದರೆ ಆ ಸೌದೆಯ ತುದಿಯ ಬೆಂಕಿ ಇದರ ಮೈ ತುಪ್ಪುಟ ತುಪ್ಪಟ ಟಗರಿನ ಮೇಲೆ ಬಿದ್ದು ಬೆಂಕಿ ಅದೆಲ್ಲ ಮೈ ಉರಿಯಾಗಿ ಏನು ಮಾಡುತ್ತೆ ಅದು ತತ್ಕ್ಷಣವೇನೆ ತಯ್ಯಮಾನ ಪುನಶ್ಚ ಅಶ್ವಕುಟ್ಯಾಂ ಸಮೀಪವರ್ತಿನ್ಯ್ಯಾಂ ಜ್ವಾಲಿಷ್ಯ ಜ್ವಲಿಷ್ಯತಿ ತೋ ಅಶ್ವಾ ವನ್ಹಂ ಅವಾಪ್ಸ್ಯಂತ ಆ ಪಕ್ಕದಲ್ಲೇ ಇರತಕ್ಕಂಥ ಕುದುರೆ ಲಾಯಕ್ಕೆ ಓಡೋಗುತ್ತೆ ಅಡಿಗೆ ಮನೆಯಲ್ಲಿ ಅದು ಬೆಂಕಿ ಆರಿಸ್ಕೊಳ್ಳೋಕಾಗಲ್ಲ ಇನ್ನೂ ಹೊಡಿತಾರೆ ಅಂತ ಓಡೋಗುತ್ತೆ ಉದ್ಯಾನದಲ್ಲಿ ಪ್ರವೇಶ ಕಷ್ಟ ಪಕ್ಕದಲ್ಲೇ ಇರತಕ್ಕಂಥದ್ದು ಲಾಯ ಉದ್ಯಾನದಿಂದ ಅಡಿಗೆ ಮನೆ ಅಡಿಗೆ ಮನೆಯಿಂದ ಲಾಯ ಆಗಿರತಕ್ಕಂಥದ್ದು ಕುದುರೆ ಎಲ್ಲ ಕಡೆ ಹೊರಟೋಗುತ್ತೆ ಅಲ್ಲಿ ಎಲ್ಲ ಬೇಕಾದಂತೆ ಕುದುರೆಗಳಿಗೆ ಮೇವು ಅಂತ ಹುಲ್ಲು ಹರಡಿದ್ದಾರೆ ಆ ನೆಲದ ಮೇಲೆ ಹೊರಳಾಡುತ್ತದೆ ಬೆಂಕಿ ಅರಸ್ಕೊಳ್ಳೋಕ್ಕೆ ಹುಲ್ಲಿಗೆಲ್ಲ ಬೆಂಕಿಯಾಗಿ ಆ ಬೆಂಕಿ ಅಶ್ವಶಾಲೆಯನ್ನು ಆಕ್ರಮಿಸಿ ಆ ಅಶ್ವಶಾಲೆಯ ಬೆಂಕಿಯಲ್ಲಿ ಕುದುರೆಗಳಿಗೆ ಬೆಂಕಿಯ ಸುಟ್ಟ ಗಾಯವಾಗಿ ಎಷ್ಟೋ ಸಾಯಿತ್ವೇ ಇನ್ನೆಷ್ಟಕ್ಕೂ ಸುಟ್ಟ ಗಾಯ ಆಗುತ್ತದೆ ಅದರಿಂದ ಈ ಏನಾಗಬೇಕು ಇದೇನೆಲ್ಲ ಓದಿದೆ ನೋಡಿ ಬರೀ ಮನುಷ್ಯರ ಔಷಧ ಅಲ್ಲ ಕುದುರೆಗಳ ಔಷಧ ರೋಗ ಚಿಕಿತ್ಸೆ ಓದಿಕೊಂಡಿದೆ ಶಾಲಿಹೋತ್ರೇಣ ಪುನರೇತದ ದುಕ್ತಂ ಯರ ವಸ ವಸಯ ಅಶ್ವಾಂ ವನ್ನಿದಾಹ ದೋಷ ಪ್ರಶಾಮ್ಯತೀತಿ ಶಾಲಿಹೋತ್ರ ಅಂತ ಮಹರ್ಷಿ ಅಶ್ವಶಾಸ್ತ್ರ ಬರೆದವನು ಪಾಲಕಾಪ್ಯ ಮುನಿ ಗಜಶಾಸ್ತ್ರವನ್ನು ಬರೆದಂಥವನು ಚರಕ ಸುಶ್ರುತರು ಹೇಗೆ ಮನುಷ್ಯರಿಗೆ ಆರೋಗ್ಯ ಚಿಕಿತ್ಸಾ ಕಲ್ಪಗಳನ್ನು ಮಾಡಿಕೊಟ್ಟಿದ್ದಾರೆ ಅವರ ಸಂಹಿತೆಗಳ ಮೂಲಕ ಹಾಗೆ ಶಾಲಿಹೋತ್ರ ಅಶ್ವಶಾಸ್ತ್ರ ಬರೆದವನು ಹಾಗಾಗಿ ಅದರಲ್ಲಿದೆ ಕುದುರೆಗಳಿಗೆ ಸುಟ್ಟ ಗಾಯವಾದರೆ ಕೋತಿಗಳ ಕೊಬ್ಬನ್ನು ಬಳದ್ರೆ ಹೋಗುತ್ತೆ ಅಂತ ನಮ್ಮ ಕುಲಕ್ಕೆ ಬಂತು ಸಂಚಕಾರ ನೋಡಿ ಎಷ್ಟು ದೂರ ಎಷ್ಟು ದೂರದ ಆಲೋಚನೆ ಇವತ್ತು ನಮ್ಮ ಗವರ್ಮೆಂಟ್ನ ಅಫೀಷಿಯಲ್ಸು ಬ್ಯೂರಾಕ್ರೆಸಿ ಐ ಎ ಎಸ್ ಆಫೀಸರ್ಗಳು ಇವರುಗಳೆಲ್ಲ ಈ ತರ ಯೋಚನೆ ಮಾಡಿದರೆ ನಮ್ಮ ದೇಶ ಎಷ್ಟು ಅಭಿವೃದ್ಧವಾಗ್ತಾ ಇತ್ತು ಅಂತ ಅನಿಸುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ ಕೇವಲ ಅವರ ಸ್ಥಾನ ಉಳಿಸ್ಕೊಳ್ಳಕ್ ಮಾತ್ರ ಈ ತರ ಆಲೋಚನೆ ಇದೆಯಾ ಹೊರತು ದೇಶ ದೇಶವುಳಸೋಕಿ ಇಲ್ಲ ತನ್ನೂನೇತ ಭಾವ್ಯ ಇದು ಆಗೋದೀಗೇ ಎಷ್ಟೋತ್ರ ನಿಶ್ಚಯ ಇದು ಹೀಗೇನ್ನೋ ನಿಶ್ಚಯ ನಿಶ್ಚಿತ್ಯ ಸರ್ವಾನ್ ವನರನಾನ್ ಆಹೂಯ ರಸ ಪ್ರೊವಾಚ ಹಾಗಾಗಿ ಎಲ್ಲ ಕೋತಿಗಳನ್ನು ಕರೆಸಿಕೊಂಡು ಹೇಳುತ್ತದೆ ಮೇಷೇಣ ಸೂಪಕಾರಾಂ ಕಲಹೋ ಯತ್ ಜಾತೆ ಸಭವಿಷ್ಯಸಂದಿಗ್ಧಂ ವನರಹ ಸ್ಯಾತ್ ಕಲಹೋ ಯತ್ರ ಗೃಹೇ ನಿತ್ಯಮ ತತ್ ಗೃಹಂ ಜೀವಿ ವಾಂಚನ್ ದೂರತಃ ಪರಿವರ್ಜಯೇತ್ ಆಡು ಅಡುಗೆಯ ಜನಕ್ಕೆ ಜಗಳವಾದಲ್ಲಿ ಮರಣ ನಿಶ್ಚಯಬಹುದು ಮಂಗಗಳಿಗೆ ದಿನ ಜಗಳ ಈ ರೀತಿ ನಡೆಯುತ್ತಿಹ ತಾಣದಿಂದ ದೂರ ಮೇಲು ಮೇಲೂ ಜೀವದಾಶೆಯುಳಿದ್ದರೆ ಮನೆಯು ಕೊನೆಯಾಗುವುದು ಜಗಳದಿಂದ ಸ್ನೇಹ ದುರ್ವಚನದಿಂದ ರಾಜ್ಯ ದುರ್ನೃಪನಿಂದ ಕೀರ್ತಿ ದುಷ್ಕಾರ್ಯದಿಂದ ಇದು ಅದು ಹೇಳಕೊಟ್ಟಂಥದ್ದು ಕಲಹಾಂತಾನಿ ಹರ್ಮ್ಯಾಣಿ ಕುವಾಕ್ಯಾಂತಂಚ ಸೌಹೃದಂ ಕುರಾಜಾಂತಾನೆ ರಾಷ್ಟ್ರಾಣಿ ಯಶೋ ನೃಣಾಮ್ ಅಂತ ತಾನು ಮೊದಲು ಯೋಚನೆ ಮಾಡಿದ ಸರಣಿಯನ್ನೆಲ್ಲ ಹೇಳಿದೆ ಮನೆ ಹಾಳಾಗುವುದು ಮನೆಯೊಳಗಿನ ಜಗಳದಿಂದ ಸ್ನೇಹ ಹಾಳಾಗುವುದು ತುಟಿಮೀರದ ಒರಟು ಮಾತಿನಿಂದ ರಾಷ್ಟ್ರಗಳ ನಾಶ ಆಗೋದು ಕೆಟ್ಟ ದೊರೆಗಳಿಂದ ಕೀರ್ತಿ ಹಾಳಾಗೋದು ಕೆಟ್ಟ ಕೆಲಸದಿಂದ ಅಂತ ಯಾವ ಕಾಲಕ್ಕೂ ಇದು ಸುಳ್ಳಾಗುವಂಥದ್ದಲ್ಲ ಮನೆ ಜಗಳ ಆಗದಂತೆ ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟ ಒರಟು ಮಾತಿಲ್ಲದೆ ಸ್ನೇಹವನ್ನು ಉಳಿಸಿಕೊಳ್ಳೋದು ಎಷ್ಟು ಕಷ್ಟ ನಾವು ತಗ್ಗಬೇಕಾಗುತ್ತದೆ ಬಾಗಬೇಕಾಗುತ್ತದೆ ಇಲ್ಲದರೆ ಸ್ನೇಹ ಉಳಿಯೋದಿಲ್ಲ ಸ್ನೇಹವನ್ನು ಕಾಪಾಡಿಕೊಳ್ಳೋದು ಅಲ್ಪ ಸ್ವಲ್ಪದ ಶಕ್ತಿಯಲ್ಲ ಯಾಕೆ ಅಲಬ್ಧಮೀಹೇ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯೇತ್ ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಅಂತ ಮಾತುಂಟು ಸಿಗದೇ ಇದ್ದಿದ್ದನ್ನು ಧರ್ಮ ಮಾರ್ಗದಿಂದ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಲಬ್ಧ ಧರ್ಮೇಣ ಲಬ್ಧಂ ಚ ಪರಿಪಾಲಯೇತ್ ಸಿಕ್ಕಿದ್ದನ್ನು ಚೆನ್ನಾಗಿ ಕಾಪಾಡಬೇಕು ಪಾಲಿತಂ ವರ್ಧಯೇ ನಿತ್ಯ ಕಾಪಾಡಿಕೊಂಡಿದ್ದನ್ನು ಮತ್ತೆ ಬೆಳೆಸಬೇಕು ವೃದ್ಧಂ ಪಾತ್ರೇಶು ದಾಪಯೇತ್ ಹಾಗೆ ಬೆಳೆದದ್ದನ್ನು ಯೋಗ್ಯವಾಗಿ ವಿತರಣೆ ಮಾಡಬೇಕು ಇನ್ವೆಸ್ಟ್ ಇನ್ ದಿ ಪ್ರಾಪರ್ ಪ್ಲೇಸಸ್ ಅಂತ ಹೀಗೆ ಇವೆಲ್ಲ ಮಾಡಬೇಕು ಅಂದರೆ ಎಷ್ಟು ಜೋಪಾನವಾಗಿ ಸಾವಧಾನವಾಗಿ ಇರಬೇಕು ಇನ್ನು ರಾಷ್ಟ್ರವಂತೂ ರಾಜಾಕಾಲ ಕಾರಣಂ ಅಂತ ದುರಾಜ ದುರಾಜರಿಂದ ದುಷ್ಟ ರಾಜರಿಂದ ನಾಶವೇ ಆಗುತ್ತದೆ ಕುಕರ್ಮಾಂತಂಬ ಯಶೋನ್ರಣ ಕೆಟ್ಟ ಕೆಲಸ ಮಾಡಿದ್ರೆ ಕೀರ್ತಿ ಅಸಲು ಬಡ್ಡಿ ಸಮೇತ ಕಿತ್ತುಕೊಂಡು ಹೋಗುತ್ತದೆ ಹಾಗಾಗಿ ತನ್ನ ಯಾವತ್ ಸರ್ವೇಶ್ ಸಂಶಯ ಸಂಶಯೋಭಾವತಿ ತಾವದೇತದ್ ರಾಜಗೃಹಂ ಸಂತ್ಯಜ್ಯ ವನಂ ಗಚ್ಚಾಮ ಅದರಿಂದ ಬೇಡ ಕುಲಕ್ಷಯ ಬೇಡ ನಾವು ಕಾಡಿಗೆ ಹೋಗೋಣ ಅಂತ ಈ ಮರಿಕೋತಿಗಳು ಬೇರೆ ಕೋತಿಗಳು ಕೇಳಿಯಿವೆ ಆತ ತತ್ತಸ ವಚನ ಅಶ್ರದ್ದೇಯಂ ಶುತ್ವ ವಾನರ ಪ್ರಸಹ್ಯ ಪ್ರೋಚು ಇದು ಅಶ್ರದ್ಧೇಯ ಇದು ಶ್ರದ್ಧೆಗೆ ಆಸ್ಪದವೇ ಅಲ್ಲ ಈ ಥರ ಎಲ್ಲಾದರೂ ಆಗುತ್ತದೆಯಾ ಈ ರೇ ರಾಜ್ಯಗಳಲ್ಲಿ ಇದು ಹೀಗಾದರೆ ಅದು ಹಾಗಾದರೆ ಅದು ಹೀಗೀಗಾದರೆ ಅಂತಂತಕ್ಕಂಥ ತುಂಬ ತುಂಬ ರಿಮೋಟ್ ಪ್ರಾಬಬಿಲಿಟಿ ವೆರಿಲಿ ರಿಮೋಟ್ ಪಾಸಿಬಿಲಿಟಿ ಹಾಗಾಗಿ ಇದಲ್ಲ ಭೋ ಭತ ವೃದ್ಧಭಾವಾತ್ ಬುದ್ಧಿವೈಕಲ್ಯಂ ಜಾತಂ ನೀನು ಮುದಿಯಾಗಿ ಬುದ್ಧಿ ಮಂಕಾಗಿದೆ ಆಗಿದೆ ಅರಳು ಮರಳು ಇದೇತದ್ ತದ್ ಬ್ರವೀಷಿ ಉಕ್ತಂಚ ವದಂ ದಶನೇರ್ ಹೀನಂ ಲಾಲಾ ಸ್ರವತಿ ನಿತ್ಯಶಃ ನಮ್ಮತಿ ಕ್ವಾಪಿ ಬಾಲೆ ವೃದ್ಧೆ ವಿಶೇಷತಃ ಬಾಯಲ್ಲಿ ಜೊಲ್ಲೂರುತ್ತೆ ಹಲ್ಲು ಇಲ್ಲವಾಗುತ್ತೆ ಬುದ್ಧಿ ಮಂಕಾಗುತ್ತೆ ಮಗು ಮುದುಕ ಎರಡೂ ಒಂದೇ ಹಾಗಾಗಿ ನೀನು ತೆಪ್ಪಗಿರು ಅಂತ ಅದನ್ನೇ ದಬಾಯಿಸಿ ದಬಾಯಿಸಿಬಿಡುತ್ತವೆ ಯಾಕೆಂದ್ರೆ ಇವುಗಳಿಗೆ ತುಂಬ ಸೊಗಸು ರುಚಿ ಭೋಗ ಇಲ್ಲಿದೆಯಲ್ಲ ಅದನ್ನು ಇಷ್ಟಪಟ್ಟುಕೊಳ್ಳೋದಿಲ್ಲ ಬಿಟ್ಟುಕೊಡೋದಿಕ್ಕೆ ನ ಸ್ವರ್ಗ ಸ್ವರ್ಗಸಮಾನ ಉಪಭೋಗಾನ್ ರಾಜಪುತ್ರೈ ಸ್ವಸ್ಥದತ್ತಾನ್ ಅಮೃತಕಲ್ಪಾಂ ಪರಿತ್ಯಜ್ಯ ಪರಿತ್ಯಜ್ಯ ತತ್ರ ಅಟವ್ಯಾಂ ಕಷಾಯ ಕಟು ತಿಾರುಕ್ಷ ಫಲಾನಿ ಭಕ್ಷಯ್ಯಾ ನಾವು ಸ್ವರ್ಗಸಮಾನವಾಗಿರುವ ಉಪಭೋಗ ಇರತಕ್ಕಂಥ ರಾಜಪುತ್ರರೇ ಸ್ವಯಂ ತಮ್ಮ ಕೈಯಿಂದ ತಿನ್ನಿಸ್ತಕ್ಕಂಥ ಅಮೃತೋಪಮವಾದ ರುಚಿ ರುಚಿಯಾದ ಹಣ್ಣು ತಿಂಡಿ ತೀರ್ಥಗಳನ್ನು ಬಿಟ್ಟು ಕಾಡಲ್ಲಿ ಕಹಿ ಬೊಗರು ಖಾರ ಉಪ್ಪು ಕಸುಕಟ್ಟೆ ಇರತಕ್ಕಂಥ ಕಾಯಿಗಳನ್ನ ತಿಂದ್ಕೊಂಡು ಬದುಕೋಕೆ ಆಗೋಲ್ಲ ಅಂತನತ್ತೆ ಅಭ್ಯಾಸ ಆದಮೇಲೆ ಹಾಗೆ ಅದರಿಂದಲೇ ನಗರದ ಜೀವನ ವಿದೇಶ ವಾಸವನ್ನು ಕಂಡವರು ಹಳ್ಳಿಗಳಿಗೆ ಹೋಗೋದಿಕ್ಕೂ ನಮ್ಮ ದೇಶಕ್ಕೆ ಬರೋಕ್ಕೂ ಇಷ್ಟಪಡೋಲ್ಲ ಅದು ಸಹಜ ಸಹಜವೆಲ್ಲ ಸರಿ ಅಂತಲ್ಲ ಅದು ಹಾಗೆ ಆಗುವುದು ಈಸಿ ಡೇ ಟು ಡೇ ಲೈಫ್ ಅಂತೀವಲ್ಲ ಅನುದಿನದ ಕೆಲಸ ಸುಲಭವಾಗಿಬಿಟ್ರೆ ಯಾರಿಗೂ ಬೇಡ ಅಂತ ಅನ್ಸುತ್ತೆ ಅದನ್ನ ಬಿಟ್ಟು ಹೋಗೋದು ಬೇಡ ಅಂತ ಇವರು ಬಿಡಿ ಸಿಕ್ಸ್ ಎ ಕಂಫರ್ಟ್ ಝೋನ್ ಇದು ಅಲ್ಲಾಗಿರಂತ ಪರಿಸ್ಥಿತಿ ಆಮೇಲೆ ಮುಂದೆ ಆಗತಕ್ಕಂಥ ವ್ಯತಿರೇಕಗಳು ಬಂದಾಗ ಗೋಳಾಡೋಣ ಪರವಾಗಿಲ್ಲ ಅಂತ ತೃತ್ವ ಅಶ್ರು ಕಲಶಾಂ ದೃಷ್ಟಿಂ ಕೃತ್ವಾ ಸ ಪ್ರೋವಾಚ ಕಣ್ಣೀರಿಟ್ಟುಕೊಂಡು ಪಾಪ ಹಿರಿಯ ಕೋತಿ ಹೇಳುತ್ತೆ ರೇ ರೇ ಮೂರ್ಖ ಮೇತಸ್ಯ ಸುಖಸ್ಯ ಪರಿಣಾಮಂ ನ ಜಾನೀತ ಈ ಸುಖದ ಪರಿಣಾಮ ಏನು ಅಂತ ಗೊತ್ತಿಲ್ಲ ಏನು ಬೆಲೆ ತೆರಬೇಕು ಅಂತ ಕಿಂಪಾಕ ರಸಾಸ್ವಾದ ರಸಾಸ್ವಾದನ ಸುಖಂ ಪ್ರಾಯಮೇತುಖೆ ವಿಷವ್ಭಾವತಿ ಒಂದು ಜುಜ್ಬಿ ಕಿಂಪಾಕ ಜುಜ್ಬಿ ತಿಂಡಿ ತೀರ್ಥಗಳಿಗೋಸ್ಕರವಾಗಿ ನೀವು ಪರಿಣಾಮದಲ್ಲಿ ವಿಷದಂತೆ ಇರುವ ದುಸ್ಥಿತಿಯನ್ನು ಗಮನಿಸ್ತಿಲ್ಲ ತದಹಂ ಕುಲಕ್ಷಯಂ ಸ್ವಯಂ ನಾವಲೋಕಯಿಷ್ಯಾಮಿ ನನ್ನ ಕಣ್ಣೆದರಿಗೆ ನೀವೆಲ್ಲ ಸಾಯೋದನ್ನು ನನಗೆ ಇಷ್ಟ ಇಲ್ಲ ಸಾಂಪ್ರತಂ ವನಂ ಯಾಸ್ಯಾಮಿ ನಾನೇ ವಾನಪ್ರಸ್ಥ ಮಾಡ್ತೀನಿ ಅಂತ ಹೊರಟು ಬಿಡುತ್ತೆ ಮಿತ್ರಂ ವ್ಯಸನ ಸಂಪ್ರಾಪ್ತಂ ಸ್ವಸ್ಥಾನಂ ಪರಪೀಡಿತಂ ಧನ್ಯಾಸ್ತೆ ಏನ ಪಶ್ಯಂತಿ ದೇಶಭಂಗಂ ಕುಲಕ್ಷಯಂ ಇಂಥ ಸುಭಾಷಿತ ಕಷ್ಟದಲ್ಲಿರುವ ಸ್ನೇಹಿತ ದುರ್ವ್ಯಸನಗಳಿಗೆ ಈಡಾದ ಸ್ನೇಹಿತನನ್ನ ತಮ್ಮ ಊರು ದೇಶ ಪರಕೀಯರ ಕೈಗೆ ಸಿಕ್ಕಾಕೊಂಡಿದ್ದನ್ನ ಮತ್ತು ತಮ್ಮ ದೇಶ ನಾಶ ಆಗುವುದನ್ನು ತಮ್ಮ ವಂಶವೇ ಹಾಳಾಗುವುದನ್ನು ಯಾರು ನೋಡಿಲ್ಲವೋ ಅವರು ಪುಣ್ಯವಂತರು ಅಂತ ನೋಡಿದರೆ ಕೃಷ್ಣನಿಗೆ ಪಾಪ ಎಷ್ಟು ಸಂಕಟ ಆಗಿರಬೇಕು ತನ್ನವರೆಲ್ಲ ನಾಶವಾಗುವುದನ್ನು ತಾನು ಕಂಡ ಇಂತಹ ಕುಲಕ್ಷಯವನ್ನು ನೋಡೋದು ಕಷ್ಟ ತನ್ನ ಕಣ್ಣೆದರಿಗೆ ಒಂದು ಮಹಾ ಸಂಸ್ಕೃತಿ ನಾಶವಾಗುವಂಥದ್ದನ್ನು ಯಾರಾದರೂ ನೋಡಿದರೆ ಅದೆಷ್ಟು ಸಂಕಟವಾಗಬೇಕು ಗ್ರೀಸ್ ರೋಮ್ ಆ ಮಹಾ ಮಹಾ ಸಾಮ್ರಾಜ್ಯಗಳ ಗತಿ ನಮ್ಮ ಗುಪ್ತ ವಂಶ ಇರಬಹುದು ಕಲ್ಯಾಣ ಚಾಲುಕ್ಯರು ವಿಜಯನಗರ ಅದೆಲ್ಲ ಕಣ್ಣೆದುರಿಗೆ ಹಾಳಾದಂಥದ್ದನ್ನು ಕಂಡವರ ಗತಿ ಎಷ್ಟು ದುಃಖಶೀಲವಾಗಿರಬಹುದು ನಮಗೆ ತುಂಬ ಬೇಕಾದವರು ನೋಡ್ ನೋಡ್ತಾ ಇದ್ದಂತೆ ದುರ್ವ್ಯಸನಗಳಿಗೆ ಈಡಾಗಿ ಅವ್ರನ್ನ ಮರುಕಳಿಸಿಕೊಳ್ಳಲಾಗದಂತೆ ಅವರು ಹಾಳಾಗುವಂಥದ್ದು ಇವೆಲ್ಲ ಕಾಣಿಸ್ತಾ ಇರುತ್ತವೆ ತುಂಬ ದುಃಖಕಾರಿ ಅದು ಇಲ್ಲದೇ ಇದ್ದವರೇ ಪುಣ್ಯಮಂತರು ತಾವು ದೀರ್ಘಕಾಲ ಬದುಕಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತಾರೆ ಆದರೆ ದೀರ್ಘಕಾಲ ಬದುಕಿ ಏನು ಮಾಡ್ತೀವಿ ಅಂತ ನೋಡಿದ್ರೆ ನಮ್ಮವ್ರ ಜೊತೆ ನಮಗಿಷ್ಟವಾಗಿರೋದ್ರ ಜೊತೆಗೆ ನಾವಿರಬೇಕು ಅಂತ ನನ್ನನ್ನು ದೀರ್ಘಕಾಲ ಅಂತ ಯಾವುದೋ ನಿರ್ಜನ ದ್ವೀಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಪುಸ್ತಕವೂ ಇಲ್ಲ ಯಾವ ಸಂಗೀತವೂ ಇಲ್ಲ ಯಾವ ಸ್ನೇಹಿತರೂ ಇಲ್ಲ ಅಂದರೆ ಏನು ಮಾಡೋಣ ಅಲ್ಲೇ ಯಾವುದಾದ್ರು ಒಂದು ಮರಕ್ಕೆ ನೇಣು ಹಾಕೋಬೇಕಾಗುತ್ತೆ ಅಷ್ಟೆ ನಮಗಿಷ್ಟವಾದ ವಸ್ತುಗಳಿಲ್ಲದೇ ಇದ್ದರೆ ಆ ದೀರ್ಘ ಜೀವಿತ ಯಾಕೆ ಇಷ್ಟವಾದ ವ್ಯಕ್ತಿಗಳಿಲ್ಲದೆ ಇದ್ದರೆ ಯಾಕೆ ಡಿ ವಿಜಿಯವ್ರನ್ನ ಒಮ್ಮೆ ಆಕಾಶವಾಣಿಯಲ್ಲಿ ಭಾಷಣಕ್ಕೆ ಕರೆದಿದ್ದಾಗ ಅವರು ತಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದ ಗ್ರಂಥಗಳು ಅಂತೆಲ್ಲ ಮಾತಾಡಬೇಕಾಗಿತ್ತು ಅವರು ತಮ್ಮ ಜ್ಞಾಪಕ ಶಕ್ತಿಶಾಲೆಯಲ್ಲೂ ಬರೀತಾರೆ ಒಂದು ನಿರ್ಜನ ದ್ವೀಪಕ್ಕೆ ಕಳಿಸ್ತೀನಿ ಅಂತಂದ್ರೆ ತಮ್ಮೊಬ್ಬರು ಸ್ನೇಹಿತರನ್ನ ಕರ್ಕೊಂಡು ಹೋಗ್ತೀವಿ ಅಂತಂತಾರೆ ಅದೇ ತರಹ ನಿರ್ಜನ ದ್ವೀಪಕ್ಕೆ ಕಳಿಸ್ತಾರೆ ಗಡಿಪಾರ್ ಮಾಡ್ತಾರೆ ಅಂದರೆ ರಾಮಾಯಣ ಮಹಾಭಾರತ ಗ್ರೀಕ್ ಮಹಾಕಾವ್ಯಗಳು ಶೇಕ್ಸ್ಪಿಯರು ಈ ಪುಸ್ತಕಗಳಿದ್ರೆ ಸಾಕು ಅಂತಾರೆ ಹೀಗೆ ಯಾವುದಾದ್ರೂ ಒಂದು ಒಳ್ಳೆಯ ಕಾಲಕ್ಷೇಪ ಬೇಕು ಅದಿಲ್ಲದಿದ್ದರೆ ಏನು ತುಂಬ ಜನ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಸುಖವಾಗಿರಬೇಕು ಅಂತಾರೆ ಸುಖ ಎಲ್ಲಿಂದ ಬರುತ್ತದೆ ಅಂತ ಯೋಚನೆ ಮಾಡಿರುವುದಿಲ್ಲ ನಾನು ಜೈನ್ ಕಾಲೇಜಿನಲ್ಲಿ ಒಂದಷ್ಟು ಕಾಲ ಅಧ್ಯಾಪನ ಮಾಡ್ತಾ ಇದ್ದೆ ಮಾನವ ಸಂಪನ್ಮೂಲ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೆ ವ್ಯಾಲ್ಯೂಸ್ ಅಂತೀವಲ್ಲ ಮೌಲ್ಯ ವಿವೇಚನ ಇತ್ಯಾದಿಗಳ ಪಾಠವನ್ನು ಹೇಳ್ತಿದ್ದೆ ಎಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರಾದ ವಿದ್ಯಾರ್ಥಿಗಳು ಅವ್ರ ಲೈಫನ್ನು ಎಂಜಾಯ್ ಮಾಡಬೇಕು ಅಂತನ್ನುವುದನ್ನ ಪಲ್ಲವಿಯಾಗಿ ಹೇಳ್ತಾ ಇದ್ರು ಆಯ್ತಪ್ಪ ಮಾಡಿ ಖಂಡಿತವಾಗಿ ಏನು ಎಂಜಾಯ್ ಮಾಡ್ತೀರ ಪ್ಯಾರಿಸ್ಗೆ ಹೋಗ್ತೀವಿ ಲೂರ ಮ್ಯೂಸಿಯಂನಲ್ಲಿ ನೋಡ್ತೀವಿ ಅಂತ ಸರಿಯೇ ಮ್ಯೂಸಿಯಂನಲ್ಲಿರೋ ಪೇಂಟಿಂಗ್ ಯಾರು ಮಾಡಿದ್ದು ಅದನ್ನು ಹೇಗೆ ನೋಡಬೇಕು ಅಂತ ನಿಮಗೆ ಗೊತ್ತಾಗಬೇಕಲ್ಲ ಸಂಗೀತ ಒಮ್ಮೆಲೇ ಕೇಳ್ತೀನಿ ಅಂತ ಕೂತ್ಕೊಂಡು ಕೇಳೋಕ್ಕಾಗುತ್ತ್ಯಾ ಆಗುವಂಥದ್ದಲ್ಲ ಅದಕ್ಕೊಂದು ಸಂಸ್ಕಾರ ಬೇಕು ಇವತ್ತು ಕೂತ್ಕೊಂಡು ಬೈರವೀರಾಗ ಆಸ್ವಾದಿಸು ಅಂತಂದರೆ ನಮ್ಮ ಅಪ್ರಾಣೇ ಆಗೋದಿಲ್ಲ ಒಂದು ಸ್ವಲ್ಪ ಅದಕ್ಕೆ ಮನೋಧರ್ಮ ಒಗ್ಗಬೇಕು ಇಲ್ಲದಿದ್ರೆ ಆಗೋದಿಲ್ಲ ಅವರು ವಿಳಂಬದಲ್ಲಿ ಶುರು ಮಾಡ್ತಾರೆ ದರ್ಬಾರಿ ಕಾನಡ ಅಂತ 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 ವಿಳಂಬಿಸಿ ತಗೊಂಡ್ರೆ ಎಷ್ಟೊತ್ತೋ ಅಂತ ಇಲ್ಲಲ್ಲೇ ಇದ್ದಾರಲ್ಲ ಧ್ವನಿನಲ್ಲಿ ಅಂತಂದರೆ ನೃತ್ಯವೂ ಅಷ್ಟೆ ಹೀಗೆ ತಮಗೆ ಕೈ ನಡೆಯುವಾಗಲೇ ಇವುಗಳನ್ನು ಆಸ್ವಾದ ಮಾಡೋಕ್ಕೆ ಬೇಕಾದಷ್ಟನ್ನು ನಾವು ರೂಢಿಸಿಕೊಳ್ಳಬೇಕಾಗುತ್ತದೆ ನನ್ನ ಸಹಾಧ್ಯಾಯಿ ಒಬ್ಬ ಯಥೇಷ್ಟವಾಗಿ ಸಾಹಿತ್ಯದ ಪುಸ್ತಕಗಳನ್ನು ಕೊಂಡಿಟ್ಕೊಳ್ತಾ ಇದ್ದ ಇಂಜಿನಿಯರಿಂಗ್ ಸಹಾದ್ಯಾಯಿ ಬುದ್ಧಿವಂತ ಸಾಹಿತ್ಯ ರಸಿಕ ಇಲ್ಲ ನಾನು ಹೇಳ್ತಿದ್ದೆ ಒಂದು ಓದಲ್ವಲ್ಲು ಸುರೇಶ ಯಾವಾಗ ನೀನು ಓದೋದು ಇಲ್ಲ ಇಲ್ಲ ಪರೀಕ್ಷೆ ಇದೆ ಅದಿದೆ ಇದಿದೆ ಅಂತ ಮತ್ತೆ ಯಾವಾಗ ಅಂದರೆ ಎಲ್ಲ ಕೆಲಸ ಸಿಕ್ಕು ಎಲ್ಲ ಸುಖವಾದ ಮೇಲೆ ನೀನು ಸತ್ತೇ ಹೋಗ್ಬಿಟ್ರೆ ಅಲ್ಲಿ ನೀನು ಬದುಕಿರ್ತೀಯ ಅಂತ ಏನು ಗ್ಯಾರಂಟಿ ಅಂತ ನಾನು ಯಾವತ್ತೂ ಹೊರಟು ಮಾತೇ ಆಡೋದು ಅವನಿಗಂತೂ ಇನ್ನೂ ಜೋರಾಗಿ ಹೇಳ್ತಾ ಇದ್ದೆ ಅಂದರೆ ನಾವು ಮೊದಲಿಂದಲೂ ಒಂದಿಷ್ಟು ಬೆಳೆಸ್ಕೊಳ್ಬೇಕು ಹೇಗೆ ಬೆಳೆಯುವ ಗಿಡಕ್ಕೆ ದಿನವೂ ನೀರು ಹಾಕಬೇಕು ಹಾಗೆ ಬೆಳೆಯಬೇಕಾದ ರುಚಿಗಳಿಗೆ ದಿನವೂ ನೀರು ಹಾಕಬೇಕು ಬೆಳೆಸ್ಕೊಳ್ಬೇಕು ಇಲ್ಲಿಯೇ ನನ್ನ ಸ್ನೇಹಿತರು ರಾಮಚಂದ್ರ ಮೂರ್ತಿ ಇದ್ದಾರೆ ಅವರ ತಂದೆಯವರು ಒಳ್ಳೆಯ ಸಂಸ್ಕೃತ ಕನ್ನಡ ಹಿಂದಿ ವಿದ್ವಾಂಸರು ಅವರು ಚಾಮರಾಜನಗರದಲ್ಲಿ ತಮ್ಮ ಬಾಲ್ಯವನ್ನು ಮತ್ತು ಆರಂಭ ಕೈಶೋರವನ್ನು ಎಲ್ಲ ಕಳೆದವರು ಮತ್ತು ಮೈಸೂರು ಮಹಾಪಾಠಶಾಲೆಯಲ್ಲಿ ಓದ್ದವರು ಅವರು ನನಗೊಮ್ಮೆ ಹೇಳಿದರು ಆ ಕಾಲದಲ್ಲಿ ಸಂಗೀತ ಕಲಿಸ್ಕೊಡ್ತೀನಪ್ಪಾ ನನಗೆ ಮುಫತ್ತಾಗಿ ದುಡ್ಡು ಕಾಸು ಬೇಡ ಏನೂ ಇಲ್ಲ ಕಲಿ ಅಂತಂದರು ನಾನು ಸಂಗೀತ ಕಲೀಲಿಲ್ಲ ಚರಕಾದಲ್ಲಿ ನೂಲು ನೈಯ್ತೀನಿ ಅಂತ ಹೋದೆ ನೂಲು ತೆಗಿತೀನಿ ಅಂತ ಏನು ಅನ್ಯಾಯವಾಗ್ಬಿಡ್ತು ವೇದ ಬರ್ತಿದ್ದೆ ನನಗೆ ಸಂಗೀತವೂ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನು ಹೋಗ್ಬಿಟ್ಟು ಗಾಂಧಿ ಹೆಸರು ಹೇಳ್ಕೊಂಡು ಹಾಳಾದೆ ಅಂತ ಅವರು ಎಷ್ಟು ವಿನೋದವಾಗಿ ಹೇಳೋರು ಅಂತಂದರೆ ತಾತ್ಪರ್ಯವಿಷ್ಟೇ ಬದುಕಿಗೆ ಆನಂದ ಕೊಡ್ತಕ್ಕಂಥ ಒಂದು ವಿದ್ಯೆ ನಿಶುಲ್ಕವಾಗಿ ಪುಣ್ಯಾತ್ಮರು ಕೊಡ್ತಾರೆ ಅಂದರೆ ಗ್ರಹಿಸೋಕ್ಕೆ ಆಗದೆ ನಾನು ಏನೋ ಈ ದೇಶೋದ್ಧಾರ ಇತ್ಯಾದಿ ಆ ಕಾಲದಲ್ಲಿದ್ದ ಉನ್ಮಾದಕ್ಕೆ ಸಿಕ್ಕಾಕ್ಕೊಂಡು ಬಿಟ್ನಲ್ಲ ಅಂತ ಎಷ್ಟು ಒಳ್ಳೆಯ ಆತ್ಮವಿಮರ್ಶೆ ಆಲ್ ಈ ಎಲ್ಲ ಆರಂಭ ಕಾಲದಲ್ಲಿಯೇ ಮಾಡಿಕೊಳ್ಬೇಕು ಕೊನೆಗಾಲದಲ್ಲಿ ಯಾವುದೂ ಬರೋದಿಲ್ಲ ನಾರಾಯಣ ಅಂತ ಕೊನೆಗೆ ಹೇಳ್ತೀನಿ ಅಂತಂದರೆ ಆಗೋದೇ ಇಲ್ಲ ಮೊದಲಿಂದ ಹೇಳ್ತಾ ಇರಬೇಕು ಅಂತ್ಯಕಾಲೇಚ ಮಾಮೇವಂ ಸ್ಮರನ್ ಮುಕ್ತಾ ಮುಕ್ತ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನ್ಯತ್ರ ಸಂಶಯ ಅಂತ ಚಕಾರ ಹೇಳಿರೋದು ಯಾತಿಕ್ಕೆ ಕೃಷ್ಣ ಅಂತ್ಯಕಾಲೇ ತು ಮಾಮೇವ ಅಂತ ಹೇಳಿಲ್ಲ ಅಂತ್ಯಕಾಲೇ ಚ ಅಂತ್ಯಕಾಲೇ ಪಿ ಆ ಚಕಾರದಿಂದ ಆಗಲು ಮೊದಲಿಂದ ಹೇಳಿಕೊಳ್ಳದೆ ಇದ್ರೆ ಬರತಕ್ಕಂಥದ್ದು ಅಲ್ಲ ಹೀಗಾಗಿ ಈಗ ಎಷ್ಟೋ ಜನ ಪಾಪ ಬದುಕಿನ ಒತ್ತಡಗಳಲ್ಲಿ ಆರಂಭದಲ್ಲಿ ಬಾಲ್ಯದಲ್ಲಿ ಮಾಡ್ಕೊಳಕ್ಕಾಗದೇ ಇದ್ರೆ ಆಮೇಲೆ ಆದರೂ ಮಾಡಿಕೊಳ್ಳಬೇಕು ನನ್ನ ತರುಣ ಮಿತ್ರರಿಗೆ ನಾನು ತುಂಬ ಹೇಳ್ತಾ ಇರ್ತೀನಿ ನೋಡ್ರಪ್ಪ ಹುಡುಗಿರಿಗಿಂತ ನೀವು ಸ್ವಲ್ಪ ಅನುಕೂಲವಂತರು ಯಾಕೆಂದರೆ ಹುಡುಗಿರಿಗೆ ಒಂದು ಡಿಗ್ರಿ ಒಂದು ಚೂರು ಏನೋ ಆಗ್ತಿದ್ದಂತೆಯೇ ಇಪ್ಪತ್ತೆರಡು ವರ್ಷಕ್ಕೇನೆ ಮದುವೆ ಅಂತ ಶುರು ಮಾಡ್ತಾರೆ ನಿಮಗಾದರೂ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ಉಂಟು ಒಂದು ಕೆಲಸ ಅಂತ ಮೇಲೆ ನಿಮ್ಮಂತೆ ನೀವು ಒಂದು ನಾಲ್ಕೈದು ವರ್ಷ ಇರ್ಬೋದು ಆಗ ದುಂದು ಪೋಲಿತನ ಮಾಡಿಕೊಳ್ಳದೆ ಉಡಾಳತನ ಇಲ್ಲದೆ ಒಂದು ಒಳ್ಳೆಯ ಕಲೆಯನ್ನು ಒಂದು ಒಳ್ಳೆಯ ವಿದ್ಯೆಯನ್ನು ಬದುಕಿಡೀ ಬೆಳಗಿ ಬರಬಲ್ಲಂತಹ ಜೀವನ ತೈಲಪ್ರಾಯವಾದ ಜೀವನ ಪ್ರದೀಪಕ್ಕೆ ತೈಲಪ್ರಾಯವಾದ ವಿದ್ಯೆಯನ್ನು ರಾಸಿಕ್ಯವನ್ನು ಬೆಳೆಸ್ಕೊಳ್ಳಿ ಆಗ ನಿಮ್ಮಂತೆ ನೀವು ಇರಬಲ್ಲರಿ ಯಾವ ಮಕ್ಕಳು ಯಾರೂ ಬರೋಲ್ಲ ಎಲ್ಲರಿಗೂ ವೃದ್ಧಾಶ್ರಮವೇ ಗತಿ ಈ ಕಾಲದಲ್ಲಿ ಆಗಿದೆ ಹಾಗಿದ್ದಾಗ ಒಂಟಿತನ ಅನ್ನೋದು ಕಾಡದೆ ಇರಬೇಕು ಅಂತಂದರೆ ಐ ಹ್ಯಾವ್ ಟು ಲಿವ್ ಅಲೋನ್ ಯು ಶುಡ್ ನಾಟ್ ಫೀಲ್ ಲೋನ್ಲಿ ಯಾರೋ ನನ್ನನ್ನು ಸಿಕ್ಕಾಕಿಸ್ಬಿಟ್ರೆ ಒಂಟಿತನ ನಾನಾಗಿ ನಾನೇ ಇದನ್ನು ಒಪ್ಕೊಂಡ್ರೆ ಅದು ಲೋನ್ಲಿನೆಸ್ ಅಲ್ಲ ಅಲೋನ್ ಅಂತ ಅಲೋನ್ ಲೋನ್ ಸ್ವೇಚ್ಛೆ ಲೋನ್ಲಿ ಅನ್ನೋದು ಪರೇಚ್ಛೆ ಪರೇಚ್ಛೆಯಿಂದ ನಾವು ಏನಾದರೂ ಸಂಕಟ ಈ ದೃಷ್ಟಿಯಿಂದ ಗಮನಿಸಿಕೊಳ್ಳಿ ಅಂತ ಹಾಗಾಗಿ ಈ ವ್ಯಸನಾದಿಗಳಿಗೆ ತುತ್ತಾದಾಗ ಅದರಿಂದ ಆಚೆ ಬರೋಕ್ಕಾಗದೆ ಎಷ್ಟು ಒದ್ದಾಟವಾಗುತ್ತದೆ ಇದನ್ನೆಲ್ಲ ಗಮನಿಸಿಕೊಂಡಾಗ ಈ ಥರ ಕ್ಲಾಸಿಕ್ಸನ್ನು ಓದುವ ಶಿಸ್ತನ್ನ ಮೊದಲಿಗೆ ಮಾಡಿಕೊಳ್ಳಬೇಕು ಹೇಗೆ ಪ್ರತಿನಿ ದಿನವೂ ಆರೋಗ್ಯಕ್ಕೆ ಒಂದಿಷ್ಟು ವ್ಯಾಯಾಮ ಬೇಕಲ್ಲ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಹೃದಯ ಸ್ವಾಸ್ಥ್ಯಕ್ಕೆ ಸಾಹಿತ್ಯ ಸಂಗೀತಾದಿ ಲಿತ ಕಲೆಗಳು ಭಗವದ್ಭಕ್ತಿ ತುಂಬ ಬೇಕಾಗುತ್ತದೆ ಭಗವದ್ಭಕ್ತಿ ನಮಗೆ ಒಂದು ಫಲದ ಆಸೆಯಿಂದಾಗಿ ಬಂದುಬಿಡುತ್ತೆ ಹೇಗೋ ಸವ್ಯಾಜವಾಗಿ ಬಂದ್ಬಿಡುತ್ತೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಭಯಮೂಲವಾಗಿ ಮೂಲವಾಗಿ ದುರಾಶಾ ಮೂಲವಾಗಿ ಅಸೂಯ ಮೂಲವಾಗಿ ಅವನು ಕೆಟ್ಟದಾಗ್ಲಿಂತಲೂ ಆದರೂ ಭಗವಂತನಿಗೆ ಮುಡುಪು ಕಟ್ಟೋಣ ತಿರುಪ್ತಿಗೆ ಹೋಗಿ ಉರುಳು ಸೇವೆ ಮಾಡೋಣ ಮಂತ್ರಾಲಯಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಆ ಭಕ್ತಿ ಅನ್ನೋದು ಭಕ್ತಾಭಾಸವಾಗಿ ಬರುತ್ತದೆ ಆದರೆ ಸಂಗೀತ ಕೇಳಿದ್ರೆ ಯಾರ ಮೇಲೂ ಏನು ನಾವು ಕೆಡಕ್ ಮಾಡೋಕ್ಕಾಗೋಲ್ವಲ್ಲ ನಮ್ಮ ಯಾವುದು ಕೋರಿಕೆಗಳು ತೀರೋಲ್ವಲ್ಲ ಅದಕ್ಕೆ ಸಂಗೀತ ಕೇಳೋಲ್ಲ ಜನ ಅದಕ್ಕೆ ನೃತ್ಯ ನೋಡೋದಿಲ್ಲ ಅದಕ್ಕೆ ಚಿತ್ರಶಿಲ್ಪಾದಿಗಳನ್ನು ಗಮನಿಸಿಕೊಳ್ಳಲ್ಲ ಹೀಗೆ ಮಾಡ್ಕೊಂಡು ಬಿಡ್ತಾರೆ ಟೆಕ್ಸ್ಟ್ ಬುಕ್ ಬಿಟ್ಟರೆ ಏನು ಓದಲ್ಲ ಪಾಸ್ಬುಕ್ ಬಿಟ್ಟರೆ ಮತ್ತೇನು ಡಿಗ್ರಿ ಸಿಕ್ಕದ ಮೇಲೆ ನೋಡೋಲ್ಲ ಇಂಥವ್ರು ಆಗಿಬಿಡ್ತಾರೆ ಜನ ಆಗ ಏನು ಗತಿ ದೆ ವಿಲ್ ನಾಟ್ ಲಿಸನ್ ಟು ಮ್ಯೂಸಿಕ್ ದೆ ವಿಲ್ ಫೇಸ್ ಮ್ಯೂಸಿಕ್ ಇನ್ ಲೈಫ್ ಫೇಸಿಂಗ್ ದಿ ಮ್ಯೂಸಿಕ್ ಅಂದರೆ ಸಂಕಟ ಪಡೋದು ಅಂತ ತಾನೇ ಇಂಗ್ಲೀಷ್ನ ಆ ನುಡಿಗಟ್ಟಿನ ಅರ್ಥ ಇದು ಬರುವಂಥದ್ದು ಹಾಗಾಗಿ ಮೊದಲಿಂದಲೂ ಅದಕ್ಕೊಂದಿಷ್ಟು ತೆತ್ತುಕೊಳ್ಬೇಕು ವಿಶ್ವೇಶ್ವರೇನವರು ಡಿ ವಿಜಿ ಅವರಿಗೆ ಹೇಳಿದರು ಜೀವನಕ್ಕೆ ತೈಲ ಪ್ರಾಯವಾದ ಕೃತಿಗಳನ್ನು ಓದಬೇಕು ಅಂತ ಈ ಅರ್ಥದಲ್ಲಿ ಏವಂ ಅಭಿಧಾನ ಸರ್ವಾನ್ಸ್ತಾನ್ ಪರಿತ್ಯಜ್ಯ ಸೂತಪ ಅಟವ್ಯಾಂಗತ ಅದು ಕಾಡಿಗೆ ಹೊರಟೋಗುತ್ತದೆ ಅತ ಗತೆ ಗತೇ ಅನ್ಯಸ್ಹ ನಿಮೇಷೋ ಮಹಾನಸೆ ಪ್ರವಿಷ್ಟೋ ತಾವತ್ ಅರ್ಧ ಜ್ವಲಿತ ಕಾಷ್ಟೇನ ತಾಡ್ಯಮಾನ ಜಾಜ್ವಲ್ಯಮಾನ ಶರೀರ ಶಬ್ದಾಯಮಾನ ಅಶ್ವಕುಟ್ಯಾಂ ಪ್ರತ್ಯಾಸನ್ನ ವರ್ತಿನ್ಯಾಂ ಪ್ರವಿಷ್ಟ ಎಲ್ಲ ಅದೇ ಆಯಿತು ಎಷ್ಟು ಸೊಗಸಾದ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಎಷ್ಟು ಪ್ರೆಸೆಂಟ್ ಕಂಟಿನ್ಯೂಸ್ಟೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸಂಕೀರ್ಣವಾದ ವಾಕ್ಯ ಬಹಳ ಸರಳವಾಗಿ ಸುಬೋಧವಾಗಿ ಬಂದಿದೆ

ಹೊಡೆಸಿಕೊಂಡು ಬೆಂಕಿ ಮೈಗೆಲ್ಲ ಅಂಟಿಕೊಂಡ ಟಗರು ಹೋಗಿ ಅಶ್ವಶಾಲೆಯಲ್ಲಿ ಹೊರಳಾಡಿ ಎಂಥ ಬೆಂಕಿ ಉಂಟಾಯಿತು ಅಂದರೆ ಆ ಬೆಂಕಿಯಲ್ಲಿ ಎಷ್ಟೋ ಕುದುರೆಗಳಿಗೆ ಕಣ್ಣು ಹೋಯಿತು ಮೈ ಸುಟ್ಟೋಯಿತು ಎಷ್ಟೋ ಕಟ್ಟು ಕಿತ್ತುಕೊಂಡು ಓಡಿ ಹೋದವು ಇನ್ನೆಷ್ಟೋ ಕಟ್ಟು ಕಿತ್ತುಕೊಳ್ಳಲಾಗದೆ ಓಡಿ ಹೋಗಲಾಗದೆ ಅಲ್ಲೇ ಸತ್ತುವು ಕಟ್ಟು ಕಿತ್ತುಕೊಂಡು ಊರೆಲ್ಲ ಓಡಾಡಿ ಆ ಜನಗಳನ್ನೆಲ್ಲ ಕ್ಷೋಭೆಗೊಳಿಸಿದವು ಕುದುರೆಗಳು ರಾಜನಿಗೆ ದುಃಖವಾಯಿತು ಸವಿಷಾದ ರಾಜ ಶಾಲಿಹೋತ್ರ ಹೋತ್ರ ಜ್ಞಾನ್ ಪ್ರವಾಚ ಅಶ್ವಶಾಸ್ತ್ರ ಕೋವಿದರನ್ನು ಬರೆಸಿ ಕೇಳ್ತಾನೆ ಭೋಹ್ ಪ್ರೋಚ್ಯತಾಂ ಯಂ ಅಶ್ವಾನಾಂ ಕಶ್ಚಿದ ದಾಹೋಪಶಮನೋಪಾಯ ಇವರ ಸುಟ್ಟು ಗಾಯಕ್ಕೆ ಚಿಕಿತ್ಸೆ ಏನು ಹೇಳಿಂತ ತೇಪಿ ಶಾಸ್ತ್ರಾಣಿ ವಿಲೋಕ್ಯ ಪ್ರೋಚನ ಅವರೂ ಹುಡುಕಾಡಬೇಕಾಯ್ತು ಇದು ಎಲ್ಲೋ ಮೂಲೆಯಲ್ಲಿದೆ ದಿನದಿನವೂ ಕುದುರೆಗಳ ಸುಟ್ಟು ಗಾಯ ಎಲ್ಲಾಗುತ್ತೆ ಈ ಕೋತಿಗೆ ನೋಡಿ ಎಷ್ಟು ಅಪ್ಡೇಟೆಡ್ ಆಗಿತ್ತು ಎಲ್ಲ ಕೂಡ ಫಿಂಗರ್ ಟಿಪ್ಸ್ ಅಲ್ಲಿತ್ತು ನಾಲೆಜ್ ಅಂತೀವಲ್ಲ ದೇವಾ ಪ್ರೋಕ್ತಮತ್ರ ವಿಷಯ ಭಗವತಃ ಶಾಲಿಹೋತ್ರೇಣ ಯತ್ ಕಪೀನಾಂ ಮೇಧಸ ದೋಷೋ ಬನ್ಹಿ ದಾಹಸಮದ್ಭವ ಅಶ್ವಾಂ ನಾಶ ಬಭ್ಯೇತಿ ಸೂರ್ಯೋದಯೇ ಯಥ ಕೋತಿಗಳ ಕೊಬ್ಬನ್ನು ಈ ಸುಟ್ಟಗಾಯದ ಕುದುರೆಗಳಿಗೆ ಮೆತ್ತಿಸಿದರೆ ಅದು ಕತ್ತಲೆ ಸೂರ್ಯೋದಯಕ್ಕೆ ಹೇಗೆ ಅಂಜಿ ಓಡುತ್ತದೆಯೋ ಹಾಗೆ ಸುಟ್ಟಗಾಯಕ್ಕೆಲ್ಲ ಶವನವಾಗಿ ಮೈ ಕಾಂತಿಯಿಂದ ಕಂಗೊಳಿಸುತ್ತದೆ ಅಂತ ತತ್ ಎಂದು ಚಿಕಿತ್ಸಿತ ದ್ರಾಕ್ ಯಾವ ದೇತೆಯನ್ನ ದಾಹ ದೋಷೇಣ ವಿನಶ್ಯಂತಿ ಈ ಸುಟ್ಟಿಗಾಯ ಜಾಸ್ತಿಯಾಗಿ ಅವು ಇನ್ಯಾವುದೋ ಇನ್ಫೆಕ್ಷನ್ ಆಗಿ ಸಾಯೋಕೆ ಮುಂಚೆ ಬೇಗ ಮಾಡಿ ಇನ್ನೆಲ್ಲಿ ಕೋತಿಗಳನ್ನು ಹುಡುಕೋದು ಹಿತ್ಲಲ್ಲ ಇವೆಯಲ್ಲ ವನರಾಹ ವಿವಿಧಾಯುಧ ಲಗುಡ ಪಾಷಾಣಾದಿಬಿ ವ್ಯಾಪಾದಿತಾಹ ಕಿಂಬಹುನ ಏನು ಹೆಚ್ಚು ಹೇಳೋದು ಇರೋ ಕೋತಿಗಳನ್ನು ಇದ್ದ ಬದ್ದು ಕೋತಿಗಳನ್ನೆಲ್ಲ ಬಡದು ದೊಣ್ಣೆಯಿಂದ ಕಲ್ಲಿಂದ ಬಡಿದು ಕೊಂದು ಅವುಗಳ ಕೊಬ್ಬನ್ನ ಹಿಂಡಿ ಕುದುರೆಗಳಿಗೆ ಚಿಕಿತ್ಸೆ ಮಾಡಿದ್ರು ಇದು ಒಂದು ಹಕ್ಕಿಯ ಮೂಲಕವೋ ಏನೋ ಅದಕ್ಕೆ ಗೊತ್ತಾಗಿದೆ ಮಾನರ ಯೂತಪ ಅದು ತಿಳ್ಕೊಳ್ತು ಜ್ಞಾತ್ವ ಪುತ್ರ ಪೌತ್ರ ಭ್ರಾತೃ ಸುತ ಭಾಗಿನೇಯಾದಿ ಸಂಕ್ಷಯಂ ಪರಂ ವಿಷಾದ ಉಪ ಆಗತಃ ಸಿಕ್ಕಾಪಟ್ಟೆ ದುಃಖವಾಯಿತು ಸತ್ಯಕ್ತ ಆಹಾರ ಕ್ರಿಯ ವನಾಧ್ವನಂ ಪರ್ಯಟತಿ ಊಟ ಬಿಟ್ಟು ಒಂದು ಕಾಡಿಂದ ಮತ್ತೊಂದು ಕಾಡಿಗೆ ಕಾಲು ಸುಟ್ಟ ಬೆಕ್ಕಿನಂತೆ ಓಡಾಡ್ತಿದೆ ಅಚಿಂತ ಇಚ್ಛ ಕಥಮಹಂ ತಸ್ಯ ನೃಪ ಅಪಸದಸ್ಯ ಅನೃಣತಾಂ ಕೃತ್ಯನ ಅಪಕ ಅಪಕೃತ್ಯಂ ಕರಿಷ್ಯಾಮಿ ಆ ನೃಪಾಪಸದ ಆ ಪಾಪಿಷ್ಟ ರಾಜನಿಗೆ ನಾನು ಹೇಗೆ ಪ್ರತಿಕಾರ ಮಾಡಿ ನನ್ನ ಆ ಜಾತಿ ನಾಶದ ವೈರವನ್ನು ಉಪಶಮನ ಮಾಡಿಕೊಳ್ಳಲಿ ಅದರ ಅನ್ಯಾಯವನ್ನು ಹೇಗೆ ನಾನು ಪರಿಹಾರ ಮಾಡಿಕೊಳ್ಳಲಿ ಮರ್ಷಯೇದರ್ಷಣ ಯೋತ್ರ ವಂಶಜಾಂ ಪರನಿರ್ಮಿತಾಂ ಭಯತ್ವಾ ಯದಿವಾ ಕಾಮಾ ಸಜ್ಞೇಯಃ ಪುರುಷಾಧಮ ಇದೆಲ್ಲ ಕುಲಘರ್ಷಣೆಯ ಸಹಿಸುವ ಭಯದಿಂದ ಲೋಭದಿಂದ ಪುರುಷರಲ್ಲ ಅಧಮನೆಂದೆನಿಸುವನು ಗಣನೆಗೊಳ್ಳನು ಲೋಕದಲ್ಲಿ ಯಾರು ಮರ್ಷಯೇತ್ ಅದುಮಿಟ್ಕೊಂಡ್ಬಿಡ್ತಾನೋ ಘರ್ಷಣಾಂ ಯಹ ವಂಶಜಾಂ ಪರನಿರ್ಮಿತಾಂ ವಂಶನಾಶದ ದುಃಖವನ್ನು ತಾನೇ ನುಂಗಿಕೊಳ್ತಾನೋ ಭಯದಿಂದಲೋ ಆಸೆಯಿಂದಲೋ ಅಂತವನು ಪುರುಷಾಧಮ ಅಂತ ಹೇಳ್ತಾರೆ ಪ್ರತಿಕಾರ ಮಾಡಬೇಕು ಅವನು ಯಾವುದೋ ಒಂದು ರೀತಿಯಲ್ಲ ಸೇಡಿ ತೀರಿಸ್ಕೊಳ್ಬೇಕು ಅತತೇನ ವೃದ್ಧಮಾನರೇಣ ಕುತ್ತಚಿತ ಪಿಪಾಸಾಕುಲೇನ ಭ್ರಮತಾ ಪದ್ಮಿನಿಖಂಡ ಮಂಡಿತಂ ಪದ್ಮಿನಿ ಷಂಡ ಮಂಡಿತಂ ಅಂತ ಇರಬೇಕು ಪಾಠ ಸರಸ್ ಸಮಾಸಾಧಿತಂ ತದ್ಯಾವತ್ ಸೂಕ್ಷ್ಮೇಕ್ಷಿಕೆಯ ಅವಲೋಕತಿ ಅವಲೋಕೈತಿ ತಾವತ್ ವನಚರ ಮನುಷ್ಯಾಣಾಂ ಪದಪಂಕ್ತಿ ಪ್ರವೇಶೋಸ್ತೀನ ನಿಷ್ಕ್ರಮಣಂ ಅದು ಬಾಯಾರಿಕೊಂಡು ಒಂದು ಸರೋವರದತ್ರ ಬರುತ್ತದೆ ಸೊಗಸಾದ ಸರೋವರ ನಿರ್ಮಲ ಜಲ ಪ್ರಫುಲ್ಲ ಕಮಲಗಳು ಪ್ರಶಾಂತ ಪರಿಸರ ವಿಪುಲವಾದ ವಿಶಾಲವಾದ ಸರಸ್ಸು ಆದರೆ ಅಲ್ಲಿ ಒಳಹೋದ ಹೆಜ್ಜೆಗಳಿವೆ ಹೊರಹೋದ ಹೆಜ್ಜೆಗಳು ಯಾವ ಪ್ರಾಣಿಗಳದ್ದೂ ಇಲ್ಲ ಮನುಷ್ಯರದೂ ಇಲ್ಲ ನೋಡಿ ಅದು ಗಮನಿಸಿದೆ ಕಾಡಲ್ಲಿರೋರು ಒಂದು ಸರೋವರಕ್ಕೆ ಅಲ್ಲಿಗೆ ಎಲ್ಲಿಗೆ ಹೋಗಿ ಗಬಕ್ಕಂತ ಎಳೆಯಬಾರದು ನೀರು ಕುಡಿಯೋದಕ್ಕೆ ಹೋಗಬಾರ್ದು ಯಾವ ಮೊಸಳೆ ಇರುತ್ತೋ ಯಾವ ಜಲ ಹಿಂಸ ಪ್ರಾಣಿ ಇರುತ್ತದೆಯೋ ಗೊತ್ತಿಲ್ಲ ಮೊದಲು ಗಮನಿಸಿಕೊಳ್ಳಬೇಕು ಎಲ್ಲಿ ನೀರು ತಿಳಿಯಾಗಿ ಕಾಣಿಸ್ತಾ ಇದೆ ಅಂಚಿನಲ್ಲಿ ನಿಂತು ದೊನ್ನೆ ಗಿನ್ನೆ ಇದ್ರೆ ತನ್ಮೂಲಕವಾಗಿ ತಿಟ್ಟುಕೊಳ್ಬೇಕು ನೇರ ಕೈ ಹಾಕಬಾರದು ಕಾಲಂತೂ ಇಡಲೇಬಾರ್ದು ಯಾವುದೋ ಮರ ಸಿಕ್ತು ಅಂತ ಚೆನ್ನಾಗಿ ಕೆಂಪಿಗೆ ಪಳಪಳ ಹೊಳೆಯುವಂಥ ಹಣ್ಣುಗಳಿವೆ ಅಂತ ಕಿತ್ಕೊಂಡು ತಿಂದರೆ ಅಪಾಯ ಕೋತಿಗಳು ಯಾವ ಹಣ್ಣನ್ನು ತಿನ್ನುತ್ತವೆ ತಿಂದು ಬದುಕಿವೆ ಅಂತ ಅನ್ನೋದನ್ನು ಪರಿಶೀಲಿಸಿ ಆ ಹಣ್ಣನ್ನು ತಿನ್ನಬೇಕು ಈ ತರ ಎಲ್ಲ ಮರಗಳನ್ನು ಗಿಡಗಳನ್ನು ಪರಿಶೀಲನೆ ಮಾಡಿಕೊಂಡು ಪ್ರಕೃತಿಯನ್ನ ಪರಾಮರ್ಶನ ಮಾಡಿಕೊಂಡು ನೋಡಬೇಕು ಅಂತೆಲ್ಲ ಹೇಳ್ತಾರೆ ಅಭಿಜ್ಞರು ಇದು ಆ ದುಃಖದಲ್ಲಿ ಕೂಡ ಗಮನಿಸಿದೆ ನೋಡಿ ಇದನ್ನು ನಾವು ಮರೆಯಬಾರದು ನಮ್ಮ ವೈಶ್ಯ ಕುಲದವರ ಲೆಕ್ಕಾಚಾರ ಬುದ್ಧಿವಂತಿಕೆ ವ್ಯವಹಾರ ಕೌಶಲಕ್ಕೆ ಒಂದು ತೆಲುಗಿನ ಗಾದೆ ಉಂಟು ಏಟ್ಲೋ ರಾಳ್ಳು ವೇಸಿನ ಎಂಚೇರ ನಾಯಿನ ಅಂತ ನೀನು ನದಿಯಲ್ಲಿ ಕಲ್ಲುಗಳನ್ನು ಎಸೆಯೋವಾಗಲೂ ಎಣಿಸ್ತಾ ಹಾಕು ಅಂತ ಏನು ಖರ್ಚು ಮಾಡಿದೀಯಾ ಎಷ್ಟು ಹಾಕದೆ ಅಂತ ಅಕೌಂಟ್ ಇರಬೇಕು ಅಂತ ಅದು ಬೇಕಲ್ವಾ ಅದಿಲ್ಲದೆ ಇದ್ದರೆ ಹೇಗೆ ನೋಡಿ ಆಯಾ ವಿದ್ಯೆಗಳಲ್ಲಿ ಪರಿಣತರಾದವರಿಗೆ ಅದು ಗೊತ್ತಾಗ್ತಾ ಇರುತ್ತೆ ಒಬ್ಬ ಚೆನ್ನಾಗಿ ಸಂಗೀತ ಮಗ್ನತೆ ಇದ್ದವರನ್ನು ನೋಡಿ ಅವರು ರೈಲ್ನಲ್ಲಿ ಪ್ರಯಾಣ ಮಾಡುವಾಗಲೂ ಅದು ತಿಶ್ರಗತಿಯಾ ಚತುರಶ್ರಗತಿಯಾ ಅಂತ ನೋಡ್ಕೋತಾರೆ ಅದು ಹೇಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನು ಗಮನಿಸ್ಕೊಳ್ತಾರೆ ನನ್ನ ಸ್ನೇಹಿತರು ಕೆಲವರು ಛಂದಸ್ಸನ್ನೆಲ್ಲ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂತಂದರೆ ಯಾವುದೇ ಬೋರ್ಡು ಗಿರುಡು ನೋಡೋವಾಗಲೂ ಅದು ಯಾವ ಛಂದಸ್ಸಿಗೆ ಹತ್ತಿರ ಬಂದಿದೆ ಅಂತ ನೋಡ್ತಾರೆ ನಮ್ಮ ಶಂಕರ್ ಒಮ್ಮೆ ಯಾವುದೋ ಒಂದು ಬೋರ್ಡ್ ನೋಡಿ ಅದನ್ನು ಉಲ್ಟಾ ಮಾಡಿದ್ರೆ ಏನು ಸೀದಾ ಮಾಡಿದ್ರೆ ಏನು ಯಾವ ರೀತಿಯಾಗಿ ಆಗುತ್ತದೆ ಅದು ಪ್ರತಿಲೋಮ ಅನುಲೋಮ ಹೀಗೆಲ್ಲ ಮಾಡತಕ್ಕಂಥ ಪದ್ಯ ಚಮತ್ಕಾರ ಚಿತ್ರಕವಿತೆ ಇದು ಹೇಗೆ ಅಂತ ಆ ಮನೋಧರ್ಮ ಅಲ್ಲಿ ಪ್ರವರ್ತಿಸಬೇಕು ಹಾಗೆ ಆಯಾ ವಿದ್ಯೆಗಳಲ್ಲಿ ಪ್ರಣತರಾದವರಿಗೆ ಅದು ಕಾಣ್ತಾ ಇರ್ತದೆ ಆದರೆ ಬದುಕಿಡೀ ಜಾಗೃತವಾಗಿರಬೇಕು ಎಚ್ಚರಿಕೆಯಲ್ಲಿರಬೇಕು ಅನ್ನೋರು ಪ್ರತಿಯೊಂದನ್ನು ಮೈಯೆಲ್ಲ ಕಣ್ಣಾಗಿ ಗಮನಿಸ್ತಾ ಇರಬೇಕು ಇಲ್ಲದಿದ್ರೆ ಆಗುವಂಥದ್ದಲ್ಲ ಆ ಕೂತಿಗೆ ಹಾಗೆ ಉಂಟು ಆಮೇಲೆ ನೂನ ಮತ್ತೆ ಜಲ ಅಂತೆ ಭಾವ್ಯಂ ಯಾವುದೋ ಭಯಾನಕವಾದ ಪ್ರಾಣಿ ಇದೆ ಇದರೊಳಗೆ ಅಂತಂದುಕೊಂಡು ತತ್ ಪದ್ಮಿನಿ ನಾಲಮ ಆದಾಯ ದೂರಸ್ಥೋಪಿ ಜಲಂ ಪಿಬಾಮಿ ಅಂತಂದುಕೊಂಡು ಒಂದು ಕಮಲದ ನಾಳವನ್ನು ಕಿತ್ತುಕೊಂಡು ಸ್ಟ್ರಾ ತರ ಮಾಡಿಕೊಂಡು ಕಮಲದ ಒಳಗೆ ಟುಳ್ಳಿರುತ್ತಲ್ಲ ಅದು ಹಾಗೆ ಹೀರೋಕ್ಕೆ ಆರಂಭ ಮಾಡಿತು ನೀರಿಗೆ ಕಾಲಿಡದೆ ದೂರದಲ್ಲಿಯೇ ಇದ್ದು ಹೀರ್ತಾ ಇತ್ತು ತನ್ನ ತನ್ಮಧ್ಯ ದ್ರಾಕ್ಷಸೋ ನಿಷ್ಕ್ರಮ್ಯ ರತ್ನಮಾಲಾ ವಿಭೂಷಿತ ಕಂಠಹ ತಮುವಾಚ ಭೋಹೋ ಅತ್ರ ಯೆ ಪ್ರವೇಶಂಕೆ ಭಕ್ಷ್ಯ ತನ್ನಸ್ತಿ ಧೂರ್ತತರ ತ್ವತ್ಸಮೋಹ ತ್ವಮೋನ್ಯೋ ಯಾನೀಯ ಮನೇನ ವಿಧಿನ್ನ ಪಿಬಸಿ ತುಷ್ಟೋಹಂ ತತಸ್ತುಷ್ಟೋಹಂ ಹೃದಯ ಹೃದಯವಂಚಿತಂ ಆಹ ಆ ಒಂದು ರಾಕ್ಷಸ ಭಯಂಕರವಾಗಿ ನೀರಿಂದ ಎದ್ದು ಬರುತ್ತೆ ಕುರಳಲ್ಲಿ ದಗದ್ದಗಾಯವಾದ ದಿವ್ಯ ಜೀವರತ್ನಗಳ ಮಾಲಿಕೆ ಇದೆ ಆಹ ಮೆಚ್ಚಿದೆ ವಾನರ ನಿಂತ ಬುದ್ಧಿವಂತ ನಿಂತ ಧೂರ್ತ ನಿಂತ ಜಾಣ ಯಾರೂ ಇಲ್ಲ ಈ ನೀರಲ್ಲಿ ಕಾಲಿಟ್ಟ ಯಾರೂ ನನಗೆ ಆಹಾರ ಅಂತೂ ಉಂಟು ನೀನು ನೀರಲ್ಲಿ ಕಾಲಿಡದೇ ನೀರು ಕುಡಿತಾ ಇದೀಯ ನಿನ್ನ ಬುದ್ಧಿಗೆ ಮೆಚ್ಚಿದೆ ನಿನ್ನ ಏನು ವರ ಬೇಕು ಅಂತ ನೋಡಿ ಆ ರಾಕ್ಷಸ ಪ್ರಾಣಿಗೂ ಈ ಬುದ್ಧಿವಂತಿಕೆ ನೋಡಿ ಮೆಚ್ಚಿ ಮೆಚ್ಚಿಗಿದೆ ಆಗಿದೆ ಬೋಹೋ ಕೀತೀತೆ ಭಕ್ಷಣ ಶಕ್ತಿ ನನಗೆ ಈ ವರ ಕೂಡ ಅವರ ಕೊಡು ಅಂತ ಕೇಳ್ತಾ ಇಲ್ಲ ನಿನ್ನಗೆ ತಿನ್ನುವ ಎಷ್ಟಿದೆ ಅಂತ ಕೇಳುತ್ತೆ ಭಕ್ಷಣ ಶಕ್ತಿ ಎಷ್ಟು ಅಂತ ಶತಸಹಸ್ರ ಆಯುತ ಲಕ್ಷಾಣ್ಯಪಿ ಪ್ರವಿಷ್ಟಾನಿ ಭಕ್ಷಯಾಮಿ ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎಷ್ಟು ಜನ ಎಷ್ಟು ಪ್ರಾಣಿಗಳು ಬಂದರೂ ನೀರಲ್ಲಿ ಕಾಲಿಟ್ಟರೆ ಸಾಕು ನನಗೆ ಆಹಾರ ಸ್ವಾಹ ಅಂತ ಇಡೀ ಸರೋವರವೇ ನನ್ನ ಬಾಯಿ ಬಾಹ್ಯತಃ ಶೃಗಾಲೋಪಿ ದೋಷ ಇದೆ ಆ ಇಡೀ ನೋಡಿ ಹೊರಗೆ ಬಂದರೆ ಒಂದು ನರಿ ಕೂಡ ನನ್ನನ್ನು ಮೆಟ್ಟಿ ಹಾಕುತ್ತೆ ಹಾಗಾಗಿ ನೀರೊಳಗೆ ನನ್ನ ಬಲ ಅಸ್ತಿಮೇ ಕೇನಚಿತ್ ಭೂಪತಿನ ಸಹ ಅತ್ಯಂತ ವೈರಂ ನನಗೊಬ್ಬ ರಾಜನ ಜೊತೆಗೆ ಸಿಕ್ಕಪಟ್ಟೆ ವೈರ ಇದೆ ಎದ್ಯೇನಾಮ್ ರತ್ನಮಾಲಾ ಮೇ ಪ್ರಯತ್ಸಿ ತತ್ ಸಪರಿವಾರಂಪಿ ತಮ್ಮ ಭೂಪತಿಂ ವಾಕ್ ಪ್ರಪಂಚೇನೆ ಸರಸಿ ಪ್ರವೇಶ ಯತ್ರ ನೀನಿಯ ರತ್ನಹಾರವನ್ನು ಕೊಟ್ರೆ ನಾನು ಆ ರಾಜನ ಮರಳು ಮಾಡಿ ಪರಿವಾರ ಸಮೇತ ನಿನ್ನ ಬಾಯಿಗೆ ಬಂದು ಥರ ಮಾಡ್ತೀನಿ ಆಗತ್ಯಾ ಅಂತ ರಾಜನ್ ತಿನ್ನೋದು ರುಚಿ ಅಲ್ವೇ ಎಷ್ಟಿಷ್ಟೆಲ್ಲ ರುಚಿ ರುಚಿಯಾದ ಆಹಾರಗಳನ್ನು ತಿಂದೋರನ್ನು ತಿಂದರೆ ಮತ್ತೂ ರುಚಿ ಕಳೆದ ತಂತ್ರದಲ್ಲಿ ನೋಡಿದ್ವಿ ಇಷ್ಟು ರುಚಿಯಾದ ನೇರಳೆ ಹಣ್ಣುಗಳನ್ನೆಲ್ಲ ತಿಂದಂತಹ ಕೋತಿಯ ಹೃದಯವನ್ನು ತಿಂದರೆ ಇನ್ನೆಷ್ಟು ರುಚಿಯಾಗಿರುತ್ತೆ ಹೀಗೆಲ್ಲ ಇರುತ್ತಲ್ಲ ಅವರದವ್ರದೇ ಲೆಕ್ಕಾಚಾರ ಹಾಗಾಗಿ ಅದು ಸೋಪಿ ಶ್ರದ್ಧೇಯಂ ಚೃತ್ವ ನಂಬುವಂತ ಅದರ ಮಾತನ್ನು ಕೇಳಿ ರತ್ನಮಾಲೆಯನ್ನು ಕೊಟ್ಟು ಭೌಮಿತ್ರ ಯತ್ಸಮುಚಿತ ಕರ್ತವ್ಯ ಏನು ಯುಕ್ತವಾದನ್ನು ಮಾಡು ಅಂತ ಹೇಳುತ್ತದೆ ನೋಡಿ ಈಗ ಈ ಕ್ಷಣ ಪರಿಚಿತವಾದ ಈ ರಾಕ್ಷಸ ಈ ಕೋತಿ ನಂಬಿತು ಆದರೆ ಹುಟ್ಟದಾಗ್ಲಿಂದ ಈ ಕೋತಿ ಜೊತೆ ಇದ್ದಂಥ ಸ್ವಬಾಂಧವರು ನಂಬಲಿಲ್ಲ ಏನು ವಿಧಿ ವಿಡಂಬನೆ ಇಷ್ಟೋ ಬಾರಿ ಹಾಗಾಗುತ್ತದೆ ಕೆಸಾಂಡ್ರಾ ಸಿಂಡ್ರೋಮ್ ಅಂತ ಕರೀತಾರೆ ಕೆಸಾಂಡ್ರಾ ಅಂತ ಗ್ರೀಕ್ ಭಾಷೆನಲ್ಲಿ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಕೆಸಾಂಡ್ರಾ ಅಂತ ಕರೀತಾರೆ ಟ್ರಾಯ್ ನಗರದ ರಾಜಕುಮಾರಿ ಆಕೆಯ ತಂದೆ ಪ್ರಯಾಮ್ ಮಹಾರಾಜ ಅವಳು ಕನ್ಯೆ ಅವಳಿಗೆ ಅಪೊಲ್ಲೋ ದೇವತೆಯ ಅನುಗ್ರಹದಿಂದಾಗಿ ಭವಿಷ್ಯ ಗೊತ್ತಾಗ್ತಿರುತ್ತೆ ಆದರೆ ಅವಳು ಅಪೊಲ್ಲೋಗೆ ತನ್ನ ಪ್ರಣಯವನ್ನು ಸಲ್ಲಿಸಲಿಲ್ಲ ಅಂತ ನಿನಗೆ ಭವಿಷ್ಯ ಗೊತ್ತಾದರೂ ಯಾರೂ ನಂಬುವುದಿಲ್ಲ ಅಂತ ಶಾಪವಾಗಿತ್ತು ಅಂತ ಕಥೆ ಅವಳಿಗೆ ಏನಾಗುತ್ತದೆ ಅಂತ ಗೊತ್ತು ಆದರೆ ಅವಳು ಹೇಳಿದ ಭವಿಷ್ಯನ ಯಾರೂ ನಂಬಲ್ಲ ಇದೆಂಥ ದುಃಖ ನನಗೆ ಕಾಣಿಸ್ತಾ ಇದೆ ಮುಂದೆ ಇಂಥೆಂಥ ಅನಾಹುತ ಬರುತ್ತದೆ ಪ್ಯಾರಿಸ್ ಹೋಗ್ಬಿಟ್ಟು ಹೆಲನ್ನ ಅಪಹರಣ ಮಾಡ್ಕೊಂಡು ಬಂದರೆ ನಮ್ಮ ನಗರ ನಾಶ ಆಗುತ್ತದೆ ಈ ಯುದ್ಧದಲ್ಲಿ ಇಂಥವ್ರು ಗೆಲ್ತಾರೆ ಇಂಥವ್ರು ಸೋಲ್ತಾರೆ ಬೇಡಿ ಹೊರಗಿರ್ತಕ್ಕಂಥ ಟ್ರೋಜನ್ ಹಾರ್ಸ್ ಅಂತಾರಲ್ಲ ಆ ಕುದು ಒಳಗೆ ತರಬೇಡಿ ನಮ್ಮ ಇಡೀ ಊರು ಬೆಂಕಿಗೆ ಬಿದ್ದೋಗುತ್ತೆ ಅಂತ ಏನೆಲ್ಲ ಹೇಳಿದ್ರು ಅವಳ ಮಾತನ್ನು ಕೇಳೋಣ ಇದು ಇದನ್ನೊಂದು ನುಡಿಗಟ್ಟಾಗಿ ಬಳಸ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ ಕೆಸಾಂದ್ರ ಸಿಂಧ್ರೋಮ್ ಎಂದರೆ ನಮಗೆ ಗೊತ್ತಾಗ್ತಾ ಇರ್ತದೆ ಏನು ಅನ್ಯಾಯವಾಗುತ್ತದೆ ಏನು ಅವಿವೇಕ ಆಗುತ್ತದೆ ಅಂತ ಮಿಕ್ಕವ್ರು ಅದನ್ನ ಕೇಳಲ್ಲ ಒಪ್ಪೋಲ್ಲ ಏನು ಮಾಡೋದು ವೇದವ್ಯಾಸರಿಗೆ ಆ ಸ್ಥಿತಿ ಬಂತು ಊರ್ದ್ವಬಾ ಅವರು ಎನ್ನ ಕಶ್ಚಿಚ್ಣೋತಿ ಮಾಂ ಧರ್ಮಾದಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ ಎರಡು ಕೈ ಎತ್ತುಕೊಂಡು ಬೇಡ್ತಾ ಇದ್ದೀನಿ ಗೋಗರಿತಾ ಇದ್ದೀನಿ ಉದ್ಘೋಷ ಮಾಡ್ತೀನಿ ಧರ್ಮದಿಂದಲೇ ಅರ್ಥ ಕಾಮಗಳು ಅಂತ ಯಾರೂ ನನ್ನ ಮಾತು ನಂಬುತ್ತಿಲ್ಲ ಯಾರೂ ಧರ್ಮವನ್ನು ನಚ್ಕೋತಾ ಇಲ್ಲ ಅಂತ ಇದು ತುಂಬ ತಿಳುವ ತಿಳುವಳಿಕೆ ಇದ್ದವರಿಗೆ ಬೇಗ ಗೊತ್ತಾಗುತ್ತದೆ ಆಗುತ್ತದೆ ಏನು ಮಾಡಿಯೂ ಪ್ರಯೋಜನವಿಲ್ಲ ಮನಸ್ಸನ್ನು ಕಷಾಯಿತವಾಗಿ ಮಾಡಿಕೊಳ್ಳಬಾರ್ದು ಖೇದವಾಗಿ ಮಾಡಿಕೊಳ್ಳಬಾರ್ದು ಸತ್ಯ ನಮಗೇನು ಗೊತ್ತಿದೆ ಅದನ್ನು ಹೇಳಬೇಕು ಕೇಳಲಿಲ್ಲ ಕತ್ತೆ ಬಾಲ ಅಂತ ಬಿಡಬೇಕು ಅದಕ್ಕೆ ಮನೋರೋಗ ಮಾಡಿಕೊಳ್ಳಬಾರ್ದು ನೆನ್ನೆಯೂ ಯಾರೋ ಬಂದರು ಮನೆಗೆ ವಿದೇಶದಿಂದ ಬಂದವರು ಭಾರತೀಯತೆ ಸನಾತನ ಧರ್ಮಾಭ್ಯುದಯ ಅಂತಂದರು ಅವರಿಗೆ ನಾನು ಹೇಳೋದೆಲ್ಲ ಹೇಳಿಯೇ ಹೇಳಿದೆ ಶಂಕ ಓದಿದೆ ಒಳ್ಳೆಯವರಂತೆ ಕಾಣಿಸಿದ್ರು ಕೇಳಿದ್ರೆ ಒಳ್ಳೆಯದು ಕೇಳಲಿಲ್ಲ ಚಿಂತೆ ಇಲ್ಲ ಹೋಗೋ ಸ್ವಬೋಧ ಪರಿಶುದ್ಧಿ ಅಷ್ಟೇ ನಮ್ಮ ನಿಶ್ಚಯಗಳು ನಮಗೆ ಗಟ್ಟಿಯಾಗುತ್ತವೆ ಮಾಡೋಣ ಒಬ್ಬರ ಜೊತೆಗೆ ನಮ್ಮ ವಿಚಾರಗಳನ್ನು ಹೇಳಿಕೊಂಡ್ರೆ ನಮ್ಮ ಆಲೋಚನೆ ಸರಣಿಯೇ ಸ್ಪಷ್ಟವಾಗುತ್ತದೆ ಅದು ರಿಯಾಜ್ ಮಾಡಿಕೊಂಡಂತೆ ಯಾರೋ ಕೇಳಿದ್ರು ಅಂತ ಒಂದು ಹಾಡು ಹಾಡಿದ್ರೆ ಒಮ್ಮೆ ಸಂಗತಿಗಳನ್ನೆಲ್ಲ ಮತ್ತೆ ರಿವ್ಯಾಂಪ್ ಮಾಡಿಕೊಂಡಂತೆ ಅಂತ ಆ ರೀತಿಯಲ್ಲಿ ಭಾವಿಸಿಕೊಳ್ಳಬೇಕು ಹಾಗೆ ಆ ಕೋತಿ ರತ್ನಮಾಲೆಯನ್ನು ಹಾಕಿಕೊಂಡು ವೃಕ್ಷ ಪ್ರಾಸಾದೇಶು ದೃಷ್ಟ ಅರಮನೆಯ ಕಡೆಗೆ ಬರುತ್ತದೆ ಮರದಿಂದ ಮರಕ್ಕೆ ಕೊಂಬೆಯಿಂದ ಕೊಂಬೆಗೆ ರೆಂಬೆಯಿಂದ ರಂಬೆಕ್ಕೆ ಹಾರತಾ ಇದ್ರೆ ಎಲ್ಲರೂ ಆಹಾ ಇದೇನು ಮುದಿಕೋತಿ ಮತ್ತೆ ಬಂದಿದೆ ಕೊರಳಲ್ಲಿ ಬೇರೆ ದೇದೀಪ್ಯಮಾನವಾದ ರತ್ನಹಾರ ಭವಾನ್ ಎಂತಂ ಕಾಲಂ ಕು ಭೋ ಯೂತಪ ಎಂತಂ ಕಾಲಂ ಕುಸ್ಥಿತ ಭವತಾ ಈದ್ರತ್ನಮಾಲ ಕುತ್ಬ್ಧ ಎಲ್ಲಿದ್ದೇ ಕಾಲ ಇಂಥ ರತ್ನಮಾಲೆಯಲ್ಲಿ ಸಿಕ್ತು ಯಾ ದೀಪ್ ಸೂರ್ಯಮ ತಿರಸ್ಕರೋತಿ ಸೂರ್ಯನ್ನು ಗೇಲಿ ಮಾಡುವಂತೆ ಅದರ ಕಾಂತಿ ಅಸ್ತಿ ಕುರಣ್ಯೇ ಗುಪ್ತಧರ ಮಹತ್ಸರೋ ಧನದ ನಿರ್ಮಿತ ತತ್ರ ಸೂರ್ಯರ್ಧ ಉದಿತೆ ರವಿವಾಸನೆ ಯಶ್ಚಿತ್ ನಿಮಜ್ಜತಿ ಸಹ ಧನದ ಪ್ರಸಾದಾತ್ ಪ್ರಸಾದಾತ್ ಈದ್ರತ್ತಮಾಲಾ ವಿಭೂಷಿತ ಕಂಠೋ ನಿಸ್ಸರತಿ ಕಾಡಿನಲ್ಲಿ ಒಂದು ಗುಪ್ತ ಪ್ರದೇಶದಲ್ಲಿ ಸಾಕ್ಷಾತ್ತಾಗಿ ದುಡ್ಡಿನ ದೇವರಾದ ಕುಬೇರನೇ ನಿರ್ಮಾಣ ಮಾಡಿರುವ ಮಹಾಸರೋವರ ಇದೆ ಅಲ್ಲಿ ಸೂರ್ಯ ಖಂಡೋಪಲಬ್ಧನಾಗಿರುವಾಗ ಭಾನುವಾಸರದಂದು ಸೂರ್ಯ ಇನ್ನೇನು ಉದಯಿಸ್ತಾ ಇದ್ದಾನೆ ಅರ್ಧ ಬಿಂಬ ಮುಳುಗಿದೆ ಅರ್ಧ ಎದ್ದಿದೆ ಅನ್ನುವಾಗ ಯಾರು ಅಲ್ಲಿ ಮುಳುಗುತ್ತಾರೋ ಅವರಿಗೆ ಕುಬೇರನೇ ಸ್ವಾಗತ ಕೊಟ್ಟು ಇಂಥ ರತ್ನಮಾಲಿಕೆಗಳನ್ನು ಕೊಡ್ತಾನೆ ನಾನು ಹಾಗೆ ಹಾಕ್ಕೊಂಡು ಬಂದಿದ್ದೀನಿ ಅಂತ ರಾಜನಿಗೂ ಕೇಳಿ ಬಂದು ವಿಚಾರಿಸ್ತಾನೆ ಕೆಂ ಸತ್ಯಮೇತ ರತ್ನಮಾಲಾಸನಾಥಮ್ ಸರೋಪಿ ಕ್ವಾಪಿ ಇದೆಯಾ ಸರೋಸ್ತಿ ಕ್ವಾಪಿ ಅದ್ಯಾದು ಇದೆಯಾ ಈ ಥರ ಸ ಸರಗಳನ್ನೆಲ್ಲ ಕುಬೇರ ಕೊಡ್ತಕ್ಕಂಥದ್ದು ಕಪಿರಾಹ ಸ್ವಾಮಿ ಏಷ ಪ್ರತ್ಯಕ್ಷತೆಯ ಮತ್ ಕಂಠಸ್ಥಿತೆಯ ರತ್ನಮಾಲೆಯ ಪ್ರತ್ಯಸ್ತೆ ನನ್ನ ಕೊರಳಲ್ಲಿರೋ ರತ್ನಮಾಲೆ ನೋಡಿ ನಿಮ್ಗೆ ಗೊತ್ತಾಗೋದಿಲ್ವಾ ಇಂಥ ರತ್ನ ನಿಮ್ಮ ಬೊಕ್ಕಸದಲ್ಲೂ ಇಲ್ಲ ಗೊತ್ತಿಲ್ವೇ ತದ್ಯದಿ ರತ್ನಮಾಲೆಯ ಪ್ರಯೋಜನ ತನ್ಮಯಾಸ ಕಮ್ಮವಿ ಪ್ರೇಷಯ್ಯ ಏನ ದರ್ಶನ ಆಮಿ ಬನ್ನಿ ಕಳಿಸಿ ಯಾರನ್ನರು ಅಂತ ಆಗ ರಾಜ ಹೇಳ್ತಾನೆ ದೇವಂ ತದಹಂ ಸಪರಿ ಜನ ಸ್ವಯಮೇಶ್ಯಾ ನಾನೇ ಬಂದುಬಿಡ್ತೀನಿ ಪರಿವಾರ ಸಮೇತ ಬೇರೆ ಯಾರಿಗೂ ಇಂಥ ರತ್ನ ರತ್ನಹಾರ ಬೇಡ ಏನ ಪ್ರಭೂತ ರತ್ನಮಾಲ ಸಂಪದ್ಯಂತೆ ಬೇರೆಯವ್ರನ್ನ ಕಳಿಸಿ ಅವ್ರಿಗೆ ಯಾಕೆ ಕೊಡಿಸ್ಬೇಕು ಅಂತ ರಾಜನಿಗೆ ಲೋಭ ಏವಂ ಅಂತ ಕೋತಿ ಬಂದು ತಥಾ ಅನುಷ್ಠಿತೆ ಎಲ್ಲ ಪರಿವಾರವೂ ಹೋಗಿ ಆಗ ವಾನರ ರಾಜನ್ ಜೊತೆ ಪಲ್ಲಕ್ಕಿಯಲ್ಲಿ ಬರುತ್ತೆ ದೋಲಾಧಿರೂಢೇಣ ರೂಢೇನ ಸೋತ್ಸಂಗ ಆರೋಪಿತುಖರ್ವಕ ಆನೀಯತೆ ಅದು ರಾಜನ ಜೊತೆ ಪಲ್ಲಕ್ಕಿನಲ್ಲಿ ಅವನ ತೊಡೆಯಲ್ಲಿ ಕುತ್ಕೊಂಡು ಬರುತ್ತಂತೆ ತೊಡೆ ಮೇಲೆ ಪ್ರೀತಿಪೂರ್ವಕವಾಗಿ ಅಥವಾ ಸಾಧ್ವಿಧ ಮುಚ್ಯತೆ ತೃಷ್ಣೇದೇವಿ ನಮಸ್ತುಭ್ಯಂ ಅಪಿ ಅಕೃತ್ಯು ನಿಯೋಜ್ಯಂತೆ ಭ್ರಮ್ಯಂತೆ ದುರ್ಗಮೇಶ್ವರ ಆಶಾದೇವಿ ನಿನಗೆ ತುಂಬಾ ದೊಡ್ಡ ನಮಸ್ಕಾರ ನಿನ್ನಿಂದ ಆಕೃಷ್ಟರಾದವರು ಎಂತೆಂಥ ಕೆಟ್ಟ ಕೆಲಸವನ್ನೂ ಮಾಡ್ತಾರೆ ಎಂತೆಂಥ ಅಯೋಗ್ಯರನ್ನೂ ಸೇವಿಸ್ತಾರೆ ಎಂತೆಂಥ ದುರ್ಭರವಾದ ದುರ್ಗಮವಾದ ದುರ್ ದುರ್ದಮ್ಯವಾದ ದುಷ್ಟವಾದ ಪ್ರದೇಶಗಳಲ್ಲೂ ಓಡಾಡ್ತಾರೆ ಯಾವುದೆಲ್ಲ ಮಾಡ್ತಾರೆ ಅಂತ ಬಹಳ ನಿಜವೇನೆ ಈ ಸೂಕ್ಷ್ಮವನ್ನು ನೋಡಿ ಕಥೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಕೋತಿ ಕರ್ಕೊಂಡು ಹೋಯಿತು ಅಂತ ಹೇಳಬಹುದಾಗಿತ್ತು ರಾಜನ ಪಲ್ಲಕ್ಕೀಲಿ ರಾಜನ ಮಡಿಲಲ್ಲಿ ಕೂತು ಬಂತು ಅಂತನ್ನೋದಿದೆಯಲ್ಲ ಅದು ಪಂಚತಂತ್ರದ ಟಚ್ ಅಂತೀವಲ್ಲ ಮಾಸ್ಟರ್ಲಿ ಸ್ಟ್ರೋಕ್ ಅಂತ ಹೇಳ್ತೀವಲ್ಲ ಅಂಥದ್ದು ತಥಾಚ ಇಚ್ಛತಿ ಶತಿ ಸಹಸ್ರಂ ಸಹಸ್ರೀ ಸಾಹಸ್ರೀ ಲಕ್ಷ್ಯ ಮೀಹತೆ ಲಕ್ಷಾಧಿಪತಿ ತಥಾ ರಾಜ್ಯಂ ರಾಜ್ಯಸ್ಥಾ ಸ್ವರ್ಗಮೀಹತೆ ನೂರಿದ್ದವನು ಸಾವಿರ ಸಾವಿರ ಲಕ್ಷ ಲಕ್ಷ ಇದ್ದವನು ರಾಜ್ಯ ರಾಜ್ಯ ಇದ್ದವನು ಸ್ವರ್ಗವನ್ನೇ ಬಯಸ್ತಾರೆ ಹೌದಲ್ಲವೇ ಅಂತಹ ತ್ರಿಶಂಕು ಸತ್ಯವ್ರತ ಅಂತಲೇ ಅವನ ಹೆಸರಿದ್ದದ್ದು ಅವನು ದಿವ್ಯವಾದ ಸೂರ್ಯವಂಶೀಯನಾಗಿ ರಾಜ್ಯ ಇದ್ರೂ ಸ್ವರ್ಗಬೇಕು ಅಂತ ಆಸೆ ಪಟ್ಟು ಎಲ್ಲ ನಾಶ ಮಾಡಿಕೊಂಡ ಜೀರಿಯಂತೇ ಜರಿಯತ ಕ್ಲೇಶ ದಂತ ಜೇರಿಯಂತೆ ಜೀರಿಯತಃ ಜಿರಿಯಿತ ಚಕ್ಷುಷಿ ಸ್ತ್ರೋತ್ರೆ ತರುಣ ತರುಣಾಯಿತೆ ಎಲ್ಲ ಕುಗ್ಗಿ ಹೋದ್ರೂ ಆಸೆ ಮಾತ್ರ ಹಿಗ್ಗುತ್ತಾ ಇರುತ್ತೆ ಎಲ್ಲಕ್ಕೂ ಮುದಿತನ ಬಂದರು ಆಸೆಗೆ ಮಾತ್ರ ಯೌವ್ವನ ಹಾಗೆ ಸರೋವರದ ಬಳಿಗೆ ಹೋಗಿ ಅತ್ರ ಅರ್ಧೋದಿತೇ ಸೂರ್ಯೇ ಅಂತಃಪ್ರವಿಷ್ಟಾ ನಾಂ ಸಿದ್ಧಿರ್ಭವತಿ ತತ್ಸರ್ವೋಪಿ ಜನ ಏಕದೈವ ಪ್ರವಿಶತು ಒಂದೇ ಮುಹೂರ್ತದಲ್ಲಿ ಎಲ್ಲರೂ ಮುಳುಗಿಂತೆ ಎಲ್ಲರನ್ನೂ ಮುಳುಗಿಸಿಬಿಡುತ್ತೆ ಕೋತಿ ರಾಜನಿಗೆ ಹೇಳುತ್ತೆ ತ್ವಂ ಪುನರ್ಮಯಾ ಸಹ ಪ್ರವೇಶವ್ಯಂ ನೀನು ನನ್ನ ಜೊತೆ ಆಮೇಲೆ ಮುಳುಗತೀಯಂತೆ ನಿನಗೆ ವಿಶೇಷವಾದ ಸತ್ಕಾರ ಮಾಡಿಸ್ತೀನಿ ನನಗೆ ಕುಬೇರ ಮಿತ್ರನಾಗಿದ್ದಾನೆ ಏನ ಪೂರ್ವ ದೃಷ್ಟ ಸ್ಥಾನಂ ಆಸಾಧ್ಯ ಪ್ರಭೂತಾಸ್ತೇ ರತ್ನಮಾಲಾ ದರ್ಶಯಾಮಿ ನಿನಗೆ ರತ್ನಮಾಲೆ ಬೇಕಾದಷ್ಟು ಕೊಡಿಸ್ತೀನಿ ಒಂದಲ್ಲ ಅಂತ ರಾಜ ತುಂಬ ಆಸೆ ಪಡ್ತಾನೆ ಆಮೇಲೆ ಎಲ್ಲರನ್ನೂ ರಾಕ್ಷಸ ಯಾವ ಸದ್ದುಗದ್ಲ ಇಲ್ಲದೆ ಗುಳುಮ್ಮನೆ ನುಂಗಿ ಬಿಟ್ಟಿದ್ದಾನೆ ನೀರೊಳಗೆ ಯಾರೂ ಹೊರಗೆ ಬರ್ತಾ ಇಲ್ವಲ್ಲ ಅಂತ ಕೋತಿಯನ್ನು ನೋಡಿ ಕೇಳ್ತಾನೆ ಚಿರಾಯಮಾಣೇಶು ತೇಷು ರಾಜ ವನರಮಾಹ ಭೋ ಯೂಥಾದಿಪ ಕಿಮಿತಿ ಚಿರಾಯತೇ ಮೇ ಪರಿಜನ ಯಾಕೆ ತಡ ಅಂತ ಆಗ ಅದು ಸತ್ವರಂ ವೃಕ್ಷ ಮಾರುಹಿಯ ಮರವನ್ನು ಸರಕ್ಕನೇ ಏರಿ ತುತ್ತ ತುತ್ತಿಯ ಕೊಂಬೆಯಲ್ಲಿ ಕೂತ್ಕೊಳ್ತು ರಾಜನ ಪರಿವಾರ ಒಂದೂ ಇಲ್ಲ ಎಲ್ಲರೂ ಕೂಡ ಹೊರಟೋಗಿದ್ದಾರೆ ಆಸೆಯಿಂದ ನೀರೊಳಗೆ ಅವನೊಬ್ಬನೇ ಇದ್ದಾನೆ భో దుష్ట నరపతే రాక్షసేన అంతఃసల్ల స్థితేన భక్షితస్తే పరిజన సాధి సాధితం మయా కులక్షయజం వైరం తద్గమ్యతాం త్వం స్వామీతి నాత్ర ప్రవేశిత నోడు నిన్న పరివార బందా రాక్షస నుంగద నీనొనే ఇరవై హోగ ఈ గోళన్నే ఇక ఈ దుఃఖవన్నే ఇక బతుకు నేను రాజా అంత నేను బిట్టీని మాత్రల్ నేగే నన్న కుల ఉడుకున్నో సంకట పొడకే నేను కులక్షయకే దుఃఖస్థా ఉళుకు ಕೃತೆ ಪ್ರತಿಕೃತಿ ಕುರ್ಯಾತ್ ಹಿಂಸಿತೇ ಪ್ರತಿಹಿಂಸನಂ ನ ತತ್ರ ದೋಷಂ ಪಶ್ಯಾಮಿ ಯೋದುಷ್ಟೇ ದುಷ್ಟಮಾಚರೆಯತ್ ಶಠಂ ಪ್ರತಿ ಅಂತ ಇದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಅದನ್ನು ಮಾಡಬೇಕು ಆ ತೀವ್ರತೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಹಾಗಾಗಿ ನಾನು ಅದನ್ನು ಮಾಡ್ತೀನಿ ಅದಕ್ಕೆ ತಕ್ಕಂತೆ ನೋಡು ನೀನು ಬದುಕಬೇಕು ಅಂತಂದರೆ ಈಗ ಒದ್ದಾಡಬೇಕು ಈ ರೀತಿಯಾಗಿ ನೀನು ಕಷ್ಟಪಡಬೇಕು ಪ್ರತ್ಯುಪಕಾರ ಉಪಕಾರ ಪ್ರತ್ಯಪಕಾರ ಅಪಕಾರ ಹಿಂಸೆಗೆ ಹಿಂಸೆಯೇ ಪ್ರತಿ ಹಾಗೆ ನನಗೇನು ಇಲ್ಲ ಟಿಟ್ ಫಾರ್ ಟ್ಯಾಟ್ ಟೂತ್ ಫಾರ್ ಟೂತ್ ಅಂಡ್ ಐ ಫಾರ್ ಐ ಅಂತಿವೆಲ್ಲ ಹಮ್ಮುರಬ್ಬಿ ಶಾಸನ ಅದನ್ನು ಮಾಡ್ತೀನಿ ಷಠೇ ಶಾಠ್ಯಂ ಸಮಾಚರೆ ಮಾಯಾವಿ ಮಾಯಾವಧ್ಯ ಮಹಾಭಾರತದ ಕೃಷ್ಣನ ಮಾತು ಮಾಯಾವಿನಂತೂ ರಾಜಾನಂ ಮಾಯವ ನಿಕೃಂತತು ಇವೆಲ್ಲ ಉಂಟು ಸಂಸ್ಕೃತದ ಪರಂಪರೆಯಲ್ಲೇ ಏನು ಮುಲಾಜಿ ನೋಡೋವಂಥದ್ದಿಲ್ಲ ದುಷ್ಟರನ್ನು ಅಂತಲೇ ಅವ್ರಿಗೆ ಹಾಗೆ ನಾಶನ ಮಾಡಿಸಬೇಕು ಅನ್ನುವಂಥದ್ದು ಆಗ ಅದು ತತ್ವಯಾ ಮಹ ಕುಲಕ್ಷಯ ಕೃತ ಮಯ ಪುನಸ್ತವ ನನ್ನ ಕುಲಕ್ಷಯ ಮಾಡದೆ ನಿನ್ನ ಕುಲಕ್ಷಯ ಮಾಡಿಸ್ತಿದ್ದೀನಿ ಅಥೈತದಾಕರ್ಣ್ಯ ರಾಜ ಕೋಪಾವಿಷ್ಟ ಪದಾತಿ ರೇಖಾಕಿ ಯಥಾಯಾತ ಮಾರ್ಗೇಣ ನಿಷ್ಕ್ರಾಂತ ಕೋಪ ಸಂಕಟ ಅಸಹಾಯಕತೆ ಎಲ್ಲ ಬಂತು ಟೆಪ್ಪ ಹೋಗಬೇಕಾಯಿತು ಅತ ತಸ್ಮಿನ್ ಭೂಪತೋ ಕತೆ ರಾಕ್ಷಸ ತೃಪ್ತೋ ರಾಕ್ಷಸ ತೃಪ್ತೋ ಜಲ ನಿಷ್ಕ್ರಮ್ಯ ಸಾನಂದ ಆಮೇಲೆ ರಾಕ್ಷಸ ಹೊರಗೆ ಬಂದು ಹೇಳ್ತಾನೆ ಶತ್ರು ಕೃತ ಮಿತ್ರಂ ರತ್ನಮಾಲಾನ ಹಾರಿತ ನಾಲೇನ ಪಿಪತಾತೋಯಂ ಭವತಾ ಸಾಧುವಾನರ ಏನೆಲ್ಲ ನೀನು ಮಾಡಿದೆ ಶತ್ರು ಸತ್ತ ಮಿತ್ರ ನನ್ನಂತವನು ಸಿಕ್ಕ ನನ್ನ ಮಾಲೆ ನನಗೆ ಉಳಿಯಿತು ಅದು ನಾನು ನಿನಗೆ ಕೊಟ್ಟಿದ್ದೀನಿ ನೀನೊಂದು ನಾಳದಿಂದ ನೀರನ್ನು ಕುಡಿದು ಏನನ್ನೆಲ್ಲ ಸಾಧಿಸಿಬಿಟ್ಟೆ ಅಂತ ಅಥವಾ ಹಂ ರವೀಮಿ ಹಾಗಾಗಿ ಲೌಲ್ಯದಿಂದ ಕರ್ಮ ಮಾಡಬಾರ್ದು ಆಶೆಗೆ ಕೆಟ್ಟರೆ ಕಷ್ಟ ಆಗುತ್ತದೆ ಆಶಾಪಾತಕರಾಗಬಾರ್ದು ಅದರಿಂದಾಗಿ ವಿವೇಕ ಹಾನಿ ಆಗುತ್ತದೆ ಎಸ್ತ್ಯಕ್ವಾ ಸಾಪದಂ ಮಿತ್ರಂ ಯಾತಿ ನಿಷ್ಠುರತಾಂ ಸುಹೃತ್ ಕೃತಜ್ಞಸ್ತೇನ ಪಾಪೇನ ನರಕೇ ಯಾತ್ಯ ಸಂಶಯಂ ಇದು ಬಹಳ ಮುಖ್ಯ ನರಕಕ್ಕೆ ಹೋಗ್ಬಿಡ್ತಾರೆ ಅವಿವೇಕವಾದರೆ ಆಮೇಲೆ ಆಯ್ತು ಇದೆಲ್ಲವೂ ಬಹಳ ನಿಜವಾದದ್ದೇ ಹೌದು ಹಾಗಾಗಿ ನನಗೇನಾದರೂ ಇನ್ನೊಂದು ಕಥೆಯನ್ನು ಹೇಳು ಅಂತಂದ್ರೆ ಯಾದೃಶಿ ವದರಚ್ಛಾಯ ದೃಶ್ಯತೆ ತಪವಾನರ ವಿಕಾಲೇನ ಗೃಹಿ ತೋಸಿ ಎಪ್ಪರೈ ಎಪ್ಪರೈತಿ ಸಜೀವತಿ ಅಂತ ಒಂದು ಹೇಳುತ್ತದೆ ಮುಖವಿಕಾರವ ನೋಡೆ ವಿಕಾಲ ಹಿಡಿದಂತೆ ತೋರುತ್ತಿಹೆ ನೀನು ಎಲೆ ಇಲ್ಲಿಂದ ಓಡಿದರೆ ಬದುಕುವೆನು ನಾನು ಅಂತ ಒಂದು ಕಥೆ ಇದೆ ಏನದು ಕಥೆ ಅಂದರೆ ಒಂದು ರಾಕ್ಷಸನ ಕಥೆಯನ್ನು ಹೇಳುವುದಾಗುತ್ತದೆ ಅದೆಂದರೆ ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಭದ್ರಸೇನ ಅಂತ ಅವನ ಹೆಸರು ಭದ್ರಸೇನೋ ನಾಮ ರಾಜ ಪ್ರತಿವರ್ತಿದೆ ಅವನಿಗೆ ಸರ್ವಲಕ್ಷಣ ಸಂಪನ್ನ ರತ್ನವತಿ ನಾಮ ಕನ್ಯಾಸ್ತಿ ಅವಳಿಗೆ ರತ್ನ ರತ್ನವತಿ ಅಂತ ಅವನಿಗೆ ಒಬ್ಬ ಮಗಳಿದಳು ಅವಳನ್ನು ರಾಕ್ಷಸ ಒಬ್ಬ ಅಪಹರಿಸಬೇಕು ಅಂತ ಅಂದುಕೊಂಡಿದ್ದ ಆದರೆ ಅವಳು ತನ್ನ ಎಚ್ಚರಿಕೆಯಲ್ಲಿದ್ದರಿಂದ ಅವಳು ಗೊತ್ತಿತ್ತು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅವನು ರಾತ್ರಿ ಬಂದು ನೋಡ್ತಾ ಇದ್ದ ಇವಳನ್ನ ಅಪಹರಣ ಮಾಡೋಣ ಅಂತ ಆದರೆ ಅವಳಿಗೆ ಅವನು ಬರೋ ಸೂಕ್ಷ್ಮ ಗೊತ್ತಾಗ್ತಾ ಇತ್ತು ಹೇಗಿಗೂ ಅವಳಿಗೆ ಕಂಪನ ಆಗ್ತಾ ಇತ್ತು ಸೂಕ್ಷ್ಮ ಗೊತ್ತಾಗ್ತಾ ಇತ್ತು ಒಮ್ಮೆ ರಾತ್ರಿ ಆ ರಾಕ್ಷಸ ಬಂದು ಹೊಂಚಾಕ್ತಾ ಇದ್ದ ಆಗ ಸಖಿ ಒಬ್ಬಳು ಇದ್ದಳು ಅವಳಿಗೆ ಅವಳು ಹೇಳ್ತಾಳೆ ನೋಡು ವಿಕಾಲ ಬಂದು ನನ್ನನ್ನು ಕಾಡ್ತಾ ಇದ್ದಾನೆ ಏನಾದರೂ ಮಾಡಬೇಕು ಅಂತ ವಿಕಾಲ ಅಂತಂದ್ರೆ ಸಂಸ್ಕೃತದಲ್ಲಿ ಕಾಲವಲ್ಲದ್ದು ಅಂತ ಇದು ಅವನು ಗೊತ್ತಾಗ್ತಿಲ್ಲ ಅಂದುಕೊಂಡ ರಾಕ್ಷಸ ವಿಕಾಲ ಅಂತ ಇನ್ನೊಬ್ಬ ರಾಕ್ಷಸ ಇದ್ದಾನೆ ಅವನು ಇವಳಿಗೆ ತೊಂದರೆ ಕೊಡ್ತಾ ಇದ್ದಾನೆ ನನಗೆ ಅಪಹರ್ಸಕ್ಕಾಗಲ್ಲ ಅಂತಂದುಕೊಂಡು ಆ ವಿಕಾಲನ್ನು ಯಾರೋ ತಿಳ್ಕೊಳ್ತೀನಿ ಅಂತಂದುಕೊಂಡು ಅವನು ಅಶ್ವಶಾಲೆಯಲ್ಲಿ ಒಂದು ಅಶ್ವವಾಗಿ ಬರ್ತಾರೆ ಆವತ್ತೇ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಅಶ್ವಶಾಲೆಯಲ್ಲಿ ಹುಡುಕ್ತಾ ಇರ್ತಾನೆ ಕುದುರೆಯನ್ನು ಕದಿಬೇಕು ಅಂತ ಆಗ ಭರ್ಜರಿಯಾಗಿದ್ದ ಈ ಕುದುರೆಯ ರೂಪದ ರಾಕ್ಷಸನ ನೋಡಿದ ಅವನಿಗೆ ಗೊತ್ತಿಲ್ಲ ರಾಕ್ಷಸ ಅಂತ ಕುದುರೆ ಅಂತ ಅಂದ್ಕೊಂಡು ಹತ್ತು ಕೂತ್ಕೊಂಡ ರಾಕ್ಷಸ ಏನಂದ್ಕೊಂಡ ಇವನೇ ವಿಕಾಲ ಅನ್ನೋ ರಾಕ್ಷಸ ಇರಬೇಕು ನನ್ನನ್ನು ಬಲಿ ಹಾಕೋಕೆ ನನ್ನ ಮೇಲೆ ಕೂತಿದ್ದಾರೆ ಅಂತ ಅವನ ಹೆದರ್ಕೊಂಡು ಓಡ್ತಾಳೆ ಈ ಕಡಿವಾಣ ತೊಡಿಸಿ ಕುದುರೆನ ನಿಲ್ಲಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಕುದುರೆ ಕಿತ್ಕೊಂಡು ಓಡ್ತಾ ಇದ್ದೇನೆ ಲೋಟ ಅಲ್ಲ ಈ ಆರ್ಗಾಲೋಟದಲ್ಲಿ ಓಡ್ತಿದ್ದೆ ಆಗ ಕಳ್ಳನಿಗೆ ಹೆದರಿಕೆ ಇದೆಂತ ರಾಕ್ಷಸೀಯವಾದ ಕುದುರೆಯೋ ಗೊತ್ತಿಲ್ಲ ಅಂತ ಹುಲಿಯ ಬೆನ್ನೇರಿ ಇಂತಾರಲ್ಲ ಹುಲಿಗೆ ಹೆದರಿಕೆ ತನ್ನ ಬೆನ್ನೇಲಿ ಯಾರೇರಿದ್ದಾರು ಅಂತ ಹುಲಿ ಬೆನ್ನೇರಿದವನಿಗೆ ಹೆದರಿಕೆ ಇಳಿದ್ರೆ ತನ್ನ ನಿದು ಬಿಡೋಲ್ಲ ಅಂತ ಈ ರೀತಿಯಾಗಿ ಇಬ್ಬರು ಪರಸ್ಪರ ಭಯತ್ರಸ್ಥರಾಗಿದ್ದಾರೆ ಓಟ ಆಗ ಕಳ್ಳ ಮಧ್ಯದಲ್ಲಿ ಎಲ್ಲೋ ಒಂದು ಕೊಂಬೆ ಕಾಣಿಸುತ್ತೆ ಬರದ ಕೊಂಬೆ ಗಬಕ್ಕನೆ ಆ ಕೊಂಬೆ ಹಿಡ್ಕೋತಾನೆ ಈ ಕುದುರೆ ಓಡುತ್ತೆ ರಾಕ್ಷಸ ಸದ್ಯ ಬಚಾವಾದೆ ಬದುಕಿದೆಯಾ ಬಡಜೀವ ಅಂತ ಅಂದ್ಕೋತಾನೆ ಅಷ್ಟೊತ್ತಿಗೆ ಅಲ್ಲಿ ಒಂದು ಕೋತಿ ಇರುತ್ತೆ ಆ ಕೋತಿ ನಗ್ನಗ್ದ ಹೇಳತ್ತೆ ಅಯ್ಯೋ ರಾಕ್ಷಸ ನಿನಗೆ ಗೊತ್ತಿಲ್ಲ ಇವನು ಮಾಮೂಲಿ ಕಳ್ಳ ಯಾತಕ್ಕೆ ಅಂಜುಕೋತಿದ್ಯಾ ಅಂತ ಹಾಗೆ ಅಂತ ಹೇಳಿದಾಗ ಆ ಕುದುರೆ ರೂಪದ ರಾಕ್ಷಸ ತಿರುಗಿ ನೋಡ್ತಾನೆ ಅಷ್ಟೊತ್ತಿಗೆ ಈ ಕಳ್ಳನಿಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಏನು ಅಂತ ತಕ್ಷಣ ಮರದ ಟೊಂಗಿಗೆ ಜೋತಾಡ್ತಾ ಇರ್ತಾನಲ್ಲ ಕೈ ಹಿಡಿಯೋಕ್ಕಾಗೋಲ್ಲ ಕೋತಿಯ ಬಾಲ ಸಿಗುತ್ತೆ ಬಾಯಿಗೆ ಗಟ್ಟಿಯಾಗಿ ಕಚ್ಚುತ್ತಾ ಇರ್ತಾನೆ ಎಷ್ಟು ಭಯಂಕರವಾಗಿ ಕಚ್ಚುತ್ತಾನೆ ಅಂದ್ರೆ ಆ ಕೋತಿ ಮುಖವಿಕಾರ ಮಾಡಿಕೊಂಡು ಚಿತ್ಕಾರ ಎಲ್ಲ ಮಾಡ್ತದೆ ಅದು ಕಾಣಿಸುತ್ತೆ ದೂರದ ಅಶ್ವರೂಪಿ ರಾಕ್ಷಸರಿಗೆ ಅಯ್ಯೋ ನೋಡಿದ್ಯಾ ಈ ವಿಕಾಲ ಈ ಕೋತಿನೇ ಹಿಡ್ಕೊಂಡ್ಬಿಟ್ಟಿದೆ ನನಗೆ ಎಚ್ಚರಿಕೆ ಕೊಟ್ಟಿದ್ದ ಕೋತಿನೆ ನನಂತೂ ಬಚಾವಾದೆ ಅಂತ ಇನ್ನೂ ದೂರ ಓಡೋಗ್ಬಿಡ್ತಾನೆ ಯಾದಶಿ ವದನಚ್ಛಾಯ ದೃಶ್ಯತೆ ತವ ವಾನರ ವಿಕಾಲೇನ ಗೃಹೀತೋಸಿ ಎಫ್ಪರೈರತಿ ಎಫ್ಪರೈತಿ ಸ ಜೀವತಿ ದೂರ ಹೋದರೆ ಸಾಕು ಅಂತ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಆಶೆ ಅನ್ನುವ ಪಿಶಾಚಿಂದ ದೂರ ಆಗಬೇಕು ತುಂಬ್ ಪುನರ್ ಭುಂಕ್ಷ್ವಾತ್ರ ಸ್ಥಿತಯೇವ ಲೋಭ ಫಲವೃಕ್ಷ ಆ ಚಕ್ರವನ್ನು ಕಳಚಿಸಿಕೊಂಡವನು ಹೇಳ್ತಾ ಇದ್ದಾನೆ ನೋಡು ನಿನ್ನ ದುರಾಸೆಯ ಫಲವನ್ನು ನೀನು ಚಕ್ರದ ರೂಪದಲ್ಲಿ ಹೊತ್ಕೊಂಡು ಅನುಭವಿಸು ಲೋಭವೃಕ್ಷದ ಫಲ ಇದು ನಾನು ಹೋಗ್ತೀನಿ ಅಂತ ಆ ಹೇಳ್ತಾನೆ ಏನು ಮಾಡೋದು ಈ ಥರ ಆಯ್ತಲ್ಲ ನನ್ನ ಗತಿ ದುರ್ಗಸ್ತ್ರಿಕೂಟ ಸಮುದ್ರೋ ರಕ್ಷಾಂಸಿ ಯೋಧ ಧನದಾಶ್ಚವಿತ್ತಂ ಶಾಸ್ತ್ರಂ ವಿತ್ತಂ ಶಾಸ್ತ್ರಂಚ ಯಶನ ಸ ಪ್ರಣೀತಂ ಸ ರಾವಣೋ ದುರ್ಗಂ ತ್ರಿಕೂಟಂ ಪರಿಖಂ ಸಮುದ್ರಂ ರಾಕ್ಷಸ್ಯ ಯೋಧರ್ ಧನದಂ ಕುಬೇರಂ ಶುಕ್ರೋಪದಿಷ್ಟಂ ನಯಶಾಸ್ತ್ರ ಮಾರ್ಗಂ ಆ ರಾವಣಂ ದೈವಹತಂ ವಿನಷ್ಟಂ ರಾವಣನಿಗೆ ರಾಜಧಾನಿ ನೋಡಿದರೆ ಸಮುದ್ರದ ಮಧ್ಯದ ತ್ರಿಕೂಟಾಚಲ ಪರ್ವತದ ಮೇಲಿದ್ದ ಲಂಕೆ ಇನ್ನ ಕಂದಕ ಅಂತಂದರೆ ಹಾ ಸಮುದ್ರವೇ ಇದೆ ಇನ್ನು ಅವನಿಗೆ ಯೋಧರು ಸೈನಿಕರು ಅಂದರೆ ರಾಕ್ಷಸರೇ ಇದ್ದಾರೆ ಇನ್ನು ಬೊಕ್ಕಸ ಅಂದರೆ ಕುಬೇರ್ನಿಂದಲೇ ಲಪಟಸಿದ ಬೊಕ್ಕಸ ಇದೆ ಇನ್ನು ಅವನು ಬಲ್ಲ ರಾಜನೀತಿಯೋ ಶುಕ್ರಾಚಾರ್ಯನೇ ಸ್ವಯಂ ಕೂತು ಪಾಠ ಹೇಳಿದ್ದಾನೆ ಶುಕ್ರ ನೀತಿಯನ್ನು ಎದುರಿಲ್ಲದ ರಾಜನೀತಿ ಅದು ಹೀಗಿದ್ದರೂ ರಾವಣ ನಾಶವಾದ ಅಂದರೆ ಏನು ಮಾಡೋದು ಶುಭಾಶುಭಗಳು ಹೇಗಾಗುತ್ತೆ ಅಂತ ಗೊತ್ತಾಗೋಲ್ಲ ಕೆಲವೊಮ್ಮೆ ಎಲ್ಲ ಅನರ್ಥವೇ ಮಾಡೋದಕ್ಕೆ ಹೋದದ್ದು ಅರ್ಥವೇ ಆಗಬಹುದು ಕೆಲವೆಲ್ಲ ಹೇಳ್ತೀವಲ್ಲ ಲೂಸ್ ಲೂಸ್ ಸಿಚುಯೇಷನ್ ವಿನ್ ಲೂಸ್ ಸಿಚುಯೇಷನ್ ಲೂಸ್ ವಿನ್ ಸಿಚುಯೇಷನ್ ಅಂಡ್ ವಿನ್ ವಿನ್ ಸಿಚುಯೇಷನ್ ಅಂತಂತೀವಿ ಇಬ್ಬರಿಗೂ ನಷ್ಟ ಒಬ್ಬಂಗೆ ಲಾಭ ಇನ್ನೊಬ್ಬಂಗೆ ನಷ್ಟ ಮತ್ತು ಎಲ್ಲರಿಗೂ ಲಾಭ ಈ ರೀತಿಯಾಗಿ ಉಂಟು ಎಲ್ಲರಿಗೂ ಲಾಭದ್ದು ಅಂತ ಒಂದು ಭಯಂಕರ ಕಥೆ ತುಂಬ ಸೊಗಸಾದ ಕಥೆ ಈ ಥರ ಕಥೆಗಳನ್ನು ಪಂಚತಂತ್ರ ಹೇಳಬಲ್ಲುದಾ ಅಂತ ಆಶ್ಚರ್ಯವಾಗುತ್ತದೆ ತುಂಬ ಇಷ್ಟವಾದ ಕಥೆಗಳಲ್ಲಿ ಒಂದು ಅಸ್ತಿ ಉತ್ತರಾಪತೆ ಮಧುಪುರಂ ನಾಮನಗರಂ ಉತ್ತರಾಪಥದಲ್ಲಿ ಮಧುಪುರ ಅಂತ ಒಂದಿತ್ತು ವಸ್ತುತ ದಕ್ಷಿಣದಲ್ಲಿ ಇದೆಯಲ್ಲ ಅದು ಉತ್ತರದ ಮಧುರೆ ಎರಡು ಒಂದೇ ರೀತಿಯಾದ ಹೆಸರನ್ನು ಉಳ್ಳಂಥವು ದಕ್ಷಿಣದ ಮಧುರೆಯಲ್ಲಿ ಒಬ್ಬ ರಾಜಕುಮಾರಿ ಹುಟ್ಟಿದಳು ಅವಳು ಮೀನಾಕ್ಷಿ ಅವಳಿಗೆ ಮೂರು ಸ್ಥಾನಗಳಿತ್ತು ಅಂತ ಕಥೆ ಬರುತ್ತದೆ ಇಲ್ಲಿ ಅದೇ ಥರ ಮೂರು ಸ್ಥಾನಗಳ ರಾಜಕುಮಾರಿ ಬರ್ತಾಳೆ ಅವಳಿಗೆ ಮೂರು ಸ್ಥಾನಗಳ ರಾಜಕುಮಾರಿ ಹುಟ್ಟಿದಳು ಆ ರಾಜನಿಗೆ ಅದನ್ನು ನೋಡ್ತಾನೆ ಜ್ಯೋತಿಷ್ಕರನ್ನೆಲ್ಲ ಕರೆಸ್ತಾನೆ ಆಗ ಅವರು ನೋಡಿ ಹೇಳ್ತಾರೆ ಎಸ್ ಸತತಂ ಪರಿಪೃಕ್ಷತಿ ಶೃಣೋತಿ ಸಂಧಾರಯತಿ ಅನಿಶಂ ದಿವಾಕರ ಕಿರಣೈಹಿ ನಲಿನೀವ ವಿವರ್ಧತೆ ಬುದ್ಧಿ ವಿವೇಚನೆ ಮಾಡಿ ಪ್ರಶ್ನೆ ಕೇಳಿ ವಿಚಾರಿಸಿ ನೋಡಬೇಕು ಹಾಗಿದ್ದಾಗ ಇಹ ಪರಕ್ಕೆ ವಿರೋಧ ಇಲ್ಲದೆ ಬುದ್ಧಿ ಬೆಳೆಯುತ್ತದೆ ಸೂರ್ಯ ಕಿರಣಕ್ಕೆ ಕಮಲ ಅರಳದಂತೆ ವಿಕಾಸವಾಗುತ್ತದೆ ಹಾಗಾಗಿ ಹೆಸ್ಟಿ ಡಿಸಿಷನ್ ಅಂತಾರಲ್ಲ ತಗೋಬಾರದು ಅಂತ ಇವನೇನಂತ ಕೂತಾನೆ ಅಮಂಗಳ ಇದು ಕೊಂದು ಬಿಡಬೇಕು ಮಗುನ ಅಂತ ಆಗ ಜ್ಯೋತಿಷ್ಕರು ಹೇಳ್ತಾರೆ ಇಲ್ಲ ದೂರ ಇಡಬೇಕು ಯುಕ್ತ ಕಾಲದಲ್ಲಿ ಮದುವೆ ಮಾಡಿ ಕಳಿಸ್ಕೊಳ್ಬೇಕು ಸ್ತ್ರೀ ಹತ್ಯೆ ಶಿಶು ಹತ್ಯೆ ಎಲ್ಲ ಆಗುತ್ತದೆ ಮಾಡಬಾರದು ಅಂತಂತಾರೆ ಪೃಚ್ಛಕೇನ ಸದಾಭಾವ್ಯಂ ಪುರುಷೇಣ ವಿಜಾನತ ರಾಕ್ಷಸೇಂದ್ರ ಗೃಹೀತೋಪಿ ಪ್ರಶ್ನೋನ್ಮುಕ್ತ ಮುಕ್ತಃ ದ್ವಿಜೋಪುರ ಜುರ ಪ್ರಶ್ನೆ ಕೇಳಿ ಬುದ್ಧಿ ವಿವೇಕದಿಂದ ಆಚರಿಸಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆ ಹೇಗೆ ಅಂತ ರಾಜ ಕೇಳ್ತಾರೆ ಕಥ ಮೇತದಂತ ಹಾಗೆ ಹೇಳ್ತಾರೆ ಹಿಂದೆ ಚಂಡಕರ್ಮ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ಆ ಕಾಡಿನಲ್ಲಿ ಓಡಾಡ್ತಿದ್ದಾಗ ಕಾಡಿಗೆ ಸಮಿತ್ತು ದರ್ಭೆ ಬೇಕು ಅಂತ ಬಂದ ಬ್ರಾಹ್ಮಣ ಹಬ್ಬ ಕಾಣಿಸಿದ ತಕ್ಷಣ ಅವನ ಹೆಗಲ ಮೇಲೆ ಕೂತು ನಡಿ ಅಂತಂದ ಭೋ ಅಗ್ರೇಸರೋ ಅಂತ ಹೊರಟ ಅವನು ಬ್ರಾಹ್ಮಣ ಪಾಪ ಭಯಪಟ್ಟುಕೊಂಡು ಆಗ ಅವನ ಹೆಗಲ ಮೇಲೆ ಕೂತು ಅವನ ಅಂಗೈಗಳ ಮೇಲೆ ಕಾಲಿಟ್ಟುಕೊಂಡು ಹೋಗ್ತಾ ಇದ್ದ ನಮಗೆ ಗೊತ್ತಿದೆಯಲ್ಲ ಹೆಗಲ ಮೇಲೆ ಯಾರಾದರೂ ಕೂತರೆ ನಮ್ಮ ಕೈ ಕೆಳಗಿರುತ್ತೆ ಆ ಫುಟ್ ರೆಸ್ಟ್ ಬೇಕು ಅಂತ ಕಾಲು ಜೋತಾಡಬಾರದು ಅಂತ ನಿನ್ನ ಕೈಗಳನ್ನ ಕಾಲಿನ ಕೆಡಗಿಡು ಕೆಡಗಿಡಂತಾರೆ ಇಡ್ತಾರೆ ರಾಕ್ಷಸನ ಕಾಲು ತುಂಬ ಮೃದುವಾಗಿತ್ತು ಅದು ಹೇಗೆ ಅಂತ ಇವನಿಗೆ ಆಶ್ಚರ್ಯವಾಯಿತು ಪ್ರಶ್ನೆ ಕೇಳ್ತಾನೆ ಭೋ ಕಿಮೇವ್ ವಿಧ ವಿಧೌತೆ ಪಾದಾವತಿ ಕೋಮಲವು ಕಮಲೋದರ ಕೋಮಲು ಕಮಲಗಳ ಮಧ್ಯದ ಜಾಗ ಎಷ್ಟು ಮೃದುವಾಗಿರುತ್ತದೆಯೋ ಅಷ್ಟು ಕೋಮಲವಾಗಿದೆಯಲ್ಲ ಅಂತ ಆಗ ಅವನು ಹೇಳ್ತಾನೆ ಭೋ ವ್ರತಮಸ್ತಿ ನಾಹ್ಮರ್ದ್ರಪಾದೋ ಭೂಮಿ ಮಿಸೃಶಾಮಿ ನನಗೊಂದು ವ್ರತ ಇದೆ ಒದ್ದೆಗಾಲಲ್ಲಿ ನೆಲದ ಮೇಲೆ ಕಾಲಿಡೋಲ್ಲ ಕಾಲೆಲ್ಲ ಒರೆಸ್ಕೊಂಡ್ಮೇಲೆ ಮೃದುವಾಗಿ ಮಾಡಿಕೊಂಡು ಹೋಗಿರ್ತೀನಿ ಹಾಗಾಗಿ ಅಂತ ಓ ಹೌದಾ ಇವನ ಎಲ್ಲರೂ ನೀರಲ್ಲಿ ಕೆಡವಿ ನಾನು ಬಚಾವಾಗಬೇಕು ಅಂತ ಅಂದ್ಕೋತಾನೆ ನೂನಂ ಭಕ್ಷ್ಯ ಇಶ್ಯತಿ ಇವನು ಏನಾದರೂ ಮಾಡಬೇಕು ಅಂತ ಅಷ್ಟೊತ್ತಿಗೊಂದು ಸರೋವರ ಕಾಣಿಸುತ್ತೆ ಯಾವ್ದಹ ಸ್ನಾನಂ ಕೃತ್ವ ದೇವಚಾರ್ಚನ ವಿಧಿಂ ವಿದಾಯ ಆಗಚ್ಚಾಮಿ ತಾವದ್ ತ್ವಯಾತ್ರ ಭಾವ್ಯಂ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತೀನಿ ಎಲ್ಲ ರಾಕ್ಷಸರಿಗೂ ಸ್ನಾನ ಸಂಧ್ಯಾ ವಂದನೆ ಇದೆ ಇಲ್ಲಿ ನೋಡಿ ಬರ್ತೀನಿ ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು ಅಲ್ಲಾಡಬಾರ್ದು ಅಂತ ಅವನು ನೀರಿಗೆ ಇಳಿದದ್ದೇ ತಡ ನೂ ನಮ್ಮ ದೇವಚಾರ್ಚನಾ ಊರ್ಧ್ವಂ ಮಾಂ ಯೇಷ ಭಕ್ಷ ಪೂಜೆ ಆದಮೇಲೆ ಪ್ರಸಾದ ನನ್ನನ್ನು ತಿಂತಾನೆ ಹಾಗಾಗಿ ಇಲ್ಲಿ ಇರಬಾರ್ದು ತದ್ರುತಂ ಗಚ್ಚಾಮಿ ಅಂತ ಹೊರಟು ಹೋಗ್ಬಿಡ್ತಾನೆ ಯಾಕೆ ಆರ್ತೃಪಾದ ನಮ್ಮ ಪೃಷ್ಠ ಅಭ್ಯತಿ ಇವನು ಒದ್ದೆಗಾಲಲ್ಲಿ ನನ್ನ ಹಿಂದೆ ಬೆಂಬತ್ತಿ ಬರೋಲ್ಲ ಅದು ಗೊತ್ತಾಯಿತು ಅಂತ ರಾಕ್ಷಸ ವ್ರತ ಭಂಗದ ಭಯದಿಂದ ಅವನು ಹಿಂದೆ ಬರಲಿಲ್ಲ ಹಾಗಾಗಿ ಪ್ರಶ್ನೆ ಕೇಳಬೇಕು ಅಂತ ಇನ್ಕ್ವೈರಿ ಇರಬೇಕು ಯಾವತ್ತೂ ನಾವು ಉಚ್ಚಾರ್ಸ್ಕೊತಾ ಇರಬೇಕು ಕೇಳ್ತಾ ಇರಬೇಕು ಇಲ್ಲದೆ ಇದ್ರೆ ಯಾವುದೂ ನಮಗೆ ತಿಳಿಯೋದಿಲ್ಲ ಅಡಗಂದಿ ಅಮ್ಮಯಿನ ಪಟ್ಟದು ಪೆಟ್ಟದು ಅಂತ ಒಂದು ತೆಲುಗು ಗಾದೆ ಇದೆ ಕೇಳದೆ ಇದ್ರೆ ಅಮ್ಮ ಕೂಡ ಊಟ ಇಡೋಲ್ಲ ಪ್ರಶ್ನೆ ಮಾಡಬೇಕು ಅಂತ ಆದರೆ ಅದು ನಮ್ರತೆಯಿಂದ ಮಾಡಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ತದ್ವಿದ್ದಿ ಪ್ರಣಿಪಾತನ ಪರಿಪ್ರಶ್ನೆ ಸೇವೆಯ ಉಪದೇಕ್ಷಂತಿ ಜ್ಞಾನ ಜ್ಞಾನೇನ ತತ್ವದರ್ಶಿನ ಪ್ರಣಿಪಾತ ಪರಿಪ್ರಶ್ನ ನಮ್ರತೆಯಿಂದ ನಮಸ್ಕಾರ ಮಾಡಿ ಪ್ರಶ್ನೆ ಕೇಳಬೇಕು ತಲಹರ್ಟಿಯಾಗಿ ಪ್ರಶ್ನೆ ಕೇಳಬಾರದು ಕೆಲವರಿಗೆ ಒಂದು ದುರ್ಬುದ್ಧಿಯೋ ಬುದ್ದಿರಾಹಿತ್ಯವೂ ಗೊತ್ತಿಲ್ಲ ನಮ್ರತೆ ಇಲ್ಲದೆ ಪ್ರಶ್ನೆ ಕೇಳ್ತಾರೆ ಅದು ಹೇಗಿರುತ್ತೆ ಅಂದರೆ ಉತ್ತರ ಹೇಳುವವರ ಜ್ಞಾನವನ್ನು ಪರೀಕ್ಷೆ ಮಾಡೋಕ್ಕೆ ಕೇಳದಂತೆ ಇರುತ್ತೆ ಆಗ ಸಹಜವಾಗಿ ಅವರಿಗೆ ಕೋಪ ಬರುತ್ತದೆ ಉತ್ತರ ಹೇಳೋಲ್ಲ ತಗಾದೆ ಮಾಡ್ತಾರೆ ಅಥವಾ ನಿರರ್ಥಕವಾದ ಉತ್ತರ ಹೇಳ್ತಾರೆ ಇಲ್ಲ ಅನರ್ಥಕವಾದ ಉತ್ತರವನ್ನೇ ಹೇಳ್ತಾರೆ ಅದರಿಂದಾಗಿ ನಮ್ರತೆಯಿಂದ ಜಿಜ್ಞಾಸಾ ಬುದ್ಧಿಯಿಂದ ಕೇಳ್ತಾ ಇದ್ದೀನಿ ಪರೀಕ್ಷಾ ಬುದ್ಧಿಯಿಂದ ಅಲ್ಲ ಅಂತ ನಿವೇದಿಸಿಕೊಳ್ಳಬೇಕು ಒಂದು ಸಂದೇಹ ಪ್ರಶ್ನವಾಗುವುದು ಅಂದರೆ ಈ ನಮ್ರತೆಯಿಂದ ಈ ರುಜುತ್ವದಿಂದ ಹೀಗೆ ಅದನ್ನೆಲ್ಲ ವಿದ್ವಾಂಸರು ಹೇಳ್ತಾರೆ ನೀನು ಆ ಹೆಣ್ಣನ್ನು ಕೊಲ್ಲಬಾರದು ಮಗುವನ್ನ ಹೀನಾಂಗಿ ವಾಧಿಕಾಂಕಿ ವಾ ಭೇತ್ ಕನ್ಯಕಾರಣ ಭರ್ತುಸ್ಯಾತ್ಸಾ ಸಾವಿನಾಶಾಯ ಸ್ವಶೀಲ ನಿಧನಾ ಪುನಃ ತ್ರಿಸ್ತನೀ ಕನ್ಯಾ ಯಾತಿಲೋಚನ ಗೋಚರಂ ಪಿತರಂ ನಾಶಯತ್ಯೇವ ಸಾಧೃತಂ ನಾತ್ರ ಸಂಶಯ ಇದೆಲ್ಲ ಆ ಕಾಲದ ನಂಬಿಕೆ ಈ ಥರ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತಂದೆಗೆ ಸಾವು ಬರುತ್ತೆ ಈಗಲೂ ಹೇಳ್ತಾರಲ್ಲ ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ತಂದೆಗೆ ಕೇಡು ಗಂಡು ಮಗು ಹೆಣ್ಣು ಮಗು ಹುಟ್ಟಿದ್ರೆ ಮಾವನಿಗೆ ಕೇಡು ಅವು ಯಾವುದೂ ಅರ್ಥ ಇಲ್ಲ ಅದರೊಳಗೇನು ಫಲ ಇಲ್ಲ ಆ ಥರದ್ದು ಆದರೂ ಲೋಕದಲ್ಲಿ ಬಂದು ಬಿಟ್ಟಿದೆ ಅತ್ತೆ ಇಲ್ಲದ ಮನೆ ಆಗಬೇಕು ಆಶ್ಲೇಷ ನಕ್ಷತ್ರಕ್ಕೆ ಮೈದುನ ಇಲ್ಲದೇ ಇರೋ ಮನೆ ಆಗಬೇಕು ವಿಶಾಖ ನಕ್ಷತ್ರಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ಏನೇನೋ ಉಂಟು ಅರ್ಥರಹಿತವಾದದ್ದು ಯಾಕೆಂದರೆ ಆ ಥರ ನಕ್ಷತ್ರದಲ್ಲಿ ಹುಟ್ಟಿದವರು ಮದುವೆ ಮಾಡಿಕೊಂಡು ಯಾರಿಗೂ ಏನೂ ತೊಂದರೆ ಆಗದೆ ಇದ್ದವರು ಆ ನಕ್ಷತ್ರದಲ್ಲಿ ಹುಟ್ಟದೇ ಇದ್ದವರು ಮದುವೆ ಮಾಡಿಕೊಂಡು ತೊಂದರೆ ಆದದ್ದು ಅನ್ವಯ ವ್ಯತಿರೇಕವನ್ನೆಲ್ಲ ಕಂಡಿರೋದ್ರಿಂದ ಅವುಗಳಲ್ಲಿ ಮಹತ್ವ ಇಲ್ಲ ಆದರೆ ಕಟ್ಕೊಳ್ಳೋವ್ರಿಗೂ ಕಟ್ಟಿಸ್ಕೊಳ್ಳೋವ್ರಿಗೂ ಧೈರ್ಯ ಇರಬೇಕು ಅದರಿಂದಲೇ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು ಕೇಳ್ತಾ ಇರ್ತೀನಿ ಎಷ್ಟೋ ಜನ ಅದಕ್ಕೇನು ಮಾಡೋದು ಇದಕ್ಕೇನು ಮಾಡೋದು ನಾನು ಹೀಗೆ ಮಾಡ್ತೀನಪ್ಪ ನಿಮಗೆ ಧೈರ್ಯ ಉಂಟೋ ಮಾಡಿ ಆಮೇಲೆ ನನ್ನ ಮೇಲೆ ಕೇಸ್ ಹಾಕಬೇಡಿ ಅಂತ ಜಾನ್ಸನ್ ಹೇಳ್ತಾನಲ್ಲ ಮದಾಮ್ ಐ ಕೆನ್ ಫೆಚ್ ಯು ದ ದಿಸ್ ದ ಲಾಜಿಕ್ ಬಟ್ ಹೌ ಟು ಫೆಚ್ ಎ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ಮೈ ಲಾಜಿಕ್ ಅಂತ ದಾರಿ ಹೇಳಬಹುದು ದಾರಿಲಿ ನಡೆಯೋದನ್ನ ಹೇಳೋದು ಹೇಗೆ ದಾರಿ ತೋರಿಸಬಹುದು ಆದರೆ ನಡಿಗೆ ಕಲಿಸೋಕ್ಕಾಗತ್ಯ ಆಗುವಂಥದ್ದಲ್ಲ ಊಟ ಹಾಕ್ಬಹುದು ಆದರೆ ಹಸಿವೇನು ಕೊಡೋಕ್ಕಾಗತ್ಯ ಆಗುವಂಥದ್ದಲ್ಲ ಆದರೆ ಈ ಕಥೆಯಲ್ಲಿ ಹಾಗೆ ಕಥಾ ರೂಪದಿಂದಾಗಿ ತೆಗೆದುಕೊಳ್ಳಬೇಕು ಅವನದಕ್ಕೆ ಒಂದು ಪ್ರತ್ಯೇಕವಾಗಿ ಅರಮನೆ ಮಾಡಿ ಆ ಮಗುವಿನಲ್ಲೇ ಬೆಳೆಯೋ ತರಹ ಮಾಡಿ ಯಾರಿಗಾದರೂ ಮದುವೆ ಮಾಡಿ ಕೈ ತೊಳ್ಕೊಳ್ಳೋಣ ಅಂತ ಅಂದ್ಕೋತಾನೆ ಎಲ್ಲರಿಗೂ ಭಯ ಮದುವೆ ಮಾಡಿಕೊಂಡೆ ತಾವು ಸಾಯ್ತೀವೇನೋ ಇಂಥದ್ದು ಎಂಥದ್ದು ಅಂತ ಕಡೆಗೆ ಒಬ್ಬ ಕುರುಡ ಮತ್ತೊಬ್ಬ ಗೂನ ಅವನನ್ನ ದಂಡ ಹಿಡ್ಕೊಂಡು ನಡೆಸ್ತಕ್ಕಂಥವನು ಅಗ್ರೇಸರ ಕುಬ್ಜ ಎಷ್ಟಿಗ್ರಾಹಿ ಮಂಥರ ಕ ಅಂತಕ್ಕಂಥವನು ಗೂನ ಕುರುಡನ್ನು ನಡೆಸ್ಕೊಂಡು ಬರ್ತಾನೆ ಆ ಕುರುಡ ಹೇಳ್ತಾನೆ ಹೇಗೂ ಅಂತೂ ತನಗೆ ಕುರುಡತನ ಬಂದಿದೆ ಮತ್ತೆ ಸಂಪತ್ತಿಯಂತೂ ಇಲ್ಲ ಬಡತನ ಭಿಕ್ಷೆ ಇತ್ಯಾದಿ ಇದೆ ಈ ನೆವದಿಂದಲಾದ್ರೂ ಇವಳನ್ನು ಮದುವೆ ಮಾಡಿಕೊಂಡು ದುಡ್ಡು ಬರುತ್ತೆ ರಾಜ ಯಥೇಷ್ಟ ದುಡ್ಡು ಕೊಟ್ಟು ಊರು ಬಿಟ್ಟು ಹೋಗಬೇಕು ಅಂತಾನೆ ಯಾವುದೋ ಊರಲ್ಲಿರೋಡ ಜ್ಯೋತಿಷ ಸುಳ್ಳಾಯ್ತೋ ಸುಖವಾಗಿ ಬದುಕ್ತೀವಿ ಸತ್ಯವಾಯ್ತೋ ಬಡತನ ಕಳ್ಕೊಂಡು ಸುಖವಾಗಿ ಸತ್ತದ್ದಾದರೂ ಇರುತ್ತದೆ ಈ ಕಂಡಿಲ್ಲದ ಈ ಬಡತನದ್ದು ಅದು ಬದುಕಿ ಹಾಕ್ಬೇಕು ಅಂತ ತುಂಬಾ ಒಳ್ಳೆಯ ಲಾಜಿಕ್ ಏವಂ ಲಜ್ಜಾ ಸ್ನೇಹ ಸ್ವರ ಮಧುರತಾ ಬುದ್ಧಯೋ ಯೌವನಶ್ರೀಹಿ ಕಾಂತಾ ಕಾಂತ ಸ್ವಜನ ಮಮತಾ ಹಾನಿಹಿ ವಿಲಾಸ ಧರ್ಮ ಶಾಸ್ತ್ರಮತಿ ಶೌಚಮಾಚಾರ ಚಿಂತ ಪೂರ್ಣೆ ಸರ್ವೇ ಜಠರ ಪಿಠರೆ ಪ್ರಾಣಿನಾಂ ಸಂಭವಂತಿ. ಹೊಟ್ಟೆ ತುಂಬದು ಮೇಲೆ ಎಲ್ಲ ಬರೋದು ಹೇವಂ ಸ್ನೇಹಂ ಸ್ವರಮಧುರ ಯೌವನ ಬುಧಿ ಕಾಂತಾಸಂಗಂ ಸ್ವಜನರ ಸ್ವಜನ ಮಮಕಂ ದುಃಖನಾಶಂ ವಿಲಾಸಂ ಧರ್ಮಂ ಶಾಸ್ತ್ರಂ ಜನ ಪ್ರೇಮಂ ಆಚಾರ ಶೌಚಂ ಸರ್ವಂ ತೋರ್ಕಂ ಜಠರ ಪಿಠರಂ ಪ್ರಾಣಿಯೋಳ್ ಪೂರ್ಣಮಾಗಲ್ ಹೊಟ್ಟೆ ತುಂಬದ ಮೇಲೆ ನಾಚಿಗೆ ಮರ್ಯಾದೆ ಸ್ನೇಹ ಒಳ್ಳೆ ಮಾತು ಯೌವ್ವನ ಬುದ್ಧಿ ವಿವೇಕ ಗಂಡ ಹೆಂಡತಿ ಎನ್ನುವ ಪ್ರೀತಿ ಸ್ವಜನರು ನಮ್ಮವರು ಇವರು ಅಂತನ್ನುವ ಆ ನಂಬಿಕೆ ವಿಶ್ವಾಸ ದುಃಖರಾಹಿತ್ಯ ವಿನೋದ ಧರ್ಮ ಶಾಸ್ತ್ರ ದೇವತೆಗಳನ್ನ ಗುರುಗಳನ್ನ ಹಿರಿಯರನ್ನ ಗೌರವಿಸುವುದು ಮಿಕ್ಕ ಜನರಲ್ಲಿ ಪ್ರೀತಿ ಮಡಿ ಮೈಲಿಗೆ ಎಲ್ಲ ಕೂಡ ಹೊಟ್ಟೆ ತುಂಬದ ಮೇಲೆ ಅಂತ ಹೊಟ್ಟೆಯಲ್ಲಿ ಬೆಂಕಿ ಇದ್ದರೆ ಮಡಿ ಯಾವುದು ಮೈಲಿಗೆ ಯಾವುದು ಪಾಕ ಯಾವುದು ಅಪಾಕ ಯಾವುದು ಯಾವುದೂ ಇಲ್ಲ ಎಲ್ಲವೂ ಹೊಟ್ಟೆ ತುಂಬದ ಮೇಲೆ ಬರುತ್ತೆ ಅಲ್ಲಿವರೆಗೇನಿಲ್ಲ ವುಶಸ್ತಿ ಚಾಕ್ರಾಡಿನ ಕಥೆಯೇ ಇದೆ ಉಪನಿಷತ್ತಿನಲ್ಲಿ ಬರಗಾಲದಲ್ಲಿ ಅಲಿತಾ ಇದ್ದ ಹೆಂಡತಿನ ಕಟ್ಟಿಕೊಂಡು ಅಲ್ಲೊಬ್ಬ ಮಾವಟಿಗ ಉದ್ದಿನ ಕಾಳು ಉಸಿಲಿಯಿಂದ ತಿಂತಾ ಇದ್ದ ಕೊಡಪ್ಪ ಹಸಿವಾಗಿದೆಂದ ಇದು ಎಂಜಲ ಸ್ವಾಮಿಯಿಂದ ಎಂಜಲೇನು ಪ್ರಾಣವೇ ಹೋಗ್ತಾ ಇದ್ರೆ ಕೊಡಯ್ಯ ಅಂತಂದ ಆಮೇಲೆ ಒಂದಿಷ್ಟು ಕೊಟ್ಟ ಅದನ್ನು ತಿಂದು ಹೆಂಡತಿ ಕೊಟ್ಟ ಅವಳು ಎತ್ತಿಟ್ಲು ಮಾರು ದಿವಸ ಬೆಳಗ್ಗೆ ಒಂದು ಯಜ್ಞಕ್ಕೆ ಹೋಗ್ಬೇಕಾಗಿತ್ತು ಏನಾದ್ರು ಇದೆಯಾ ಅಂತಂದ ಅವಳು ಹೆಂಡತಿ ಪಾಪ ಏನು ತಿಂದೆ ಇಟ್ಟಿದ್ಲು ಆ ಹಳಸಲು ತಂಗಳು ಎಂಜಲು ಆದಂತ ಆ ಉಸಲಿನ ಕೊಟ್ಟಲು ಅವನು ತಿಂದು ಹೋಗ್ತಾರೆ ಆಪದ್ಧರ್ಮ ಹೀಗೆ ಹಸಿವು ಅನ್ನುವುದು ಮನುಷ್ಯನ ಏನೂ ಮಾಡಿಸುತ್ತೆ ಅದನ್ನ ಆ ಕುರುಡ ಹೇಳ್ತಾನೆ ಬಡತನ ಅನ್ನುವುದು ಎಷ್ಟು ಕಷ್ಟ ಅಂತ ಅದರಿಂದಲೇ ಒಂದು ಜನಪದ ಗೀತೆ ಇದೆಯಲ್ಲ ಬಡವರ ಬೆಂಕಿ ಸುಡದು ಬಡತನ ಸುಟ್ಟೀತು ಅಂತ ಬೆಂಕಿ ಬೇಕಿಲ್ಲ ಬಡವರನ್ನು ಸುಡೋಕ್ಕೆ ಸೌದೆ ಕಟ್ಟಿಗೆ ಬೇಕಿಲ್ಲ ಅವ್ರ ಬಡತನದ ಬೆಂಕಿಯೇ ಸುಡುತ್ತದೆ ಅಂತ ಪಾಪ ಅಷ್ಟೆಲ್ಲ ಕಷ್ಟ ಉಂಟು ಈ ಕೃತಿ ಅಂಥ ಬದುಕಿನ ಕಠೋರ ಸತ್ಯಗಳನ್ನು ಆವಿಷ್ಕರಿಸುತ್ತದೆ ಆಮೇಲೆ ಅವನು ಕುರುಡ ಹೇಳ್ತಾನೆ ನಾನೇ ಹೋಗಿ ಮುಂದೆ ನಿಲ್ತೀನಿ ಈ ಥರ ಉದ್ಘೋಷ ರಾಜಕುಮಾರಿಯನ್ನು ಮದುವೆ ಆಗೋದಕ್ಕೆ ಸಿದ್ಧ ಅಂದಾಗ ಗೂನ ಕರ್ಕೊಂಡು ಹೋಗ್ತಾನೆ ಅಂಧೋವಾ ಬದಿರೋವಾಪಿ ಕುಷ್ಟೀ ವಾಪಿ ಅಂತ್ಯಜೋಪಿ ವಾ ಪ್ರತಿ ಕನ್ಯಾಂ ಸಲಕ್ಷಾಂ ಸ್ಯಾದ್ ವಿದೇಶ ಜಹ ಕುರುಡನೋ ಕುಂಟನೋ ಮೂಕನೋ ಕಿವುಡನೋ ದುಷ್ಟನೋ ಕುಷ್ಟನೋ ಯಾರಾದರೂ ಆಗಲಿ ಯಾವ ಜಾತಿ ಆದರೂ ಆಗಲಿ ಯಾವ ವೈಷ್ಣವನಾದ್ರೂ ಆಗಲಿ ಮಗಳನ್ ಮದುವೆ ಆಗಿ ದುಡ್ಡು ತಗೊಂಡು ಬೇರೆ ಊರಿಗೆ ಹೋಗ್ಲಿ ಅಂತ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಕಳಿಸ್ಕೊಡ್ತಾರೆ ಸುವರ್ಣ ಲಕ್ಷಗಳನ್ನು ಕೊಟ್ಟು ಕನ್ಯಾದಾನ ಆಗುತ್ತದೆ ನದಿ ತೀರದಲ್ಲಿ ಆಮೇಲೆ ಆ ರಾಜಕುಮಾರಿಯನ್ನ ಈ ಗೂನ ಆ ಅವಳ ಗಂಡ ಕುರುಡನ ಜೊತೆಗೆ ಕಳಿಸ್ಕೊಡ್ತಾರೆ ಒಂದು ನೌಕೆಯಲ್ಲಿ ಕೂಡಿಸಿ ನದಿ ದಾಟಿಸಿ ಬೇರೆ ಊರಿಗೂ ಕಳಿಸ್ತಾರೆ ದೇಶಾಂತರಕ್ಕೆ ಹಾಗೆ ಹೋದಾಗ ಅಲ್ಲಿ ಒಂದು ಮನೆ ಮಾಡಿಕೊಂಡು ಚೆನ್ನಾಗಿರ್ತಾರೆ ಆ ರಾಜಕುಮಾರಿಗೆ ಗೂನನ ಮೇಲೆ ಮನಸ್ಸು ಬರುತ್ತೆ ಕುರುಡ ನನ್ನ ನೋಡಲ್ಲ ಮಾಡಲ್ಲ ಇವನೇ ಮೇಲು ಅಂತ ಆಗ ಅದೇನಾಗುತ್ತದೆ ಅವಳಿಗೆ ಇವನನ್ನ ಕುಂಟನನ್ನ ಉಳಿಸಿಕೊಂಡು ಕುರುಡನನ್ನ ಹೇಗಾದರೂ ದಾಟಿಸಿಬಿಡಬೇಕು ಬಿಡಬೇಕು ಅಂತ ಆಸೆ ಆಗುತ್ತದೆ ಅಂದ್ರೆ ಕೊಂದು ಬಿಡಬೇಕು ಅಂತ ಆಗ ಇದನ್ನು ಹೇಳ್ತಾನೆ ಕವಿ ಕುಬ್ಜಕೇನ ಸಹ ವಿಕೃತಿ ಸಮಪದ್ಯತ ಪ್ರೀತಿ ಉಂಟಾಯಿತು ಅನ್ನೋದನ್ನು ವಿಕೃತಿ ಅಂತ ಹೇಳ್ತಾರೆ ಯದಿ ಚೀತಲೋ ವನ್ನಿ ಚಂದ್ರಮಾ ದಹನಾತ್ಮಕ ಸುಸ್ವಾದ ಸಾಗರ ಸ್ತ್ರೀಣಾಂ ತತ್ಸತಿತ್ವ ಪ್ರಜಾಯತೆ ಅಂತ ಇದು ಹಸಿ ಗಂಡು ಬರದ ಪದ್ಯ ಬೆಂಕಿ ತಣ್ಣಗಾಗಬಹುದು ಚಂದ್ರ ಸುಡಬಹುದು ಮತ್ತೆ ಸಮುದ್ರವೂ ಸಿಹಿಯಾಗಬಹುದು ಹೆಣ್ಣು ಅಂತ ನಾನು ಹಲವು ಬಾರಿ ಹೇಳಿದಿನಿ ಹೆಣ್ಣು ಕೆಡೋದು ಅಂದರೆ ಗಂಡಿಂದಾನೆ ತಾನೆ ಹಂಗಂಗೆ ಕೆಡೋಕೆ ಸಾಧ್ಯವ ಹೀಗಾಗಿ ಗಂಡಗೂ ಅಷ್ಟೇ ಆಗುತ್ತದೆ ಒಮ್ಮೆಯವರನ್ನ ಹೀಗೆಂತ ಬೆರಳಿಟ್ಟು ತೋರಿಸಿದ್ರೆ ಮೂರು ನಾಲ್ಕು ಬೆರಳು ನಮ್ಮ ಕಡೆಗೆ ತಿರುಗುತ್ತದೆ ಇರಲಿ ಈ ಗೂನ ಇವಳಿಗೆ ಸೇರ್ಕೊಂಡಿದ್ರೆ ತಾನೇ ಕುರುಡಿಂದ ಕೊಲ್ಲಬೇಕು ಅಂತ ಬಂದಿದ್ದು ಬುದ್ಧಿ ಅವಳು ಹೇಳ್ತಾಳೆ ಎಲ್ಲಾದರೂ ವಿಷ ತೊಗೊಂಡು ಕೊಂದು ಬಿಡೋಣ ಅಂತ ಈ ಗೂನ ಹೋಗಿ ಹುಡುಕೊಂಡು ಒಂದು ಕೃಷ್ಣ ಸರ್ಪವನ್ನು ತರ್ತಾನೆ ಅದು ಸತ್ತೋಗಿರುತ್ತೆ ಅದನ್ನು ತುಂಡು ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ನೀರಿಟ್ಟು ಒಲೆ ಮೇಲೆ ಇಟ್ಟು ಅವಳು ಹೇಳ್ತಾಳೆ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಇಂಥ ಕುರುಡನ್ನು ಕರೆದು ನೋಡೋದು ನೀನು ಇಷ್ಟ ಅಂತ ಆ ಹೇಳಿದ್ರಿಂದ ಮೀನನ್ನು ತಂದಿರೋದಾಗಿದೆ ಮೀನನ್ನು ಬೇಯಿಸ್ತೀನಿ ನಾನು ಹೊರಗಿನ ಕೆಲಸದಲ್ಲಿರೋದ್ರಿಂದ ನೀನು ಈ ಮೀನನ್ನು ಬೇಯಿಸ್ತಾ ಕೂತ್ಕೊ ಕೂತ್ಕೊಂಡು ಕೂತ್ಕೊ ಕೂತ್ಕೊಂಡು ಸೌಟ ಆಡಿಸ್ತಾ ಇದ್ರು ತಳ ಹತ್ತದಂತೆ ಸಾಕು ಅಂತ ಆಗಲಿಂದ ಅವನು ಕೂತ್ಕೋತಾನೆ ಅದನ್ನು ಕವಿ ಹೇಳ್ತಾನೆ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೃಕ್ಕಿಣಿ ಪರಿಲಿಹನ್ ಕಟವಾಯಲ್ಲಿ ಜೊಲ್ ಸುರಿಯುತ್ತಂತೆ ಮೀನು ಅಂತಂದ್ರೆ ನೆಕ್ತಾ ಜೊಲ್ಲನ್ನು ಸುರಿಸ್ಕೊಂಡು ದರ್ವಿ ಮಾದಾಯ ಪ್ರಮತಿ ಆರಬ್ಧ ಸೌಟು ತಿರುಗಿಸ್ತಾ ಕೂತ್ಕೋತಾನೆ ಆ ಕೃಷ್ಣ ಸರ್ಪದ ವಿಷ ನೀರಲ್ಲಿ ಬೆರೆತು ಹಬೆ ಆಗಿ ಆ ವಿಷದ ಹಬೆ ಅವನ ಕಣ್ಣಿಗೆ ಅಡಿರುತ್ತೆ ಅವನ ದೃಷ್ಟಿದೋಷ ಇರುತ್ತದೆ ಆ ಪೊರೆಗಳೆಲ್ಲ ಕರಗೋಗ್ಬಿಡುತ್ತೆ ವಿಷಗರ್ಭ ಬಾಷ್ಪೇಣ ಸಂಸ್ಪೃಷ್ಟಂ ನೀಲಪಟಲಂ ಚಕ್ಷುಭ್ಯಾಂ ಅಗಲತ್ ಕಣ್ಣು ಸ್ಪಷ್ಟವಾಯಿತು ಮಂಜು ಮಂಜಾಯಿತು ಪತ್ತೆ ಸ್ಪಷ್ಟವಾಯಿತು ನಿಚ್ಚಳವಾಯಿತು ಕತ್ತಲಲ್ಲೂ ಏನು ಕಾಣಿಸುವಂತೆ ಆಯಿತು ನೋಡ್ತಾನೆ ಪಾತ್ರೆಯಲ್ಲಿ ಮೀನಲ್ಲ ಇರೋದು ಭಯಂಕರವಾದ ಕೃಷ್ಣ ಸರ್ಪದ ತುಂಡುಗಳು ಇದೇನಿದು ಯಾಕೆ ಅಂತ ಅಂದುಕೊತಾನೆ ನೋಡ್ತಾನೆ ಅಷ್ಟೊಳಗೆ ಆ ಮೂಲೆಯಲ್ಲಿ ಗುಟ್ಟಾಗಿ ಅವ್ರು ಮಾತಾಡ್ಕೋತಾ ಇದ್ದಾರೆ ಅವ್ರ ಸರಸ ಏನು ಕಾಣಿಸ್ತಾ ಇದೆ ನೋಡಿದ್ರೆ ಹೋಗ್ಬಿಡ್ತು ಅವ್ರನ್ನ ಬಡಿಬೇಕು ಕೊಲ್ಲಬೇಕು ಅನಿಸ್ತಿದೆ ಹತ್ತಿರದಲ್ಲಿ ಏನೂ ಕಾಣಿಸ್ತಾ ಇಲ್ಲ ಈ ಪಾತ್ರೆ ಎತ್ತೋಣ ಅಂದರೆ ಅದು ಬಿಸಿ ಕೈ ತನಕ ಸುಡುತ್ತೆ ಹಾಗಾಗಿ ಆ ಗೂನನ್ನೇ ತೆಗೆದುಕೊಂಡು ಹೋಗಿ ಅವನು ತತ್ಕ್ಷಣವೇ ಸ್ವಾಕಾರಂ ನಿಗೂಹನ್ ನಿಶಂಕಿತ ಆಲಿಂಗನ ಚುಂಬನಾಭಿ ದಿಭಿ ತಿಸ್ತನೀಮ್ ಸೇವಿತಂ ಈ ಕ್ಷಂತಂ ತಂ ತತ್ಕ್ಷಣವೇ ತೆಗೆದುಕೊಂಡು ಆ ಗೂನನನ್ನು ಎತ್ತಿ ಗಿರಗಿರ ತಿರುಗಿಸಿ ಮೇಲೆ ಅವನು ಬೆನ್ನನ್ನು ಹಿಂಗೆ ಎಡೆಮುರಿ ಕಟ್ಟಿ ಅವಳು ಎದೆ ಮೇಲೆ ಕುಕ್ಕು ಬಿಡ್ತಾನೆ ಅವಳು ಮೂರನೇ ಸ್ಥಾನ ಒಳಗೆ ಒಳಗೊಟ್ಟೋಗ್ಬಿಡುತ್ತೆ ಇವನು ಗೂನು ನೆಟ್ಗಾಗ್ಬಿಡುತ್ತೆ ಅತ ಕುಬ್ಜ ಪ್ರಹಾರೇಣ ತೃತೀಯ ಸ್ಥನಃ ಉರಸಿ ಪ್ರವಿಷ್ಟ ಬಲಾನ್ ಮಸ್ತಕೋಪರಿ ಬ್ರಾಹ್ಮಣೇನ ಕುಬ್ಜ ಪ್ರಾಂಜಲತಾಂಗತ ಎಲ್ಲರೂ ಸರಿಯಾಗ್ಬಿಟ್ರು ಆಗ್ಬಿಟ್ರು ಮೇಲೂ ದ್ವೇಷ ಬರಲಿಲ್ಲ ಇದೆಲ್ಲ ಆಗದೆ ಇದ್ರೆ ಸರಿಯಾಗ್ತಾ ಇತ್ತ ಅಂತ ವಿನ್ ವಿನ್ ಸಿಚುವೇಶನ್ ಅಂದ್ರೆ ಹೀಗಿರುತ್ತದೆ ಅಂತ ಇಂತಹ ಕಥೆ ಯಾರಾದರೂ ಕಂಡು ಕೇಳಿ ಅರ್ದಿದ್ದೀರಾ ನೋಡಿ ಅಂದ್ರೆ ಕಪಟವು ಮೋಸವು ಕ್ರೋಧವು ವಂಚನೆಯು ವ್ಯಭಿಚಾರವು ಎಲ್ಲವೂ ಕೂಡ ಗುಣದಲ್ಲಿ ಪರಿಣಮಿಸಿತು ಬದುಕು ಅಷ್ಟು ಅನಿರೀಕ್ಷಿತವಾದದ್ದು ಊಹಾತೀತವಾದದ್ದು ಅಂತ ಗೊತ್ತಾಗುತ್ತದೆ ಅದನ್ನು ಕವಿ ಹೇಳ್ತಾನೆ ಹಾಗಾಗಿ ಭೋ ಸತ್ಯ ದೈವಾನುಕೂಲತೆಯ ಸರ್ವಂ ಕಲ್ಯಾಣ ಸಂಪದ್ಯತೆ ತೀವ್ರ ಪುರುಷೇಣ ಸತಾಂ ವಚನ ಕಾರ್ಯ ದೈವ ಅನುಕೂಲವಾದರೆ ಯಾವುದು ಏನೂ ಆಗ್ಬಹುದು ಆದರೂ ನಾವು ಒಳ್ಳೇದು ಮಾಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕು ನ ಪುನರೇವೇ ವರ್ತಿತವ್ಯಂ ಅಥ ಏವಂ ಯೋ ವರ್ತತೆ ವಿನಶ್ಯತಿ ದುಡ್ಡಿನ ದುರಾಸೆ ಮಾಡಿ ತಲೆ ಮೇಲೆ ಚಕ್ರ ಇಟ್ಟುಕೊಂಡೆ ಅಂತ ಏಕೋತರ ಪೃಥಗ್ರೀವಾ ಅನ್ಯೋನ್ಯ ಫಲಭಕ್ಷಿಣ ಅಸಂಹತಾ ವಿನಶ್ಯಂತಿ ಭಾರುಂಡ ಇವ ಪಕ್ಷಿಣ ಅಸೂಯೆ ಇದ್ದರೆ ಮನುಷ್ಯನಿಗೆ ಒಳ್ಳೇದಾಗಲ್ಲ ಇದ್ದದ್ದನ್ನು ಹಂಚಿಕೊಳ್ಳಬೇಕು ಒಮ್ಮೆ ಬೇರುಂಡ ಪಕ್ಷಿ ಗಂಡ ಬೇರುಂಡ ಅಂತಾರಲ್ಲ ಅದು ಭಾರುಂಡ ಅಂತ ಸಂಸ್ಕೃತದಲ್ಲಿ ಇಲ್ಲಿ ಕೊಟ್ಟಿದೆ ಒಂದೇ ಶರೀರ ಎರಡು ತಲೆ ಅಲ್ಲಿ ಅಸೂಯೆ ಬಂದು ಹಾಳಾದವು ಆ ಪಕ್ಷಿಗೆ ಒಂದು ತಲೆಗೆ ಕಿಂಚಿತ್ ಫಲಂ ಅಮೃತಕಲ್ಪಂ ತರಂಗಕ್ಷಿಪ್ತಂ ಸಂಪ್ರಾಪ್ತ ನದಿ ತೀರದಲ್ಲಿ ಒಂದು ರಮಣೀಯವಾದ ಹಣ್ಣು ಸಿಕ್ತು ಅಮೃತ ಫಲ ಸಂಕಾಶವಾದದ್ದು ಅದ್ಭುತವಾದ ಹಣ್ಣು ಅದನ್ನು ಒಂದು ತಲೆ ತಿನ್ನುತ್ತೆ ಇನ್ನೊಂದು ತಲೆ ನನಗೂ ಕೂಡುತ್ತೆ ಇಲ್ಲ ಇಲ್ಲ ನೀನು ನಾನು ಒಂದೇ ಶರೀರದವು ನನಗೇನಾಗಿದೆ ತೃಪ್ತಿ ಅದು ನಿನಗೂ ಆಗಿರುತ್ತೆ ಈ ಅರ್ಧ ಹಣ್ಣನ್ನು ಹೆಂಡತಿ ಕೊಡ್ತೀನಿ ಅಂತ ಹೇಳುತ್ತೆ ಆದರೆ ನೋಡಿ ಅದು ಒಂದು ಮರೆತು ಬಿಡ್ತು ಈ ಹಣ್ಣಿನ ರುಚಿ ತನಗಾಯಿತು ನನ್ನ ನಾಲಿಗೆಗೆ ಆ ಕಡೆ ತಲೆಗಾಗಲಿಲ್ಲ ಹೊಟ್ಟೆಗೆ ಸೇರಿ ತೃಪ್ತಿ ಪುಷ್ಟಿ ರುಚಿ ರುಚಿಯಲ್ಲಿಂದ ನೋಡಿ ನಾಲಿಗೆ ಮೇಲೆ ಹಾಕಿಕೊಳ್ಳ್ದೆ ನೇರವಾಗಿ ಗಂಟ್ಲಿಂದಾನೆ ಇಂಥ ಸಿಹಿಯ ಪದಾರ್ಥಗಳನ್ನು ಜ್ಯೂಸನ್ನು ಅದನ್ನು ಇದನ್ನು ಎಲ್ಲ ಪಂಪ್ ಮಾಡಿದ್ರೆ ಹಾಲು ಕೀರನ್ನು ಇರಬಹುದು ಹಣ್ಣಿನ ರಸಗಳನ್ನಿರ್ಬೋದು ಅಮೃತವನ್ನು ಮಾಡಿದ್ರೆ ನಾಲಿಗೆಯ ರುಚಿ ಏನಾಗಬೇಕು ಚಕ್ಲಿ ಕೋಡ್ಬಳೆಯನ್ನೆಲ್ಲ ಕೂಡ ಪುಡಿ ಮಾಡಿಬಿಟ್ಟಿದವೇ ನೇರವಾಗಿ ಹೊಟ್ಟೆ ಒಳಗೆ ಗಂಟ್ಲಿನ ಟ್ಯೂಬಿಂದ ಹಾಕ್ಬಿಡೋಣ ಅಂತಂದರೆ ಅದೇನು ಅಂತ ತಿನ್ನೋದಾದ್ರೂ ಯಾಕಬೇಕು ಹೀಗಾಗಿ ಆ ಎರಡನೇ ತಲೆ ಕೋಪ ಬಂತು ನೀನು ನನಗೆ ಭೋಗವನ್ನು ಕೊಡಲಿಲ್ಲ ಸ್ವಾಸ್ಥ್ಯ ಕೊಟ್ಟರೆ ಏನು ಪ್ರಯೋಜನ ಅಂಥೇಳಿ ಜೊತೆಗೆ ಆ ಉಳಿದ ಅರ್ಧ ಹಣ್ಣನ್ನು ಹೆಂಡತಿ ಕೊಟ್ರೆ ಅದಿಂತ ಹೆಂಡತಿ ನೋಡಿ ಈ ಕೊಟ್ಟ ಮುಖಕ್ಕೆ ಮುದ್ದಿಸಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅನ್ನತ್ತೆ ಆ ಮುಖಕ್ಕೆ ತಿರುಗು ನೋಡೋದಿಲ್ಲ ಅದಕ್ಕಿನ್ನೂ ರೇಗತ್ತೆ ಆಮೇಲೆ ಶರೀರ ಮುಂದೆ ಆದರೂ ಬ್ರೈನ್ ಬೇರೆ ಅಲ್ವಾ ಇದು ಬಂದಿದ್ದು ಸಮಸ್ಯೆ ಅದು ಭಯಂಕರವಾದ ಒಂದು ವಿಷದ ಹಣ್ಣನ್ನು ಅಲ್ಲಿ ಹುಡುಕಿ ತಿಂದುಬಿಡುತ್ತೆ ತಿಂದು ಎರಡು ಸಾಯತ್ ಬೋನಿಸ್ತಿಷ

ರುಚಿಯಾಗಿರೋದನ್ನ ಒಬ್ಬನೇ ತಿನ್ನಬಾರ್ದು ಹಂಚಿಕೊಂಡು ತಿನ್ನಬೇಕು ಮತ್ತೆ ಎಲ್ಲರೂ ಒಟ್ಟಿಗೆ ಮಲಗಬಾರ್ದು ಪ್ರಯಾಣದಲ್ಲಿ ಒಬ್ಬ ಎಚ್ಚೆತ್ತಿರಬೇಕು ಯಾವ ಹಾವು ಬರುತ್ತೋ ಚೇಳು ಬರುತ್ತೋ ಕಳ್ಳ ಬರ್ತಾರೋ ಗೊತ್ತಿಲ್ಲ ಅದೇ ರೀತಿ ಪ್ರಯಾಣದಲ್ಲಿ ಒಬ್ಬನೇ ಇರಬಾರ್ದು ಜೊತೆಗಿರಬೇಕು ಏಕಸ್ತಪಃ ದ್ವಿರಧ್ಯಾಯಿ ತ್ರಿಭಿರ್ಗೀತಂ ಚತುಷ್ಪಥಂ ಪಂಚಷಟ್ ಸಪ್ತಭಿರ್ ಕಾಶ್ಯಂ ಬಹುಬಿರ್ ಯೋತ್ಸೆ ತಮಾಮ್ ಹಾಗಾಗಿ ಒಬ್ಬ ತಪಸ್ ಮಾಡಬೇಕು ಇಬ್ಬರು ಕಂಬೈಂಡ್ ಸ್ಟಡಿ ಮಾಡಬೇಕು ಮೂರು ಜನ ಸೇರಿ ಹಾಡಬೇಕು ಗಾನ ಮೃದಂಗಾದಿ ವಾದ್ಯ ತಾಳವಾದ್ಯ ಶ್ರುತಿ ವಾದ್ಯ ವೈಲಿನ್ ವೀಣೆ ಇತ್ಯಾದಿಗಳು ಹೀಗೆ ಮೂರು ಜನ ನಾಲ್ಕು ಜನ ಸೇರಿ ಪ್ರಯಾಣ ಮಾಡಬೇಕು ಏಳೆಂಟು ಜನ ಸೇರಿ ಕೃಷಿ ಉದ್ಯಮ ಮಾಡಬೇಕು ತುಂಬ ಜನ ಇದ್ದರೆ ಯುದ್ಧವೇ ಆಗೋದು ಅಂತ ಯುದ್ಧಕ್ಕೆ ತುಂಬ ಜನ ಬೇಕು ಅಂತ ಹಾಗೆ ಅಪಿ ಕಾಪುರುಷೋ ಮಾರ್ಗೆ ದ್ವಿತೀಯ ಕ್ಷೇಮ ಕಾರಕಃ ಕರ್ಕಟೇನ ದ್ವಿತೀಯೇನ ಜೀವಿತಂ ಪರಿರಕ್ಷಿತಂ ಅದರಿಂದಲೇ ಏನೇ ಆದರೂ ಎಂಥ ಹೀನನಾದರೂ ಇಂಥ ನಿಕೃಷ್ಟನಾದರೂ ದಾರಿಗೆ ಒಬ್ಬ ಜೊತೆಗಿರಬೇಕು ಅಂತ ಯಾರನ್ನಾದರೂ ನಾವು ಜೊತೆ ಮಾಡಿಕೊಳ್ಬೇಕು ಸುಮ್ಮನ್ ಒಬ್ಬಂಟಿ ಇರಲೆಂತು ಅಂತ ಬ್ರಹ್ಮ ಸೃಷ್ಟಿಯನ್ನು ಮಾಡ್ದ ಅಂತ ಕಗ್ಗದಲ್ಲಿ ಡಿ ಜಿ ಹೇಳ್ತಾರೆ ಬಹುಶ್ಯಾಂ ಪ್ರಜಾ ಏತಿ ವೇದದಲ್ಲಿಯೇ ಬರುತ್ತದೆ ಅನೇಕವಾಗ್ತೀನಿ ನಿಂತ ನಮ್ಮಲ್ಲಿ ಒಂದು ಗಾದೆ ಇದೆ ತಮಿಳಿನಲ್ಲಿ ಮಣ್ಣು ಮಾಮಿಯಾರ್ ಅಂತ ಮನೇಲಿ ಒಬ್ಬರು ಹಿರಿಯರಬೇಕು ಬೇಕು ಒಲೆಗೊಂದು ಕೊರಡು ಮನೆಗೊಂದು ಮುದಿ ಇರಲೇಬೇಕು ಅಂತ ಒಬ್ಬರು ಹಿರಿಯರು ಇರಬೇಕು ಅಂತ ಮಲೆನಾಡು ಕಡೆ ಎಲ್ಲ ಒಲೆಯಲ್ಲಿ ಶಾಖ ಇಳಿಯಬಾರದು ಅಂತ ಯಾವುದೋ ಒಂದು ಕೊರಡನ್ನ ಹಾಕಿಟ್ಟಿರ್ತಾರೆ ಆಗ ಈಗ ತಳ್ತಾ ಇರ್ತಾರೆ ಮೂರತ್ತು ಬಿಸಿನೀರ್ ಇರುತ್ತೆ ಒಮ್ಮೆ ಒಲೆ ಹಾರದ ಮೇಲೆ ಅದನ್ನು ಉರಿಸಿ ಇಡೀ ದೊಡ್ಡ ಒಲೆಯನ್ನು ಶಾಖ ತಂದು ಹಂಡೆ ನೀರು ಕಾಯಿಸೋದು ಕಷ್ಟ ಕಾದ ಹಂಡೆಗೆ ನಾಲ್ಕು ಶಮ ನೀರು ಹಾಕಿದ್ರೆ ಉರುವಲಿಲ್ದಿದ್ರೂ ಅದು ನೀರು ಬೆಚ್ಚಗಾಗುತ್ತದೆ ಹಾಗೆ ಸ್ನಾನ ಮಾಡೋಕ್ಕೆ ಮುನ್ನ ಸ್ನಾನ ಮಾಡಿದ ಮೇಲೆ ಖಾಲಿಯಾದಷ್ಟು ನೀರನ್ನು ಹಂಡೆಗೆ ತುಂಬಿಟ್ಟರೆ ಮತ್ತೆ ಇನ್ನೊಬ್ಬರು ಬರೋದ್ರೊಳಗೆ ಕಾಯುತ್ತೆ ಒಂದೆರಡು ನಿಮಿಷದಲ್ಲಿಂತ ನಮಗೆ ಗೊತ್ತಿದೆ ಅದಕ್ಕೆ ಕೆಲವರು ಹೇಳ್ತಾರೆ ಮನೆಗೆ ಬಂದವರ ರೀತಿಯನ್ನ ಸ್ನಾನ ಮಾಡಿ ಬಂದಾಗ ಹಂಡೇನು ಖಾಲಿ ಇಟ್ಟರ ತುಂಬಿಟ್ಟು ಬಂದ್ರ ಅಂತ ಅದೇ ತರಹ ಮನೆಯೊಳಕ್ಕೆ ಬರುವಾಗ ಅಂಗಳದಲ್ಲಿ ತಂಬಿಗೆ ನೀರು ಕಾಲ್ ತೊಳಕೆ ಕೊಟ್ಟರೆ ಬಾನಿಯಿಂದ ನೀರು ತಗೊಂಡು ತೊಳಕೊಂಡು ಮತ್ತೆ ಆ ತಂಬಿಗೆನ್ನು ತುಂಬಿಟ್ಟು ಬಂದ್ರ ಇಲ್ಲವಾ ಅಂತ ಇನ್ನೊಬ್ಬರಿಗೆ ತುಂಬಿಡಬೇಕು ನೀವು ನೋಡಿದ್ದಿರಬಹುದು ಹಿಂದೆ ಎಲ್ಲ ಸಾಮೂಹಿಕ ಭೋಜನ ಇತ್ಯಾದಿ ಇದ್ದಾಗ ತಂಬಿಗೆಯಿಂದ ನೀರು ತೊಟ್ಟಿಯಲ್ಲಿ ತಗೋಬೇಕು ಅಂತಂದರೆ ಎಲ್ಲೋ ಕೆಲವರು ತಾವು ಕೈ ತೊಳ್ಕೊಂಡು ಮತ್ತೊಬ್ಬರಿಗೆ ತಂಬಿಗೆ ನೀರು ತುಂಬಿ ಇಟ್ಟು ಬರ್ತಿದ್ರು ಮಿಕ್ಕೊಬ್ಬರು ಖಾಲಿ ಮಾಡ್ತಾ ಇದ್ರು ಅಂದರೆ ಇದೆಲ್ಲ ಒಪ್ಪ ಓರಣ ವಿವೇಕ ಉಪಕಾರ ಇಂಥದ್ದೆಲ್ಲ ಗಮನಕ್ಕೆ ಬರುವಂಥದ್ದನ್ನು ನೋಡಬೇಕು ನಮ್ಮ ಮನೆಯಲ್ಲಿ ನಾನು ಬಂದವರ ಎಲ್ಲರ ಲೋಟ ಕಾಫಿ ಟೀ ಕೊಟ್ಟಂಥ ಲೋಟ ತೊಳೆದೇ ತೊಳಿತೀನಿ ಸಂತೋಷವಾಗಿ ತೊಳಿತೀನಿ ತಟ್ಟೆಯಂತೂ ಯಾರ ಕೈಯಲ್ಲೂ ತೊಡಸೋಕ್ ಬಿಡೋಲ್ಲ ನಾನೇ ತೊಳೆಯೋದಕ್ಕೆ ಇಷ್ಟಪಡ್ತೀನಿ ಸಂತೋಷವಾಗಿ ಮಾಡ್ತೀನಿ ಆದರೆ ಒಂದು ಅಳತೆಗೋಲು ಏನಂತಂದ್ರೆ ಯಾರೇ ಆಗಲಿ ಇನ್ನೊಬ್ಬರ ಮನೆಗೆ ಹೋದಾಗ ಲೋಟ ಮತ್ತೊಂದು ಸಲಿಗೆ ಇದ್ದಾಗ ತೊಳೆಯೋದಿಕ್ಕೆ ಮುಂದಾಗಲಿಲ್ಲ ಅಂತಂದ್ರೆ ಅವರು ಕೆಲಸ ಮಾಡೋಕ್ಕೆ ಸೋಮಾರಿಗಳು ಅಂತಲೂ ಗೊತ್ತಾಗುತ್ತೆ ಯಾಕೆಂತಂದರೆ ಎಲ್ಲಿ ಅದನ್ನು ಅಲ್ಲೇ ಕುಡಿದ ಲೋಟ ಅಲ್ಲೇ ತಿಂದ ತಟ್ಟೆ ಅಲ್ಲೇ ಇಡ್ತಕ್ಕಂಥದ್ದು ಅಷ್ಟು ಯುಕ್ತವಲ್ಲ ಸಲಿಗೆ ಇದ್ದಾಗ ಹಾಗಲ್ಲದೆ ಹೋಟ್ಲಲ್ಲಿ ನಾವು ತೊಳೆದಿಟ್ಟು ಬರಬೇಕಾಗಿಲ್ಲ ಆದರೂ ಹೋಟ್ಲಲ್ಲಿ ಕೂಡ ಅಧ್ವಾನವಾಗಿ ಕಚಾ ಪಿಚಾ ಅಂತೆಲ್ಲ ಎಲ್ಲಾ ಕಡೆ ಚೆಲ್ಲಾಡಿಕೊಂಡು ತಿನ್ನೋದಾಗಲಿ ಕೆಲವರಂತೂ ಆ ಲೋಟದಲ್ಲೇ ಕೈ ಇಟ್ಕೊಂಡು ಬಿಡ್ತಾರೆ ಫಿಂಗರ್ ಬೌಲ್ ತರದ್ ಮಾಡ್ಕೊಂಡು ಬಿಡ್ತಾರೆ ಅವೆಲ್ಲ ಅಶ್ಲೀಲ ಒಪ್ಪ ಮಾಡಿಕೊಡ್ಬೇಕು ಪಾಪ ಎತ್ತ ತಕ್ಕಂತ ಕ್ಲೀನರ್ಗೆ ಅಸಹ್ಯವಾಗದೇ ಇರುವ ಮಟ್ಟಕ್ಕೆ ಇಟ್ಟಿರಬೇಕು ಅರ್ಧಂ ಬರ್ದ ಚೆಲ್ಲಾಪಿಲ್ಲಿ ಪಿಲ್ಲಿ ಮಾಡಿಟ್ಟಿರಬಾರ್ದು ನಾಲ್ಕು ಬಟ್ಟೆಗಳಲ್ಲಿ ಬೇರೆ ಬೇರೆ ಪದಾರ್ಥ ಹಾಕಿಬಿಟ್ಟಿದ್ರೆ ಅವನ್ನೆಲ್ಲ ತಟ್ಟೆಯಲ್ಲಿಟ್ಟು ಒಂದು ತಟ್ಟೆ ಅವನು ತೊಗೊಂಡು ಹೋಗಲಿ ಎಲ್ಲವನ್ನೂ ಪಾಪ ಅವ್ನ ಎತ್ಕೊಂಡು ಹಾಕ್ಕೊಳ್ಬೇಕಾದ ಬೇಕಿಲ್ಲ ಆ ಮಟ್ಟಕ್ಕೆ ಮಾಡಬೇಕು ತುಂಬ ಚೆಲ್ಲ ಪಿಲ್ಲಿ ಮಾಡಬಾರ್ದು ಅಲ್ಲಿಂದ ಆಚೆಗೆಲ್ಲ ಬೀಳುವಂತೆ ಮಾಡಬಾರ್ದು ಅವನ ಕೆಲಸವೇ ಮಾಡ್ತಕ್ಕಂಥ ಹುಡುಗ ಇರಬಹುದು ಅವನಿಗೆ ಜುಗುಪ್ಸಾಭಾವ ಆಗಬಾರ್ದು ಈ ಅದೇನೋ ರಾಜಧಾನಿ ಅಂತ ಒಂದು ಹೋಟೆಲ್ ಇದೆ ನನ್ನ ಕೆಲವು ಸ್ನೇಹಿತರಿಗೆ ಯಾವ್ಯಾವ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮನ್ನು ಇಲ್ಲಿ ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಲೇ ಕರ್ಕೊಂಡು ಹೋಗೋದುಂಟು ಹಾಗೆ ಹೋಗಿದ್ದಾಗ ಅಲ್ಲಿ ಕೈ ತೊಳಸೋದಿಕ್ಕೆ ಬರ್ತಾರೆ ಜಂಜಲ್ ಕೈಯಿಂದ ಚಾಚಿದ್ರೆ ಅಲ್ಲಿ ಒಂದು ಕೆಳಗಡೆ ಪಾತ್ರೆ ಇಟ್ಟು ನೀರು ಹಾಕ್ತಾರೆ ನಾನು ಹೇಳಿದೆ ಇಲ್ಲಿ ನಾನು ವಿಷವನ್ನೂ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಹೊರಡ್ತೀನಿ ಅಂತ ಹೇಳಿ ನಾನು ಇದ್ದೆ ಇಲ್ಲ ಇಲ್ಲ ನಿಮಗೆ ಬೇಕಾದರೆ ಬೇರೆ ಕಡೆ ಕೈ ತೊಳ್ಕೊಳೋಕೆ ಉಂಟು ಅಂದರು ಇದು ತುಂಬ ತಪ್ಪಪ್ಪ ಒಬ್ಬರು ಪೀಕದಾನಿ ಇಟ್ಟರು ಇನ್ನೊಬ್ರು ಉಗಿದ್ರು ಅಂತಂದ್ರೆ ಅದು ಅನಾರೋಗ್ಯದಲ್ಲಿದ್ದಾಗ ಅಸಹಾಯಕತೆ ಇದ್ದಾಗ ಪರವಾಗಿಲ್ಲ ಹಾಗಲ್ಲದೆ ನಮ್ಮ ಎಂಜಲ್ ಕೈಯನ್ನು ಮತ್ತೊಬ್ಬರು ತೊಳಸೋರು ಅಂದರೆ ಅದೆಂಥ ದುರ್ಭೋಗ ಅದು ರಾಜಭೋಗವಾ ರಾಜರೋಗ ಅದೆಲ್ಲ ತಪ್ಪು ಹಾಗೆ ಮಾಡಬಾರ್ದು ಯಾರಿಗೂ ಕೂಡ ಸೇವಕರನ್ನು ಮಾತ್ರಕ್ಕೆ ಉಪೇಕ್ಷೆಯನ್ನು ಹಾಗೆಲ್ಲ ಮಾಡಬಾರ್ದು ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡೋಕ್ಕಿದ್ರು ನಮ್ಮ ಎಂಜಲ್ ಲೋಟ ತಟ್ಟೆಯನ್ನು ಮತ್ತೊಬ್ಬರ ಕೈನಲ್ಲಿ ತೊಳಸಬಾರ್ದು ಸ್ನೇಹಿತರು ನಾವು ತೊಳಿಬಹುದು ನನಗೆ ಸಂತೋಷ ಎಲ್ಲರ ತಟ್ಟೆನೂ ನಾನು ತೊಳೆಯೋಕೆ ಇಷ್ಟಪಡ್ತೀನಿ ಬೇರೊಬ್ಬರ ಮನೆಗೆ ಎಷ್ಟೋ ಬಾರಿ ಹೋಗ್ಬಿಟ್ಟು ಸಿಂಕಲ್ ಪಾತ್ರೆ ಹಾಕಿದರೆ ನಾನು ತೊಳೆದು ಬಂದಿದ್ದು ಉಂಟು ಆದರೆ ನಾನು ಸಂತೋಷವಾಗಿ ಮಾಡೋಕ್ಕೂ ಪಾಪ ಕೆಲಸಗಾರರಿಗೆ ಅಯ್ಯೋ ನಮ್ಮ ಬದುಕೇ ಈ ಥರ ಎಂಜಲ್ ಬಾಚೋದೆ ಆಯ್ತಲ್ಲ ಅಂತ ಅಂದುಕೊಳ್ಳೋದಿಕ್ಕೂ ತುಂಬ ವ್ಯತ್ಯಾಸ ಉಂಟಲ್ವ ಈ ದೃಷ್ಟಿಯಿಂದ ಕಂಡಾಗ ಈ ಮರ್ಯಾದೆಯನ್ನೆಲ್ಲ ಭಾವಿಸಬೇಕು ಹಾಗಾಗಿ ನಮ್ಮ ಜೊತೆಯಲ್ಲಿ ನಾವು ಯಾರನ್ನಾದರೂ ಇಟ್ಕೊಳ್ಬೇಕು ಒಬ್ಬರೇ ರುಚಿಯಾಗಿರುವಂಥ ಪದಾರ್ಥಗಳನ್ನು ಉಳಿಸಿಕೊಳ್ಳಬಾರ್ದು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಕು ಈ ಎಚ್ಚರವನ್ನೆಲ್ಲ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಪಂಚತಂತ್ರ ಹೇಳುತ್ತದೆ ಇದು ಸಾಮಾನ್ಯ ಸಜ್ಜನಿಕೆಯ ಲಕ್ಷಣವಾಗಿರುವಂಥದ್ದು ಗಮನಿಸಿಕೊಳ್ಳಬೇಕು ನಮ್ಮ ಜೊತೆ ಯಾರಾದರೂ ಒಂದು ಪ್ರವಾಸಕ್ಕೋ ಪ್ರಯಾಣಕ್ಕೋ ಬಂದರೆ ಹ್ಞೂ ನೀವಿಲ್ಲಿ ಬಿದ್ದುಕೊಳ್ಳಿ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗ್ತೀವಿ ಹಾಗೆ ಮಾಡಬಾರ್ದು ಸಾಧ್ಯವಿದ್ದರೆ ಅವ್ರನ್ನ ಸ್ನೇಹಿತರ ಮನೆ ಕರ್ಕೊಂಡು ಹೋಗಬೇಕು ಅಷ್ಟು ಸಲಿಗೆ ಇಲ್ಲ ನಮಗೆ ಆ ಸ್ನೇಹಿತರ ಜೊತೆ ಅಥವಾ ಸ್ನೇಹಿತರ ಜೊತೆ ಸಲಿಗೆ ಇದ್ದರೂ ಅವ್ರ ಮನೆಯಲ್ಲಿ ಸೌಕರ್ಯ ಇಲ್ಲ ಅಂದರೆ ಇಬ್ರು ಇನ್ಯಾವುದಾದ್ರೂ ಮೂರನೇ ಜಾಗಕ್ಕೆ ಹೋಗಬೇಕೇ ಹೊರತು ಆ ನೀವು ನೀವೇ ನಾವು ನಾವೇ ಯು ಎಂ ಯು ಎಂ ವಯಂ ವಯಂ ಆ ರೀತಿಯಾಗೆಲ್ಲ ಮಾಡಬಾರದು ಈ ಥರದ್ದು ಎಷ್ಟೊಂದು ಸಾಮಾನ್ಯವಾದ ಸಂವೇದನಶೀಲತೆ ಎನ್ನುವುದಿದೆಯಲ್ಲ ಇದು ಬಹಳ ಬೇಕಾಗುತ್ತದೆ ಪಂಚತಂತ್ರ ಹೇಳುತ್ತದೆ ಮಾರ್ಗದಲ್ಲಿ ಒಬ್ಬ ಜೊತೆಯವ್ರನ್ನ ಇಟ್ಟುಕೊಳ್ಬೇಕು ಅವ್ರನ್ನ ನಮ್ಮಂತೆ ನೋಡಿಕೊಳ್ಳಬೇಕು ದ್ವಿತೀಯ ಕ್ಷೇಮಕಾರಕ ಹೇಗೆ ಒಬ್ಬ ಕರ್ಕಟೇನ ದ್ವಿತೀಯೇನ ಜೀವಿತಂ ಪರಿರಕ್ಷಿತಂ ಏಡಿಯನ್ನು ಜೊತೆ ಕರ್ಕೊಂಡು ಹೋಗಿದ್ರಿಂದ ಪ್ರಾಣ ಉಳಿಸಿಕೊಂಡ ಅಂತ ಅದು ಹೇಗೆ ಅಂದರೆ ಬ್ರಹ್ಮದತ್ತೋ ನಾಮ ಬ್ರಾಹ್ಮಣ ಸ್ಮ ಕೃಷ್ಣ ಅಧಿಷ್ಟಾನೇ ಬ್ರಹ್ಮದತ್ತೋ ನಾಮ ಬ್ರಾಹ್ಮಣ ಸ್ಮ ಬ್ರಹ್ಮದತ್ತ ಅಂತ ಒಬ್ಬ ಬ್ರಾಹ್ಮಣ ಇದ್ದ ಅವನು ಯಾವುದೋ ಒಂದು ಬೇರೆ ಗ್ರಾಮಕ್ಕೆ ಹೋಗಬೇಕು ಆಗ ತಾಯಿ ಹೇಳ್ತಾಳೆ ಸೊ ಮಾತ್ರ ಅಭಿಹಿತ ಯದ್ವತ್ಸ ಕಥಮೇಕಾಕಿ ವ್ರಜಸಿ ತದನ್ವಿಷ್ಯ ತಾಮ್ ಕಶ್ಚಿತ್ ದ್ವಿತೀಯ ಸಹಾಯ ಒಂಟಿ ಪ್ರಯಾಣ ಬೇಡಪ್ಪ ಜೊತೆಗೆ ಯಾರಾದರೂ ಇದ್ದಾರಾ ನೋಡು ಅಂತ ದೊಡ್ಡವರ ಅನುಭವ ಅಲ್ವಾ ಸಾಹ ಅಂಬ ಮಹೈಜಿ ನಿರ್ಭದ್ರವೋ ಎಂಬ ಮಾರ್ಗ ಕರವಶಾದು ಏಕಾಕಿ ಗಮಿಷ್ಯಾಮಿ ತೊಂದರೆ ಇಲ್ಲಮ್ಮ ದಾರಿ ಇಷ್ಕಂಟಕ ಚೋರರು ಮಾರ್ಗದ ದರೋಡೆಕೋರರು ಯಾರೂ ಇಲ್ಲ ದುಷ್ಟ ಪ್ರಾಣಿಗಳೂ ಇಲ್ಲ ನಿರಾತಂಕವಾಗಿದೆ ನಾನು ಹೋಗಿ ಬರ್ತೀನಿ ಚಿಂತೆ ಬೇಡ ಅಂತ ಅವನು ಹಾಗೆ ಮಾಡಿಕೊಂಡಿರೋದನ್ನು ನೋಡ್ಬಿಟ್ಟು ಅವಳು ಗುಟ್ಟಾಗಿ ಅವನ ಒಂದು ಬುಟ್ಟಿಯಲ್ಲಿ ಒಂದು ಏಡಿಯನ್ನು ಹಾಕಿಟ್ಟು ಕೊಟ್ಲು ಅದು ಬುತ್ತಿಯೆಲ್ಲ ಆಗಿತ್ತು ಆ ಬುತ್ತಿಯ ಜೊತೆಗೆ ಇದನ್ನು ಕೂಡ ಕಟ್ಟಿಟ್ಟು ಕೊಟ್ಟಿದ್ಲು ಒಂದು ಸಂಪುಟಕ್ಕೆ ಇಟ್ಟುಕೊಟ್ಟು ಅವನು ತೆಗೆದುಕೊಂಡು ಹೋಗ್ತಾನೆ ತಾಯಿ ಹೇಳಿದ್ಲಲ್ಲ ಇನ್ನು ಬೇಡ ಇನ್ನು ಬೇಡ ಅಂತ ಅನ್ನೋದು ಹೇಗೆ ಅಂತ ತೆಗೆದುಕೊಂಡು ಹೋಗ್ತಾನೆ ದೊಡ್ಡ ಏಡಿಯನ್ನು ಅವನು ದಾರಿಯಲ್ಲಿ ಹೋಗಿ ಬುತ್ತಿಯನ್ನು ಖಾಲಿ ಮಾಡಿ ಆ ಬುತ್ತಿಯ ಪಕ್ಕದಲ್ಲೇನೆ ಇವನು ಕರ್ಪೂರ ಗಂಧಿಲವಾದಂತ ಆ ಒಂದು ಸಂಪುಟ ಇತ್ತು ಆ ಸಂಪುಟದ ಪರಿಮಳಕ್ಕೆ ಲುಬ್ಧವಾಗಿ ಅವನು ಮಲಗಿದ್ದ ಬುತ್ತಿ ತಿಂದು ಒಂದು ಹಾವು ಬಂದು ಆ ಸಂಪುಟದೊಳಗೆ ಹೋಯ್ತು ಇವನೇನಾದರೂ ಗೊತ್ತಿಲ್ಲದೆ ತೆಗೆದು ಬಿಟ್ಟಿದ್ರೆ ಒಳಗಿದ್ದ ಹಾವು ಕಚ್ಚಿಬಿಡ್ತಿತ್ತು ಆ ಹಾವು ರಂಧ್ರ ಮಾಡಿಕೊಂಡು ಹೋಯಿತು ಅದರೊಳಗೇನೆ ಇತ್ತು ಈ ಏಡಿ ಅದು ಹಾವಿನ ಕೊರಳನ್ನೇ ಕತ್ತರಿಸ್ತು ಆಮೇಲೆ ನೋಡ್ತಾನೆ ಹಾವು ಸತ್ತು ಬಿದ್ದಿದೆ ಏಡಿ ಹರಿದು ಹೋಗ್ತಾ ಇದೆ ಹಬ್ಬ ತಾಯಿ ಹೇಳಿಕೊಟ್ಟಿದ್ದೆಷ್ಟು ಉಪಕಾರವಾಯಿತು ಅಂತ ಅಂದ್ಕೋತಾನೆ ಅಂದರೆ ಜೊತೆಗೆ ಒಂದು ದೊಣ್ಣೆ ಇಟ್ಕೊಂಡು ಹೋಗು ಅಂದರೆ ಹೋಗಬೇಕಾಗುತ್ತದೆ ಜೋಪಾನವಾಗಿ ಮಾಡ್ಕೊ ಮಾಡ್ಕೋ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ ಒಂದಿಷ್ಟು ಮೆಣಸಿನ ಪುಡಿ ಇಟ್ಕೊಳ್ಳಿ ಪೆಪ್ಪರ್ ಸಿರಿಂಜ್ ಅಂತ ಇರುತ್ತೆ ಅದನ್ನು ಇಟ್ಕೊಳ್ಳಿ ನಾವು ಹಿಂಜರಿಯಬಾರ್ದು ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲ ನಾವು ಏಡಿಗಳಲ್ಲ ಧೈರ್ಯ ಅದು ವಿವೇಕಭರಿತವಾದ ಧೈರ್ಯ ಇರೋದಂದ್ಲೇ ಹಾಗೆ ಮಾಡಿಕೊಳ್ಬೇಕು ಸರಗಳರು ಬೀದಿ ಬೀದಿನಲ್ಲೂ ತಿರುಗ್ತಾ ಇರ್ತಾರೆ ಅದಕ್ಕೆ ಜೋಪಾನ ಮಾಡ್ಕೊಳ್ಬೇಕು ಇಂಥದ್ದು ಒಂದಿರುತ್ತಲ್ಲ ನಾಲ್ಕು ಜನರ ಜೊತೆ ಹೋಗಬೇಕು ಬೆಳಕಿರುವಲ್ಲಿ ಬರಬೇಕು ಅಪರಿಚಿತವಾದ ಮಾರ್ಗಗಳಲ್ಲಿ ಓಡಾಡಬಾರ್ದು ನಮ್ಮ ತಂದೆ ವಾಕ್ ಮಾಡುವಾಗ ಅವರು ಪರಿಚಿತವಾದ ರಸ್ತೆಗಳಲ್ಲೇ ಹೋಗ್ತಾ ಇದ್ರು ವರ್ಷಗಟ್ಟಲೆ ಅದೇ ರಸ್ತೆಗಳಲ್ಲಿ ಹೋಗ್ತಿದ್ರು ಯಾಕೆ ಅಂತಂದರೆ ಅವ್ರು ಹೇಳೋರು ಅಕಸ್ಮಾತ್ ಜ್ಞಾನ ತ ಓ ಸದಾ ಓಡಾಡೋರು ಪಾಪ ಯಾರೋ ಅಂತ ಹೇಳಿಬಿಟ್ಟು ಗೊತ್ತಿರೋದ್ರಿಂದ ನೀರಾರು ಸಿಂಪಡಿಸ್ತಾರೆ ಅಂತ ಯಾವುದೋ ಅಪರಿಚಿತವಾದ ಬೀದಿಗಳಲ್ಲಿ ಹೋದರೆ ಓಡಾಡಿ ಬಿದ್ದರೆ ಯಾರೋ ಏನೋ ಎಂಥದ್ದು ಮನುಷ್ಯರನ್ನು ಕಂಡ್ರೆ ಭಯವಾಗುವ ಕಾಲ ಇದೆ ಈಗ ಯಾರಿಗೂ ಯಾರು ಉಪಕಾರ ಮಾಡಬೇಕು ಅಂತಿದ್ರು ಅದರಿಂದ ಏನು ಅಪಕಾರವಾಗುತ್ತದೋ ವಿಪಾಕ ಪುಣ್ಯಾನಾಂ ಜನಯತೆ ಭಯೊಮ್ಮೆ ವಿಮರ್ಶತಃ ಅಂತ ಭರ್ತರಲ್ಲಿ ಹೇಳ್ತಾನಲ್ಲ ಈಗಿರುತ್ತದೆ ಈ ಎಲ್ಲ ಕಾರಣದಿಂದ ಇವುಗಳನ್ನು ಗಮನಿಸ್ಕೋಬೇಕು ಅಂತ ಹೇಳುತ್ತದೆ ಹಾಗಾಗಿ ಕ್ಷೀಣಶ್ರಯತಿ ಶಶಿ ರವಿಮೃದ್ಧ ಪಾತಸಾಂ ನಾಥಂ ಅನ್ಯೇ ವಿಪತಿ ಸಹಾಯ ಶ್ರೀಯಂ ಅನುಭವಂತ್ಯನ್ಯೇ ಧನಿಕರ ಆಪತ್ತಿನಲ್ಲಿ ಸಹಕರಿಸುವವನೊಬ್ಬ ಮತ್ತೊಬ್ಬ ಸಂಪತ್ತವ ಭುಜಿಸುವವನು ಕ್ಷೀಣ ಚಂದ್ರನು ವರ್ಧಿಪನು ಸೂರ್ಯನಿಂದ ಚಂದ್ರನ ಹೆಸರಿ ಒಳಹೊಕ್ಕುವುದು ಜಲಧಿತಾನು ಒಬ್ಬರು ಉಪಕಾರ ಮಾಡಿ ಇನ್ನೊಬ್ಬರನ್ನು ಬೆಳೆಸ್ತಾರೆ ಮತ್ತೊಬ್ಬರು ಬೆಳೆದವರನ್ನು ತಮ್ಮ ಸ್ನೇಹಿತರನ್ನಾಗಿ ಮಾಡ್ಕೋತಾರೆ ಚಂದ್ರ ಸ್ವರಗಿ ಅಮಾವಾಸ್ಯೆಯ ದಿವಸ ಸೂರ್ಯನ ಪ್ರವೇಶ ಮಾಡ್ತಾನೆ ಮಾಡಿ ಸೂರ್ಯನಿಂದ ಬೆಳಕು ಪಡ್ಕೊಂಡು ಕ್ರವೇಣ ಬೆಳೆದು ಬೆಳೆದು ಸೂರ್ಯಿಂದ ದೂರ ಹೋಗಿ ಪೂರ್ಣ ಚಂದ್ರ ಆಗ್ತಾನೆ ನೀವು ನೋಡಿ ಜ್ಯೋತಿಷಾಸ್ತ್ರದ ಪ್ರಕಾರ ಸೂರ್ಯ ಚಂದ್ರರು ಒಂದು ಬಿಂದುವಿಗೆ ಬಂದಾಗ ಅಮಾವಾಸ್ಯೆ ಅವರು ಒನ್ ಏಯ್ಟಿ ಡಿಗ್ರೀಸ್ ಸಪರೇಟ್ ಅಂತೀವಲ್ಲ ಸರಿ ವಿರುದ್ಧ ದಿಕ್ಕಿನಲ್ಲಿ ನಿಂತಾಗ ಪೂರ್ಣಿಮೆ ನೀವು ಕುಂಡಲಿಯಲ್ಲೂ ನೋಡಿ ಯಾವ ಕುಂಡಲಿಯಲ್ಲಿ ಸೂರ್ಯ ಚಂದ್ರರು ಒಟ್ಟಿಗಿರ್ತಾರೆ ಆ ದಿವಸದಲ್ಲಿ ಅವನು ಲಗ್ನ ಇದ್ದರೆ ಅದು ಅಮಾವಾಸ್ಯೆ ದಿವಸ ಅವನು ಹುಟ್ಟಿದ್ದಾನೆ ಅಂತ ಹಾಗಲ್ಲದೆ ಏಳು ಮನೆ ಅಂತರದಲ್ಲಿದ್ದರೆ ಸಮಸಪ್ತಕದಲ್ಲಿದ್ದರೆ ಸೂರ್ಯ ಚಂದ್ರರು ಆಗ ಅವನು ಪೂರ್ಣಮಿ ದಿವಸ ಹುಟ್ಟಿದ್ದಾನೆ ಅಂತ ಆಗ ಲಗ್ನದಲ್ಲಿ ಚಂದ್ರ ಇದ್ದೇ ಇರ್ತಾನೆ ಇದು ನಮಗೆ ಗೊತ್ತಾಗುವಂಥದ್ದು ಚಂದ್ರ ಮೈ ತುಂಬಿಕೊಂಡ ತಕ್ಷಣ ಸೂರ್ಯದಿಂದ ದೂರ ಬರ್ತಾನೆ ಚಂದ್ರ ಬೆಳೆದ ತಕ್ಷಣ ಸಮುದ್ರ ಉಕ್ಕೇರಿ ಆಕಾಶಕ್ಕೆ ಅಲೆಗಳನ್ನು ಬೀರಿ ಅವನಿಗೆ ಹತ್ತರ ಆಗ್ತಾನೆ ಬಡತನದಲ್ಲಿ ಚಂದ್ರನ ಕಾಪಾಡಿದ್ದು ಸೂರ್ಯ ಚಂದ್ರನಿಗೆ ಸಿರಿತನ ಬಂದಾಗ ಅವನ ಹತ್ತಿರ ಹೋಗ್ತಕ್ಕಂಥದ್ದು ಸಮುದ್ರ ಅಂತ ಯಾರದೋ ದುಡ್ಡು ಎಲ್ಲ ಮಂಜಾತ್ರೆ ಅಂತ ಗಾದೆ ಇದೆಯಲ್ಲ ತೆಲುಗು ನೆಲೆಗೊಂದು ಗಾದೆ ಸೊಮ್ಮ ಕೊಡ್ದು ಅಂತ ಹಾಗೆ ಇದೇ ರೀತಿಯಲ್ಲಿ ಮಂತ್ರೇ ತೀರ್ಥೆ ದ್ವಿಜೇ ದೈವೇ ದೈವಜ್ಞೆ ಭೇಷಜೆ ತಥಾ ಯಾದೃಶೀಂ ಭಾವನಾಂ ಕುರ್ಯಾತ್ ತಾದೃಶಂ ಫಲಮಾಪ್ನುಯಾತ್ ಪಾಠಾಂತರ ಭೇಷಜೆ ಗುರು ಯಾದೃಶೀಂ ಭಾವನಾ ಕುರಿಯಾತ್ ಸಿದ್ಧಿರ್ಭವತಿ ತಾದೃಶಿ ಯಾದೃಶಿ ಭಾವನಾ ಯಸ್ಯ ಎಸ್ ಸಿದ್ಧಿ ತಾದೃಶಿ ಸಿದ್ಧಿರ್ಭವತಿ ತಾದೃಶಿ ಅಂತ ಅಂದರೆ ಮಂತ್ರದಲ್ಲಿ ತೀರ್ಥದಲ್ಲಿ ಶ್ರೋತ್ರಿನಲ್ಲಿ ದೇವರಲ್ಲಿ ಜ್ಯೋತಿಷದಲ್ಲಿ ಔಷಧದಲ್ಲಿ ಗುರುವಿನಲ್ಲಿ ನಮ್ಮ ಬುದ್ಧಿ ಹೇಗೂ ಹಾಗೆ ಸಿದ್ಧಿ ಅಂತ ಕೆಲವೊಂದಿಷ್ಟು ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತ ಹೀಗೆ ಹೇಳಿ ಪಂಚತಂತ್ರ ತನ್ನ ಕಡೆಯ ತಂತ್ರವನ್ನು ಸಮಾಪ್ತಿ ಮಾಡುತ್ತದೆ ನಾಳೆ ದಿವಸದಲ್ಲಿ ನಾವು ಈ ಗ್ರಂಥದ ತತ್ಸಂಬಂಧಿಯಾದ ಇನ್ನಿತರ ಗ್ರಂಥಗಳ ಈ ನೀತಿ ಪರಕವಾದ ಸುಭಾಷಿತಗಳನ್ನು ನೋಡಿ ಸಮಾಪನ ಮಾಡೋಣ ಧನ್ಯವಾದ ನಮಸ್ಕಾರ